ಪ್ರಿಯ ವೀಕ್ಷಕರೇ ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ। ಬೆಳಗಲಿ ಕನ್ನಡ ನಾಡು ಅನುದಿನ ಮುನ್ನಡೆದು ಎಂತಹ ಭಾಗ್ಯವಿದು ಭಾರತ ಮಕ್ಕಳದು ಪುಣ್ಯಭೂಮಿಯು ರಾಷ್ಟ್ರವೀರರ ವೈಭವ ದೇಶವಿದು ಎಂತಹ ಭಾಗ್ಯವಿದು ಭಾರತ ಮಕ್ಕಳದು ಪುಣ್ಯಭೂಮಿಯು ರಾಷ್ಟ್ರವೀರರ ವೈಭವ ದೇಶವಿದು ದೇಶದ ಮೇಲಿನ ಅಭಿಮಾನವದು ಎಂದೆಂದಿಗೂ ನಮಗಿರಬೇಕು। ಯಾರೇ ಆಗಲಿ ಎಲ್ಲೇ ಇರಲಿ ಧ್ಯೇಯವು ಒಂದಾಗಿರಬೇಕು। ದೇಶ ವಿದೇಶಕ್ಕೆ ಶಾಂತಿಯ ಸಾರುವ ನಾವುಗಳು ನಮ್ಮ ದೇಶದ ಶಾಂತಿಯ ನೆನಪಿಡಬೇಕು। ಎಂತಹ ಭಾಗ್ಯವಿದು ಭಾರತ ಮಕ್ಕಳದು ಪುಣ್ಯಭೂಮಿಯು ರಾಷ್ಟ್ರವೀರರ ವೈಭವ ದೇಶವಿದು। ದೇಶೀಯರು ಅಮೆರಿಕದವರು ತಾವು ಜಪಾನರು ಜರ್ಮನರೆನ್ನುವರು। ನಾವು ಹೆಮ್ಮೆಯಿಂದ ನುಡಿವ ಭಾರತೀಯರೆಂದು ಇತಿಹಾಸ ಪುರುಷರೆಂದು ಆ ಉತ್ತರ ಧ್ರುವಕ್ಕೂ ಕೇಳಿಸುವಂತೆ ಭಾರತೀಯನೆಂದು ನೀನುಡಿ ದೇಶಭಕ್ತನೆಂದು ಎಲ್ಲವೂ ಸಾರ್ಥಕವಾಗಲಿ ಸುಖ ಬಾಳುವೆಯದು ಜನತೆಗೆ ದೊರಕಲಿ ಮನಗಳ ಕೂಡಿಸಿ ದುಡಿಮೆಯ ನೆನಸುತ್ತ ನಾಡನ್ನು ಕಟ್ಟುವ ನಾವು ಕೀರ್ತಿಯ ಗಳಿಸುವ ನಾವು ಬನ್ನಿದಿ ನಾಡಿನ ಹಿರಿ ಸೋದರರೆ ತೋರುವೆ ನಿಮಗೆ ನಮ್ಮೂರ ಮಾನವ ಸಹಜ ಪ್ರೀತಿಯ ಬೆಳಗಿದ ಮಾದರಿಯಾದ ನಮ್ಮೂರ ಇದುವೇ ನಾವೆಲ್ಲರೂ ಹುಟ್ಟಿ ಬೆಳೆದಂಥ ಕನ್ನಡ ನಾಡಿನ ನಮ್ಮ ಊರು। ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ उत्तिष्ठ नरशार्दूला कर्तव्यं दैवमान्हिकं कर्तव्यं दैवमान्हिकम्। ನಮ್ಮೂರಿನ ಪುರಜನರೇ, ನಮ್ಮ ಶಾಲೆಯ ಉಪಾಧ್ಯಾಯರು ಈ ನಮ್ಮ ಊರಿನ ದೇವರು. ಅಜ್ಞಾನದ ಬೀಡ ಆಗಿದ್ದ ನಮ್ಮನ್ನು ವಿದ್ಯೆಯ ಬೆಳಕಿನಿಂದ ಬೆಳಗಿ ನಮ್ಮೂರಿನಲ್ಲಿ ಅವಿದ್ಯಾವಂತರೇ ಇಲ್ಲದಂತ ಮಾಡಿದ ಪೂಜನೀಯರು. ನಮ್ಮೂರಿನ ಅಭಿವೃದ್ಧಿಗಾಗಿ ನಾವುಗಳು ತನುಮನ ಧನಗಳನ್ನು ಧಾರೆ ಎರೆಯಲು ಸಿದ್ಧವೆಂದು ನಮ್ಮ ಉಪಾಧ್ಯಾಯರಿಗೆ ವಚನ ನೀಡಿ ಈ ಹಾರವನ್ನು ನಮ್ಮೆಲ್ಲರ ಪರವಾಗಿ ಅರ್ಪಿಸುತ್ತೇವೆ. ನನ್ನ ಮೆಚ್ಚಿನ ನಮ್ಮೂರಿನ ಪುರುಜನರೇ, ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಸೇರಿ ಅಭಿಮಾನದಿಂದ ನನಗೆ ಮಾಡಿದ ಈ ಸನ್ಮಾನಕ್ಕೆ ನಾನು ಯಾವ ರೀತಿಯಲ್ಲಿ ಕೃತಜ್ಞತೆ ಸಲ್ಲಿಸಬೇಕೆಂಬುದೇ ನನಗೆ ಅರ್ಥವಾಗ್ತಾ ಇಲ್ಲ. ನಮ್ಮ ಕಣ್ಣೆದುರಿಗಿರುವ ಈ ಮಕ್ಕಳಲ್ಲಿ ಎಷ್ಟೋ ಮಕ್ಕಳು ಮಹಾತ್ಮ ಗಾಂಧಿ ಆಗಬಹುದು, ಭಾರತ ರತ್ನ ಜವಾಹರಲಾಲ್ ನೆಹರು ಆಗಬಹುದು, ಲಾಲ್ ಬಹದ್ದೂರ್ ಶಾಸ್ತ್ರಿ, ವೀರ ಸುಭಾಷ್, ಇಲ್ಲವೇ ಕರ್ನಾಟಕದ ಶಿಲ್ಪ ಪಿತಾಮಹರಾಗಿದ್ದ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರಾಗಬಹುದು. ಇಂಥ ಮಕ್ಕಳನ್ನು ದೇಶದ ಆದರ್ಶ ಪ್ರಜೆಗಳನ್ನಾಗಿ ಮಾಡುವವರು ಯಾರು? ನಾವು ಉಪಾಧ್ಯಾಯರು. ನಮ್ಮ ಸೇವೆಯೇ ನಿಜವಾದ ರಾಷ್ಟ್ರ ಸೇವೆ. ನಿಮ್ಮೆಲ್ಲರ ಮೆಚ್ಚಿನ ಮಕ್ಕಳಾದ ರಾಮು, ರವಿ ಇಬ್ಬರನ್ನು ಈ ನಮ್ಮೂರಿನ ಏಳಿಗೆಗಾಗಿ ಮುಡುಪಿಟ್ಟಿದ್ದೇನೆ. ಅವರು ನನ್ನ ಕರ್ತವ್ಯವನ್ನು ಪೂರ್ಣಗೊಳಿಸುತ್ತಾರೆಂದು ನನಗೆ ಸಂಪೂರ್ಣ ನಂಬಿಕೆ ಇದೆ. ಹುಟ್ಟಿದ ಊರಿಗೆ ಯಶಸ್ಸು ತರೋದೇ ನಮ್ಮ ಬಾಳಿನ ಗುರಿ. ಇದೇ ನಮ್ಮೆಲ್ಲರ ಕರ್ತವ್ಯ. ನಮ್ಮ ಮುಖ್ಯೋಪಾಧ್ಯಾಯರು ನಮ್ಮ ಮನಸ್ಸಿನಲ್ಲಿ ಎಂದೆಂದಿಗೂ ನಿಲ್ಲುವಂತಹ ಹಿತವಚನಗಳನ್ನು ನುಡಿದಿದ್ದಾರೆ. ಇಲ್ಲೋಡು ಯಾರ ಕೆರೆ ಹೊಡೆದಿದ್ದಾರೆ. ಅರೆ ವಿಕಾಸಿ, ಅಯ್ಯೋಯ್ಯೋ ಚಂದ್ರು ಮೊದಲು ಮುಚ್ಚ ಯಾರಿದ್ದೀರಿ ಅಲ್ವಾ? ನೀನು ಹೊಡ ಮಣ್ಣು ಕೊಡಲಿ, ಮಣ್ಣು ಕೊಡಮಲ್ಲಿ. ಸದ್ಯ ಮೇಲೆ ಹೋಗೋಣ. ನೀನು ಬಾಬಾ ರವಿ, ಅದನ್ನೆಲ್ಲ ಭದ್ರವಾಗಿ ಮುಚ್ಚಿದೀವಪ್ಪ. ಯಾವ ಚಂಡಾಲರು ಮಾಡಿರ್ಬೋದು ಈ ಕೆಲಸನ. ಇನ್ಯಾರು ಇದಾನಲ್ಲ ನಮ್ಮೂರಿನ ಹಿತಶತ್ರು ಕಾಂಟ್ರಾಕ್ಟರ್ ಕಾಳಿಂಗರಾಯ, ಅವನೇ ಕೈಯಲ್ಲಿ ಬರ್ತಾನೆ ಇಂತ ಮನೆ ಹಾಳು ಕೆಲಸ ಮಾಡವನೇ. ಅವನು ಕಾಂದ ಮಾರ್ದೊಬ್ರು ದೋಷ ಮಾಡಬಾರ್ದು. ಸುಂದರಯ್ಯ, ನಿನಗೆ ಗೊತ್ತಿಲ್ಲ ರವಿ, ಶಿವಪುರದ ಕಾಳಿಂಗರಾಯಿಂದ ಈ ಕೆಲಸ. ಕೆರೆ ಹೊಡೆದ್ರೆ ಫಸ್ಟ್ ಕಾಂಟ್ರಾಕ್ಟ್ ಹಿಡಿಬಹುದು ಅಂತ ನಾವೆಲ್ಲ ಸ್ಕೂಲ್ ಹತ್ರ ಸೇರಿರೋ ಸಮಯಾನೇ ಕಾದಿದ್ದಾನೆ ಇಂತ ಮನೆ ಹಾಳು ಕೆಲಸ ಮಾಡೋದಕ್ಕೆ. ರಾಜಮಾತ್ ನಿಜ ರವಿ, ಅವನೇ ಮಾಡಿದಾನೆ ಈ ಕೆಲಸ. ಅವನಲ್ಲಿ ಇನ್ಯಾರು ದೂರ ಬುದ್ಧಿ ಓಡಿಸೋದಿಲ್ಲ. ವಿಚಾರ ಮಾಡಬೇಡ ಅದಕ್ಕೇನಂತೆ. ಅವನೇ ಈ ಕೆಲಸ ಮಾಡಿದಾನಂತ ರುಜುವಾತಾದ್ರೆ ಅವ್ನು ನಮ್ಮ ಮೂರ್ ಕಡೆ ತಲೆ ಹಿಡಿದ ಹಾಗೆ ಮಾಡೋಣ. ಏನಂತೀರಿ? ಆಮೇಲೆ ಆಯ್ತಲ್ಲ, ಮೇಷ್ಟ್ರಿಗೆ ದೊಡ್ಡ ದೊಡ್ಡ ಊರಾರ ಹಾಕಿ ಅವ್ರಂಗೆ ಅವ್ರಿಂಗೆ ಇವ್ರಿರೋದ್ರಿಂದಲೇ ದಾಂಟೂರ ಇವ್ರಿರೋದ್ರಿಂದಲೇ ನಮ್ಮೂರ್ನಲ್ಲಿ ಮಳೆ ಬೆಳೆ ಅಂತೆ. ಇವ್ರ ಮಾತು ಅಂದ್ರೆ ದೇವ್ರ ಮಾತು ಅಂತೆ. ಮೇಷ್ಟ್ರು ಅಂದ್ರೆ ಉತ್ಸವ ಮಾಡ್ತಿದ್ರು ಊರಿನ ಜನ ಎಲ್ಲ. ಎಲ್ಲ ನಡೀತು ಅಂತ ಒಂದು ಚಂದಾಗಿ ಹೇಳ್ಬಿಡಿ ಯಜಮಾನ್ರಿ. ಹೇಳ್ಬೋದಾಯ್ತು ಕಣೋ ಸಿದ್ದಣ್ಣ, ಆದ್ರೆ ಯಜಮಾನ್ರ ತಲೆ ಒಂಥರ ಟ್ಯೂಬ್ಲೈಟ್ ಇದ್ದಂಗೆ. ಹಂಗಂದ್ರೆ ನಿಂದು ಒಂಥರ ಟ್ಯೂಬ್ಲೈಟೇ ಕಣೋ. ಆ ಟ್ಯೂಬ್ಲೈಟು ಅಂದ್ರೆ ಸ್ವಿಚ್ ಹಾಕಿದ 10 ನಿಮಿಷದ ಮೇಲೆ ಹತ್ಕೊಳ್ಳುತ್ತೆ ನೋಡು. ಆ ದೀಪಕ್ಕೆ ಟ್ಯೂಬ್ಲೈಟ್ ಅಂತ ಹೆಸರು. ಅಲ್ಲೇನ್ ನೋಡ್ತೀಯೋ, ಯಜಮಾನ್ರು ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳ್ಬಿಡ್ತಾರೆ. ತೊಂದ್ರೆ ಏನಾದ್ರೂ ಬಂದ್ರೆ ಅನ್ಭವಿಸೋರು ನಾವೇ ಅಲ್ವಾ? ಅಯ್ಯೋ ಬೆಪ್ಪೆ, ಯಜಮಾನ್ ಹೇಳೋ ಕೆಲಸ ಮಾಡೋಕೆ ನಾವಿರೋದು. ಬಾಕಿ ವಿಚಾರ ನಮ್ಗೆ ಯಾಕೆ ಬೇಕು? ನೋಡು, ನಾವು ಆ ಊರಿಗೆ ಹೋಗಿದ್ದ ವಿಚಾರ ಯಾರಿಗೂ ಗೊತ್ತಾಗಬಾರ್ದು, ಹುಷಾರಾಗಿರ್ಬೇಕು. ಏನಂತಿ? ನಾನೇನಂತೀನೋ ನೀನೇನಂತೀಯೋ ಅದೇ ಅಂತೀನಿ. ಗೆಲ್ಲು ಅಂತೂ ಮೇಷ್ಟ್ರ ಸನ್ಮಾನ ಸಮಾರಂಭ ಚೆನ್ನಾಗಿ ನಡೀತು. ಹೂನಲ್ಲ, ನಮಸ್ಕಾರ ಕಾಂಟ್ರಾಕ್ಟರ್ಗೆ. ಓಹೋ ಬಾಪಾ ರವಿ ಬಾ. ಈಗ ತಾನೇ ನಿಮ್ ತಂದೆ ವಿಷಯ ಮಾತಾಡ್ಕೊಂಡು ಮಕ್ಕಳ ಸಮಾರಂಭ ಬಹಳ ಚೆನ್ನಾಗಿ ನಡೆಸಿದ್ರಂತೆ, ಪಾಟೀಲ್ರವ್ರಿಗೆ ಸನ್ಮಾನ ಮಾಡಿದ್ರಂತೆ. ಬಹಳ ಸಂತೋಷ ಅಪ್ಪ, ಬಹಳ ಸಂತೋಷ. ಮಾಡ್ಬೇಕಾತೆ, ಊರಿಗೋಸ್ಕರ ಅವ್ರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಏನ್ ಕತೆ? ನೀವು ಬಂದಿದ್ರೆ ಚೆನ್ನಾಗಿತ್ತು ರಾಯ್ರೆ. ನನಗೂ ತುಂಬಾ ಆಸೆ ಇತ್ತು, ಅವಕಾಶವಿರ್ಲಿಲ್ಲ. ಇವತ್ತೆಲ್ಲ ವಿಪರೀತ ಕಾಂಟ್ರಾಕ್ಟ್. ನೀವು ಬರೋಕಾಗದೆ ಇದ್ರೆ ಬೇರೆ ಯಾರು ಬರೋಕಾಗಿಲ್ವ ನಿಮ್ಮವರು? ಆ ಬಂದಿದ್ರಲ್ಲ ಇವರಿಬ್ರು. ಓಹೋ ಬಂದಿದ್ರು ಬಂದಿದ್ರು, ನಮ್ ಕೆರೆ ಹತ್ರನೂ ಬಂದಿದ್ರು. ಓಹೋ ಬಂದಿದ್ರಾ? ನಮ್ ಗದ್ದೆನು ಹಾಳು ಮಾಡಿ ಬಂದ್ರು. ಓಹೋ ಹಾಳು ಮಾಡಿ ಬಂದ್ರಾ? ಗದ್ದೆ ಹಾಳು ಮಾಡಿ ಬಂದ್ರ? ಏನ್ ರವಿ ಮಾತಾಡ್ತಾ ಇರೋದು ನೀನು? ಕಾಂಟ್ರಾಕ್ಟ್ರೆ, ಇವರಿಬ್ರು ನಮ್ಮೂರ್ಗೆ ಯಾತಕ್ ಬಂದಿದ್ರು ಅಂತ ನಿಮ್ಗೆ ಗೊತ್ತಿಲ್ವೇನೋ? ಅದೇ ನಿಮ್ ತಂದೆ ಸಮಾರಂಭಕ್ಕೆ ಬಂದಿದ್ರು. ಕಾಂಟ್ರಾಕ್ಟ್ರೆ, ಬೆಕ್ಕು ಕಣ್ಮುತ್ಕೊಂಡು ಹಾಲು ಕುಡಿದ್ರೆ ನೋಡಿದವ್ರು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ನಮ್ಮೂರ್ಗ ಆಧಾರವಾಗಿರೋ ಕೆರೆಯನ್ನು ಹಾಳು ಮಾಡಕ್ ಬಂದಿದ್ರು ಇವ್ರು. ಹೌದಾ? ಸುಳ್ಳು, ಶುದ್ಧ ಸುಳ್ಳು. ನನ್ನ ಹತ್ರ ಕೆಲಸಗಾರ ಅಂತವ್ರು ಅಲ್ವೇ ಅಲ್ಲ. ನನಗೆ ಕೇಳದೆ ಅವ್ರಿಗೆ ಮೂದು ಇಲ್ಲ. ಇದು ಬೇರೆಯವ್ರ ಕೆಲಸನೇ ಇರ್ಬೇಕು. ನಿಮ್ ಮಾತಿನ ಚಮತ್ಕಾರ ನನ್ನ ಹತ್ರ ನಡೆಯಲ್ಲ ರಾಯ್ರೆ. ನಮ್ಮೂರ್ನ ಕೆರೆ ಓಡಿಸೋದಕ್ಕಾಗಿ ನಾನೇ ಅವ್ರಿಗೆ ಹೇಳಿ ಕಳ್ಸಿದಂತ ನಿಮ್ ತಪ್ಪು ನೀವು ಒಪ್ಕೊಳ್ಳಿ. ಇವತ್ತು ಕ್ಷಮಿಸ್ತೇ ಅಂತ ಬಿಟ್ಬಿಡ್ತೀನಿ. ಮುಂದೆ ಏನಾದ್ರೂ ಈ ರೀತಿ ಆದ್ರೆ ನಿಮ್ ಗತಿ ಏನಾಗುತ್ತೆ ಅಂತ ನಾನು ಹೇಳಲ್ಲ. ನಮ್ಮೂರ್ನ ಉದ್ಧಾರಕ್ಕಾಗಿ ನಾನು ಪ್ರಾಣ ಒತ್ತೆ ಇಟ್ಟಿದ್ದೀನಿ. ನಮ್ಮೂರ್ಗೆ ಏನಾದ್ರು ಅವಮಾನವಾಯ್ತು ನಾನು ಖಂಡಿತ ಸಹಿಸಲ್ಲ. ಎಚ್ಚರ. ನಿಮ್ಮೂರ್ಗೂ ನಿಮ್ಮೂರ್ ಕೆರೆಗೂ ನನಗೂ ಏನ್ ಸಂಬಂಧ? ಅಪ್ಪ ಪೊಲಿಗಳನ್ನ ಕಟ್ಕೊಂಡು ಮನೆ ಒಳಗೆ ನುಗ್ಗಿ ಗಲಾಟೆ ಮಾಡ್ತಿದ್ರು. ಪೊಲೀಸರು ತಿಳಿಸ್ಬೇಕಾಗುತ್ತೆ ವಿಷಯ. ಕರೆಕ್ಟ್. ಕೇಳಿ ನೋಡ್ರಿ, ಇವನ್ನ ಕೇಳಿ ನೋಡ್ರಿ. ನಮ್ ಕೆರೆ ಬದಿ ಒಡೆಯ ಬಂದಿದ್ದು ನೀವೇ ತಾನೇನು? ಮಾತಾಡು, ಇಲ್ಲ ನಿನ್ ಕತೆ ಮುಗಿಸ್ಬಿಡ್ತೀನಿ. ಹೌದು, ನಾವಿಬ್ರು ಸೇರ್ ಬಂದಿದ್ವಿ. ಏನ್ ಹೇಳ್ತಾ ಇದೀಯೋ? ಅನ್ನ ತಿನ್ನ ಬಾಯಿ ಮಂಟಿನ ಮಾತಾಪ ಆಡ್ತಾ ಇದೀಯಾ? ಅಯೋಗ್ಯ ಅಲ್ವೋ? ನೀವು ಮಾಡಿದ ತಪ್ಪಿಗೆ ಸತ್ಯವಂತರಾದ ಯಜಮಾನ ಸಿಕ್ಕಾಕ್ತಿರೇಂದ್ರು. ಇನ್ನೊಬ್ಬರ ಮನೆ ಹಾಳು ಮಾಡಿ ಜೀವನ ಸಾಗಿಸ್ಬೇಕೆಂದ್ರು ನೀವು? ಛೀ, ನಿಮಗಿಂತ ಬೀದಿ ನಾಯಿಗಳು ಎಷ್ಟು ಮೇಲೆ. ನಾವೇನು ಕೆರೆ ಒಡೆಯಕ್ ಹೋಗ್ಲಿಲ್ಲ. ಮಾತಾಡಬೇಡ. ಒಳ್ಳೆ ಕೆಲಸ ಮಾಡಿ ಬದುಕೋದನ್ನ ನೋಡ್ರು. ಲತಮ್ಮ ಹೇಳಿದ್ ನಮಗೆ ಇರ್ಬೇಕು. ನೋಡಿ, ಇವ್ರು ಮಾಡಿದ ತಪ್ಪಿಗೆ ನಾನ್ ನಿಮ್ಮಲ್ಲಿ ಕ್ಷಮೆ ಬೇಡುತ್ತೇನೆ. ಇನ್ ಮುಂದೆ ಇವರಿಂದ ನಮ್ಮೂರು ಯಾವ ತೊಂದರೆ ಆಗತ್ತಂತ ನಾನು ನೋಡ್ಕೊಳ್ತೀನಿ. ನಿಮಗೆ ಆ ನಮ್ಮೂರು ಹೇಗೋ ನನಗೂ ಹಾಗೆ. ಕ್ಷಮಿಸ್ಬಿಡಿ. ದೇವರು ಮೆಚ್ಚುವಂತ ಕೆಲಸ ಮಾಡಿ ಕಾಂಟ್ರಾಕ್ಟರ್. ಜನ ಅಭಿಮಾನ ಪಡ್ತಾರೆ. ಮನೆ ಮುಳುಗಿಸೋದಕ್ಕೆ ಆಸೆ ಪಟ್ರೆ ನಿಮಗೆ ಊರಲ್ಲಿ ಒಂದು ಪೈಸೆ ಕೂಡ ಬೆಲೆ ಇರೋಲ್ಲ. ನಾನೇನೊಂದ್ ಸಾರಿ ಈ ಮನೆಗೆ ಬರೋದಕ್ಕೆ ಅವಕಾಶ ಕೊಡ್ಬೇಡಿ. ಬರ್ತೀನಿ. ಅಪ್ಪ, ಇವತ್ತು ನೀವು ಈ ಊರಿನಲ್ಲಿ ಸೇರ್ಕೊಂಡ ಕ್ಷಣಕ್ಕೆ ಆ ಊರು ನಿಮ್ಮದು ಅಂತ ಮರಿಬೇಡಪ್ಪ. ಪಾಪ, ಆ ಕೆರೆ ಹೊಡೆದ್ರೆ ಆ ಊರಿನವ್ರ ಗತಿ. ಯೋಚನೆ ಮಾಡಿಯಪ್ಪ. ಇದು ನಿಮ್ಮ ಮನಸ್ಸು ಒಪ್ಪುತ್ತೇನು? ಏಲಪ್ಪ, ಯಾವನೋ ಹಾಳಾದ್ರೆ ನನ್ಗೇನು? ನನ್ ಕಣ್ಣೆದ್ರು ನುಡುಕ ನನ್ನೇ ಎದುರು ಕೊಟ್ಟು ಬಂದ್ಬಿಟ್ಟ. ನೀನು ನೀ ಬೆಂಬಲ ಕೊಡ್ತೀಯಾ? ನಾನ್ ಉದ್ದೇಶ ಪಟ್ಟ ನಮ್ಮೂರನ್ನೇ ಮುಳುಗಿಸ್ಬಿಟ್ಟೇನು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ರವಿ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ಯಪ್ಪ? ಕಾಂಟ್ರಾಕ್ಟರ್ ಕಾಳಿಂಗರಾಯ್ ಮನೆಗೆ. ಅವ್ರ ಮನೇಲಿ ನಿನಗೇನ್ ಕೆಲಸ? ಇವತ್ತು ಅವ್ರು ಮಾಡಿರೋ ಕೆಲಸ ಯಾವ ಚಂಡಾಲ್ರು ಮಾಡೋದಿಲ್ಲಪ್ಪ. ಅವ್ರ ತಪ್ಪನ್ ಪತ್ತೆ ಹಚ್ಚಬೇಕು ಅಂತ ಅವ್ರ ಮನೆಗೆ ಹೋಗಿತ್ತು. ಏನ್ ಮಾಡಿದ್ರಪ್ಪ ಅವರು? ನಾವೆಲ್ಲರೂ ಸ್ಕೂಲ್ ಹತ್ರ ಇದೀವಿ ಅಂತ ತಿಳ್ಕೊಂಡು ಆಳುಗಳನ್ನು ಕಳಿಸಿ ಕೆರೆ ಒಡೆದು ನಮ್ಮೂರ್ನ ನಾಶ ಮಾಡ್ಬೇಕು ಅಂತ ಸಂಚು ಮಾಡಿದ್ರಪ್ಪ. ಕೆರೆ ಹೊಡಿಬೇಕು ಅಂತಿದ್ರೆ ಯಾರ್ಯಾರು? ಅದೇ ಕಾಳಿಂಗರಾಯ್ ಕಡೆಯವ್ರೆ. ನಮ್ ಕೆರೆ ಬದಿ ಹೊಡೆದು ನಮ್ ಗದ್ದೆ ಕಡೆ ನೀರ್ ನುಗ್ಗಿಸ್ಬಿಟ್ಟಿದ್ದಾರೆ. ಆಮೇಲೆ? ಆಮೇಲೇನು, ನಾನು ನಮ್ ಸ್ನೇಹಿತರು ಆ ಕಾಂಟ್ರಾಕ್ಟರ್ ಚೆನ್ನಾಗಿ ತರಾಟೆ ತಗೊಂಡ್ಬಿಟ್ವು. ನಾನಂತ ಕೆಲಸ ಮಾಡೋನೆಲ್ಲ ಹಾಗೆ ಹೀಗೆ ಅಂತ ನಮ್ಮೇಲೆ ರೇಗಾಡ್ಬಿಟ್ರು. ಇನ್ ಮೇಲೆ ನಿಮ್ಮಿಂದ ನಮ್ಮ ಊರಿಗೆ ಏನಾದ್ರು ತೊಂದ್ರೆ ಆದ್ರೆ ನಿಮ್ಮನ್ನ ಜೀವ ಸಹಿತ ಬಿಡಲ್ಲ ಅಂತ ಎಚ್ಚರಿಕೆ ಕೊಟ್ಟು ಬಂದಿದ್ದೀವಿ. ಒಳ್ಳೆ ಕೆಲಸ ಮಾಡಿದೆ. ಆ ಜಾಗ ಹೋಯ್ತು, ಹೋಗ್ಲಿ ಬಿಡಪ್ಪ. ಇನ್ ಮುಂದಕ್ಕೆ ನಾವು ಹುಷಾರಾಗಿದ್ರೆ ನಮ್ಮ ಊರಿಗೆ ಆಧಾರವಾಗಿರೋ ಕೆರೆನ ನಾವು ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಬೇಕಪ್ಪ. ಇಲ್ಲದೆ ಹೋದ್ರೆ ನಮ್ಮ ಊರಿಗೆ ತೊಂದ್ರೆ. ನಾವೆಲ್ಲ ಸರಿ ಕೆರೆ ರಿಪೇರಿ ಮಾಡೋಣಪ್ಪ. ನಮ್ ಕೆರೆ ಬದಿನ ರಿಪೇರಿ ಮಾಡೋ ಬದಲು ಹೊಸದಾಗಿ ಹಾಕೋಣ ಕಟ್ಬಾರ್ದು. ನಮ್ ಕೆರೆ ತುಂಬಿ ಚೆಲ್ಲ ಹೋಗೋ ನೀರನ್ನು ತಡೆಗಟ್ಟಿದ್ರೆ ಬೇರೆ ಹಳ್ಳಿಯವ್ರ ಜಮೀನಿಗೂ ನೀರು ಒದಗಿಸಬಹುದು. ನಮಗೂ ಉಪಯೋಗ ಆಗುತ್ತೆ ಅಲ್ವೇ ಅಣ್ಣ? ಆಗುತ್ತೆ ಆಗುತ್ತೆ. ಎಷ್ಟು ಸುಲಭವಾಗಿ ಹೇಳ್ತಿದ್ಯಲ್ಲ ರವಿ. ಇದಕ್ಕೆಲ್ಲ ದೊಡ್ಡ ದೊಡ್ಡ ಇಂಜಿನಿಯರ್ಗಳ ಸಹಾಯ ಬೇಕು, ತುಂಬಾ ಹಣ ಬೇಕು, ನಿರ್ಧಾರವಾದ ಒಂದು ಪ್ಲಾನ್ ಬೇಕು. ಇದು ಸಾಧ್ಯವಾಗಲ್ಲ ರವಿ, ನಿನಗೆಲ್ಲೋ ಹುಚ್ಚು. ಅಣ್ಣ ಯಾಕಣ್ಣ ಹೀಗೆ ಮಾತಾಡ್ತಿ? ನೀನೇ ಯಾಕೆ ಮುಂದಕ್ಕೆ ಓದಿ ಇಂಜಿನಿಯರ್ ಆಗಿ ನಮ್ಮೂರಿನ ಕೆರೆನ ಹೊಸದಾಗಿ ಕಟ್ಟಿಸಬಾರ್ದು? ಭಾರಿ ಪ್ಲಾನ್ ಆಗೋಯ್ತಾ ನಿಂದು. ನಾನು ಮುಂದಕ್ಕೆ ಓದಿ ಇಂಜಿನಿಯರ್ ಆಗಿ ಈ ಕೆರೆ ಪಕ್ಕದಲ್ಲಿ ಒಂದು ದೊಡ್ಡ ಕಟ್ಟೆ ಕಟ್ಟಿ ದೂರದ ನೀರನ್ನೆಲ್ಲ ಇತ್ಲಾಗಿ ಹರಿಸಬೇಕು ಅನ್ನೋ ತಾನೇ ನಿನ್ನ ಕನಸು. ಅಣ್ಣ ಇದು ಕನಸೇನು ಆಗಲ್ವಣ್ಣ, ನಿನ್ನ ಓದಿನಿಂದ ನಮ್ಮೂರಿಗೆ ಉಪಯೋಗ ಇದೆ. ನಮ್ಮೂರಿನವ್ರ ಸಹಾಯದಿಂದ ನೀನನ್ನು ಕಷ್ಟಪಟ್ಟು ಓದಿಸ್ತೀನಿ. ಅಯ್ಯ ಸೋದರ, ಮೊದಲು ಊಟಕ್ಕೆ ಎಲೆ ಹಾಕಿ ನಡಿ, ನೀನು ಇಂಜಿನಿಯರ್ ಭಾಷಣ ಆಮೇಲೆ ಆಗಲಿ. ಅಲ್ಲಯ್ಯ, ದೇಶ ಸಮಸ್ಯೆಯನ್ನು ತಗೊಂಡು ಬಂದು ಅದಕ್ಕೆ ಮನೇಲಿ ಪರಿಹಾರ ಹುಡುಕ್ತಾ ಇದೆಯಲ್ಲ, ಇದಕ್ಕೆ ನಾನೇನು ಹೇಳಿ? ನಡಿ ನಡಿ, ಊಟ ಮಾಡೋಣ ನಡಿ. ರಾಮು, ರವಿಗೆ ನೀ ರ್ಯಾಂಕ್ ತಗೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿಯಲ್ಲ, ಮುಂದಕ್ಕೆ ಓದಿ ಅಂತ ಆಸೆ ಅವನಿಗೆ. ಜೊತೆಗೆ ನಮ್ಮ ಈ ಊರ್ ಕೆರೆನ ದೊಡ್ಡದು ಮಾಡಬೇಕು ಅನ್ನೋ ಆಸಕ್ತಿ, ನೀವಿಬ್ರು ಮುಂದುವರಿಬೇಕು ಅನ್ನೋ ಆಸೆ ನನಗೆ. ದೇವರಿದ್ದಾನೆ, ಒಳ್ಳೆ ದಿನಗಳು ಬರುತ್ತೆ. ಮುಖ್ಯವಾಗಿ ನಮ್ಮ ಈ ಊರ್ನ ನೀವಿಬ್ರು ಬೆಳೆಸ್ಬೇಕಪ್ಪ. ನಿಮ್ ತಂದೆಯವ್ರು ಮಾಡಿರೋ ಉಪಚಾರನ ಯಾರಾದ್ರೆ ಇದನ್ನೆಲ್ಲ ದೇವ್ರು ಮೆಚ್ಚೋದ್ರಿ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಈ ಮೂಲೆ ಗಟ್ಟಿ. ನಿಮ್ಮೆಲ್ಲರ ಕಷ್ಟ ನೋಡಿ ನನಗೆ ತುಂಬಾ ಸಂಕಟವಾಗ್ತಾ ಇದೆ. ಏನ್ ಮಾಡಕ್ಕಾಗುತ್ತೆ, ಬಂದಿದ್ದೆಲ್ಲ ಅನುಭವಿಸ್ಲೇಬೇಕು. ಇವತ್ತಿನಿಂದ ಈ ನಮ್ಮೂರ್ನ ಕೆಲಸದಲ್ಲಿ ನಾನು ಒಬ್ಬಳಾಗಿ ದುಡ್ತೀನಿ. ನೀವೇನು ನನ್ನನ್ನ ತಪ್ಪಾಗಿ ತಿಳಿದುಕೊಳ್ಳೋದಿಲ್ಲ ತಾನೆ? ಹಾಗೇನಿಲ್ಲ, ನೀವು ನಮ್ಮೂರ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ. ನೀವೆಲ್ಲ ಇಷ್ಟೊಂದು ಮುತುವರ್ಜಿ ವಹಿಸಿ ಈ ಊರನ್ನ ಬೆಳೆಸ್ತಿರೋದನ್ನ ನೋಡಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷ. ಏನೋ ಯಾರಿಗ್ ಗೊತ್ತು, ಈ ಕಾಲದಲ್ಲಿ ಯಾರು ನಂಬೋಕೆ ಆಗಲ್ಲ. ಚಾಚಾ ಹಾಗೆ ಹೇಳ್ತೀರಾ? ನನ್ನ ವಿಚಾರದಲ್ಲಿ ಯಾರಿಗೂ ತೊಂದರೆನೇ ಮಾಡದಿರೋ ನಮ್ಮೂರಿನ ಮೇಲೆ ನಿಮ್ ತಂದೆ ಹೊಟ್ಟೆಗೆ ಇಚ್ಚಿಟ್ಬಿಡ್ತು. ಇನ್ ನಮ್ ದೊಡ್ಡ ಗುಣ ಎಷ್ಟಿದ್ರು ತಾನೆ? ಏನು ರಾಜು, ಒಂದ್ ಮನೆ ಎಲ್ಲರಲ್ಲೂ ಒಂದೇ ತರ ಬುದ್ಧಿ ಇರುತ್ತೆ ಅಂತ ತಿಳಿಯೋ ತಪ್ಪು. ಪಾಪ, ಈಕೆದೇನು ತಪ್ಪಿಲ್ಲ. ನಾನಿನ್ ಬರ್ತೀನಿ, ವಿರಾಮ ಆದಾಗೆಲ್ಲ ಈ ಕಡೆ ಬರ್ತಾ ಇರ್ತೀನಿ. ಹಾಗೆ ಆಗಲಿ. ಆ ಕಾಳಿಂಗ ಸರ್ಪಕ್ಕೆ ಈಕೆ ಮಗಳಾಗಿ ಹುಟ್ಟುಪಾದಾಗಿತ್ತು ಕಣಯ್ಯ. ಎಷ್ಟು ಇಲ್ಲಿಯ ಎಷ್ಟು ಆ ಹುಡುಗಿ ನೋಡೋದಿರ್ಲಿ, ಮೊದ್ಲಿನ ಕೆಲಸ ನೋಡಪ್ಪ. ಜೊತೆಯಲ್ಲಿ ಡ್ರೈವರ್ನ ಕರ್ಕೊಂಡು ಬರೋಣ ಅಂತ ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಿಲ್ವಲ್ಲಮ್ಮ. ಈಗೇನ್ ಮಾಡೋದು? ಮಳೆ ಬೇರೆ ಬರೋ ಹಾಗಿದೆ. ಆ ಹಳ್ಳಿಗೆ ಹೋಗಿ ಯಾರನ್ನಾದ್ರೂ ಕರ್ಕೊಂಡ್ ಬರ್ಲೇನು? ಅಯ್ಯೋ ಬೇಡಮ್ಮ, ಸುಮ್ಮನೆ ನಾನೇ ಏನಾದ್ರೂ ಮಾಡಿ ಟ್ರೈ ಮಾಡ್ತೀನಿ. ಗಾಡಿ ಕೆಟ್ಟೋಗಿದೆಯೇನು? ಶಾಲ್ ಐ ಹೆಲ್ಪ್ ಯು? ಪ್ಲೀಸ್, ವೀಲ್ ಪಂಚರ್ ಆಗಿದೆ. ನಾವು ಸ್ಟೆಪ್ನಿ ಬದಲಾಯಿಸಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ನಾವು ಬದಲಾಯಿಸ್ಕೊಡ್ತೀವಿ ನೋಡಿಯಪ್ಪ. ನಟ್ಕೊಂಡು ಬಿಚ್ಚು, ಸ್ವಲ್ಪ ಸಹಾಯ ಮಾಡಿ. ಅಲ್ಲಿದೆ ಜಾಕ್. ಥ್ಯಾಂಕ್ ಯು ಸೋ ಮಚ್, ತುಂಬಾ ಉಪಕಾರ ಆಯ್ತು. ಅಂಥದ್ದೇನೂ ಇಲ್ಲ, ಮನುಷ್ಯರು ಮನುಷ್ಯರು ಮಾಡೋ ಸಹಾಯ ಅಷ್ಟೇ. ಅಂದಾಗೆ ನಿಮ್ ಪರಿಚಯ? ಇವನ್ ನಮ್ಮ ಅಣ್ಣ ರಾಮು ಅಂತ, BSc. ಇವನ್ ನನ್ನ ತಮ್ಮ ರವಿ ಅಂತ. ತುಂಬಾ ಸಂತೋಷ. ನಾನು ಮಾಲಾ, ನಾವು ಬೆಂಗಳೂರಲ್ಲಿರೋದು, ಮಲೇಶ್ವರದಲ್ಲಿ. ಆರ್ಕಿಟೆಕ್ಟ್ ಶರ್ಮಾ ಅವರ ಮಗಳು, ಇವ್ರು ನಮ್ಮ ತಾಯಿ. ನಮಸ್ಕಾರ. ನಮಸ್ಕಾರಪ್ಪ. ನೀವು ಬೆಂಗಳೂರಿಗೆ ಬಂದ್ರೆ ಖಂಡಿತ ನಮ್ಮ ಮನೆಗೆ ಬರಬೇಕು. ಓ ಜಸ್ಟ್ ಮಿನಿಟ್, ಇದು ನಮ್ಮ ವಿಳಾಸ. ಸರಿ, ಬರ್ತೀವಿ. ತುಂಬಾ ಥ್ಯಾಂಕ್ಸ್. కూర్చోమా. నమస్కారం నమస్కారం. ఓకే బై బాయ్ బాయ్. ಅನಾವೃಷ್ಟಿ ನಮ್ಮಂತಹ ಪಡಪಾಯಿಗಳ ಮೇಲೆ ಯಾಕಪ್ಪ ಕೋಪ? ನಮ್ಮೂರಿಗೆ ನಿನ್ನ ಆಶೀರ್ವಾದ ಬೇಕು ಅಪ್ಪ. ಮೊನ್ನೆ ತಾನೇ ಕೆರೆ ರಿಪೇರಿ ಮಾಡ್ತಿದ್ದೀರಿ, ಈಗ ಹೆಚ್ಚು ಕಡಿಮೆ ಆದ್ರೆ ಏನಪ್ಪ ಗತಿ? ಏನೂ ಆಗಲ್ಲ ರವಿ, ನೋಡು ಮಳೆ ನಿಂತೋನಾಗಿದೆ, ನೀನೇನು ಹೆದರಬೇಡ, ಧೈರ್ಯವಾಗಿರು. ಭದ್ರಾ ಕಟ್ಟಿದ್ದೀರಿ ತಾನೆ? ಪಟೇಲ್ರಿ ಹಿಡಿದ ಮಳೆ ಏನೋ ಬಿಡೋ ಕಾಣಲ್ಲ, ಒಂದ್ಸಲ ಕೆರೆ ಹತ್ರಕ್ಕೆ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಬಂದೆ. ನಮ್ಮ ಹುಷಾರಿ ನಮಗಿರ್ಬೇಕು, ಆದ್ರೆ ಏನ್ ಮಾಡೋದು ಪಟೇಲ್ರಿ? ಹೊರಗೆ ಹೋಗೋಣ ಅಂದ್ರೆ ಹಿಡಿದ ಮಳೆ ಬಿಡೋ ಹಾಗೆ. ಅಪ್ಪ ಏನ್ ಮಾಡೋದು? ನೀವಿದ್ದೀರಿಯಪ್ಪ, ನಾನು ಬರ್ತೀನಿ ಪಟೇಲ್ರಿ, ನಾನು ಬರ್ತೀನಿ. ಬೇಡೋಣ ಯಾರಪ್ಪ. ದೇವರು ವರ ಅಂದ್ರೆ ಯಾವುದು ಅದ್ ನೋಡಯ್ಯ, ಮಳೆ ಹೇಗೆ ಬೀಳ್ತಾ ಇದೆ, ನಾಳೆವರೆಗೂ ಹೀಗೆ ಹೊಡಿತಾ ಇದ್ರೆ ನಿಮ್ಗೆ ಸಿಕ್ಕತ್ತಲ್ಲ ರಿಸರ್ವ್ ಬ್ಯಾಂಕ್ ಚೆಕ್ಕು, ಹಾಗಂದ್ರೇನ ಯಾ ಅರ್ಥ? ಅದಕ್ಕೆ ನಿಮ್ಮ ಟ್ಯೂಬ್ ಲೈಟ್ ಅನ್ನೋದು ಆಸ್ವಾದಿಲ್ವಯ್ಯ. ಇದೇ ರೀತಿ ಮಳೆ ಹೊಡಿತಾ ಇದ್ರೆ ರಸ್ತೆಗಳೆಲ್ಲ ಕೊಚ್ಚೋಗುತ್ತೆ, ಸೇತುವೆಗಳೆಲ್ಲ ಒಡೆದು ಹೋಗುತ್ತೆ, ನಿಮಗೆ ಕಾಂಟ್ರಾಕ್ಟ್ ಸಿಕ್ಕುತ್ತೆ, ಕಾಂಟ್ರಾಕ್ಟ್ ಸಿಕ್ಕಿದ ಮೇಲೆ ರಿಸರ್ವ್ ಬ್ಯಾಂಕ್ ಚೆಕ್ ಸಿಕ್ಕಾಯ್ತು. ಅದಕ್ಕೆ ನಿಮ್ಮನ್ನ ಟ್ಯೂಬ್ ಲೈಟ್ ಟೈಟ್ ಮಾಡು ನಿನ್ನ ಅಲ್ಗನ. ಬಿಸಿಲು ಬೀಳ್ಬೇಕಪ್ಪ ಈಗ ಮಳೆ. ಆ ಕುಡಿಯಯ್ಯ, ಇನ್ನು ಸ್ವಲ್ಪ ಹಾಲು ಕುಡಿತೀನಿ. ಇದ್ದ ಬದ್ದ ಹಾಲೆಲ್ಲ ಇವತ್ತೇ ಕುಡ್ಕೊಂಡ್ಬಿಡಿ, ಬೆಳಗಾಗೋ ಹೊತ್ತಿಗೆ ನಾವು ಇರಲ್ಲ, ಹಾಲು ಇರಲ್ಲ. ನಾವ್ಯಾಕಯ್ಯ ಇರಲ್ಲ? ಇದಕ್ಕೆ ನಿಮ್ಮನ್ನ ಟ್ಯೂಬ್ ಲೈಟ್ ಬೇಡ ಸಾಕು. ಇದೇ ರೀತಿ ಮಳೆ ಹೊಡಿತಾ ಇದ್ರೆ ಊರು ಮನೆ ಮಠ ಕಾಂಟ್ರಾಕ್ಟ್ ಎಲ್ಲ ನಾಶವಾಗೋಗುತ್ತೆ ಬೆಳಿಗ್ಗೆ ಅಷ್ಟೊತ್ತಿಗೆ. ನಾವಿಬ್ರು ಘಟ ಒಪ್ಪಿಸ್ಬಿಟ್ಟಿದ್ರೆ ಈ ತಮ್ಗೆ ಒಳಗಿರೋ ಹಾಲು ಕುಡಿಯೋದು ಯಾರು ಅಂತ. ಅದಕ್ಕೆ ಇವತ್ತೇ ಕುಡ್ಕೊಂಡ್ಬಿಡಿ. ಹಿಂದೆ ಈ ಮಳೆಯಿಂದ ಕೆರೆ ಹೊಡಿಬೇಕು, ಆ ಊರು ಹಾಳಾಗಿ ಹೋಗ್ಬೇಕು, ನಾನ್ ಹಾಲು ಕುಡಿತಿರ್ಬೇಕು. ಯಜಮಾನ್ರೆ, ನಾಳೆ ನನಗೆ ರಜಾ ಬೇಕು. ಯಾಕಯ್ಯ ನಿನಗೆ ನಾಳೆ ರಜಾ? ಆ ಊರು ಕೆರೆ ಒಡೆದು ಬೆಳಿಗ್ಗೆ ಅಷ್ಟೊತ್ತೇನೆ ಆ ರವಿ ಇದಾನಲ್ಲ, ಕಾಲಲ್ಲಿ ಹಾಕೊಂಡು ಪಾದರಕ್ಷಣ ಕೈಲಿ ಹಿಡ್ಕೊಂಡು ನಿಮ್ಮನ್ನ ನೋಡೋಕ್ ಬರ್ತಾನೆ, ಆಗ ನಾನು ಇಲ್ಲಿರಬಾರದು. ಸಾಕುಂದ್ರೆ ಬಾಯಿ ಬಂದ ಮಾತಾಡಬೇಡ. ದೇವರೇ, ನಾಳೆ ಬೆಳಿಗ್ಗೆ ಯಾರು ನಮ್ಮ ಯಜಮಾನ ನೋಡಕ್ ಬರದೇ ಇರ್ಲಪ್ಪ. ಇಲ್ಲಿದ್ದೀನಪ್ಪ, ಇಲ್ಲಿದ್ದೀನಿ ರಾಮಪ್ಪ. ರಾಮು, ಕಡೆಗೂ ನಮ್ಮ ಊರು ಹೀಗಾಗೋಯ್ತಪ್ಪ. ಸಮಾಧಾನ ತಗೊಳ್ಳಿಪ್ಪ. ದೇವ್ರಿಗೆ ಕೋಪ ನಮ್ಮೂರಿನ ಮೇಲೆ. ಪಟೇಲ್ರೆ, ನಮ್ಮೂರು ಸಂಪೂರ್ಣ ಮುಳುಗೋಯ್ತಲ್ಲಪ್ಪ. ರಾಮೋ ರವಿ ಇವ್ರನ್ನ ಯಾರು ಬಿಟ್ಟು ಹೋಗ್ಬಾರ್ದಪ್ಪ, ಇಲ್ಲೇ ಹೊಸೂರು ಕಟ್ಟಬೇಕಪ್ಪ. ರವಿ ರಾಮು ನನ್ನ ಆಸೆ ನೆರವೇರಿಸ್ಬೇಕಪ್ಪ. ಅಪ್ಪ ಖಂಡಿತ ನಿನ್ನ ಆಸೆ ನೆರವೇರಿಸ್ತೇವಪ್ಪ. ಇದಕ್ಕಿಂತ ಯಾವ್ದಪ್ಪ ದೊಡ್ಡದಾಗಿ ಪ್ರಪಂಚದಲ್ಲಿ? ಹೌದಪ್ಪ, ಈ ಊರಿಗಾಗಿ ನಮ್ ಪ್ರಾಣ ಬೇಕಾದ್ರೆ ಮುಡುಪಾಗಿಟ್ಬಿಡ್ತೀವಪ್ಪ. ದೊಡ್ಡವರ ದೇಹವದು ಅಳಿದರೇನಂತೆ, ಅವರಾತ್ಮ ನುಡಿಗಳದು ಎಂದೆಂದಿಗೂ ಅಮರ. ತಮ್ಮ ಸುಖವನ್ನು ತ್ಯಜಿಸಿ ನಮ್ಮ ಸಲಹುವರವರು, ದೇಶಕ್ಕೆ ಇಂಥವರೇ ಆದರ್ಶ ಸೇವಕರು. ಅವರು ನುಡಿದಂತೆ ನಡೆವುದೇ ನಮ್ಮ ಧರ್ಮ, ಪಡೆವುದರಿಂದಲೇ ಶಾಂತಿ ಅವರಾತ್ಮ, ಶಾಂತಿ ಅವರಾತ್ಮ. ನಿಮ್ಮ ಎಲ್ಲರ ಸ್ಥಿತಿ ನೋಡಿ ನನಗೆ ಎಷ್ಟು ಸಂಕಟವಾಗ್ತಾ ಇದೆ ಅಂದ್ರೆ ಅದನ್ನು ಹೇಳೋಕೆ ಸಾಧ್ಯವಿಲ್ಲ. ನಾನು ಮನೆಯಲ್ಲಿ ಹಾಯಾಗಿ ಕೂತಿದ್ರು ನನ್ನ ಮನಸ್ಸೆಲ್ಲ ಇಲ್ಲೇ ಇದೆ. ತಗೊಳ್ಳಿಯಪ್ಪ, ಹುಡುಗರು ಮಕ್ಕಳು ಎಲ್ಲ ಉಪವಾಸ ಇದ್ದಾರೆ, ಅವ್ರಿಗೆಲ್ಲ ಇದನ್ನ ಹಂಚಿಬಿಡಿ. ಅನ್ನ ರೊಟ್ಟಿ ಎಲ್ಲ ತಂದಿದ್ದೀನಿ. ಬೇಡಿ, ಇಷ್ಟೊಂದು ತೊಂದರೆ ಮಾಡ್ಕೊಂಡು ಯಾತಿಗೆ ತಂದ್ರಿ? ನೀವೆಲ್ಲ ಇಲ್ಲಿ ಉಪವಾಸ ಇದ್ರೆ ನನ್ನ ಮನೇಲಿ ನನಗೆ ಹೇಗ್ರಿ ಅನುಕೂಲವಾಗಿ ಅನ್ನ ಇಳಿಯುತ್ತೆ? ಈ ಊರು ಯಾರ್ದು? ನಮ್ಮದೇ ತಾನೇ. ತಗೊಳ್ಳಿಯಪ್ಪ, ಹುಡುಗರು ಮಕ್ಕಳು ಎಲ್ಲ ಉಪವಾಸ ಇದ್ದಾರೆ. ಯಾರೀ ನಮ್ಮ ಮಕ್ಕಳು ಉಪವಾಸ ಇದ್ದಾರೆ ಅಂತ ನಿಮ್ಗೆ ಹೇಳಿದ್ದು? ನೋಡಿ, ನಮ್ಮೂರಲ್ಲಿ ಯಾರೂ ಮಕ್ಕಳಿಗೆ ಭಿಕ್ಷೆ ಬೇಡೋದನ್ನ ಕಲಿಸಿಲ್ಲ. ಭಿಕ್ಷೆನೆ? ನಾನು ತಂದ ಆಹಾರ ಭಿಕ್ಷೆನ? ಅಲ್ಲದೆ ಇನ್ನೇನು? ಇದು ಎಂಜಲು ಸ್ವಾಮಿ, ಎಂಜಲು. ಇದನ್ನ ನಮ್ಮ ನಾಯಿದ್ರು ಸಹ ಮುಟ್ಟೋದಿಲ್ಲ. ತಿಳ್ಕೊಂಡೋಗಿ. ಹಾಗೆಲ್ಲ ಹೇಳ್ಬಾರ್ದು ಅಣ್ಣ. ನೀವೆಲ್ಲ ತುಂಬಾ ನೊಂದಿದ್ದೀರಿ, ಕೋಪ ಬರೋದು ಸಹಜ. ಅಂದ ಮಾತ್ರಕ್ಕೆ ಕೋಪ ಮಾಡ್ಕೋಬಾರ್ದಣ್ಣ. ಇರ್ಲಿ, ತಗೊಳ್ಳಿ ತಗೋ. ಬೇರೆ ತೆಗೆದುಕೊಂಡೋಗಿ. ರವಿ, ಕಳೆದು ಹೋದದನ್ನ ಮರ್ತು ಬಿಡ್ಬೇಕಪ್ಪ. ಇದೆಲ್ಲ ನಮ್ ಕೈನಲ್ಲಿಲ್ಲ. ಏನೋ ಆಗೋಯ್ತು. ಇದನ್ನೆಲ್ಲ ತಗೊಳಕ್ ಅವ್ರಿಗೆ ಸ್ವಲ್ಪ ಹೇಳಪ್ಪ. ದಯವಿಟ್ಟು ಮನೆಗೆ ತಗೊಂಡು ಹೋಗಿ. ಈ ಸಮಯದಲ್ಲಿ ನಮ್ಗೆ ಬೇಜಾರು ಮಾಡಬೇಡಿ. ನೀವು ತಂದ ಆಹಾರವನ್ನು ಇಲ್ಲಿ ಯಾರು ತಿನ್ನೋಲ್ಲ. ಅಯ್ಯ, ನೀನ್ ನನ್ನ ಮೇಲೆ ಮುನಿಸ್ಕೊಳ್ಳೋದು ಒಂದೇ, ನಿಮ್ಮ ತಂದೆ ಮೇಲೆ ಮುನಿಸ್ಕೊಳ್ಳೋದು ಒಂದೇ. ಇರ್ಲಿ, ನನ್ನ ಮಾತು ಸ್ವಲ್ಪ ಕೇಳೋ ಅಣ್ಣ. ದಯವಿಟ್ಟು ಹೊರಟೋಗಿ. ಎಲ್ಲರೂ ಹೊರಟೋಗಿ ಅಂತ ಹೇಳ್ತಾ ಇದ್ದಾರೆ, ಬನ್ನಿ ಹೋಗೋಣ. ಶಾಲು ಮುಚ್ಚಿ ಹೊಡೆದ್ರು ಅಂತಾರಲ್ಲ, ಇದೇ ಅದರ ಅರ್ಥ. ಅವರು ಶಾಲು ಮುಚ್ಚಿ ಹೊಡೆದ್ರೆ ನಾನು ಶಾಲು ಬಿಚ್ಚಿ ಹೊಡಿತೀನಿ ಅಪ್ಪಣ್ಣ. ಈ ಕಾಳಿಂಗ ಸರ್ಪ ಕೆಣಕದ ಮೇಲೇನೆ ಹೆಡೆ ಬಿಚ್ಚೋದು. ಅದಕ್ಕೆ ನಿಮ್ಮ ಟ್ಯೂಬ್ ಲೈಟ್ ಅನ್ನೋದು. ಕಾಳಿಂಗ ಸರ್ಪ ಮನೆಯೊಳಗೆ ಹೆಡೆ ಬಿಚ್ಚಿದ್ರೆ ಏನ್ ಪ್ರಯೋಜನ ಯಜಮಾನ್ರಿ? ಜನ ಇರೋ ಕಡೆ ಹೆಡೆ ಆಡಿಸ್ತಾರೆ, ಯಾರಾದ್ರೂ ಹೆದರ್ಕೋತಾರೆ. ಇಲ್ಲದೆ ಹೋದ್ರು ನಾವೆಲ್ಲ ಸುಖವಾಗಿದೀವಿ, ಕಂಡೋರ್ ಮನೆಗೆ ಭಿಕ್ಷೆಗೆ ಹೋಗೋಲ್ಲ ಅಂತ ಒಣಜಂಬ ತೋರ್ತಾರೆ ಈ ಜನ. ಅದೇ ನಮ್ ಜನದ ದೊಡ್ಡ ಗುಣ. ಆದ್ರೆ ನಿಮಗೂ ಬರಬೇಕು. ಇರ್ಲಿ ಇರ್ಲಿ, ನಾನ್ ನೋಡ್ಕೋತೀನಿ. ಬಾ, ಯಾವಾಗ ಬರುತ್ತೋ ನಿಮಗೆ. ನಮಸ್ಕಾರ ಹೇಗಿದ್ದಾರೆ ಊರಿನ ಜನ ಎಲ್ಲ ಅಯ್ಯೋ ನಾನು ಏನು ಹೇಳಲಿ ಹೊಟ್ಟೆ ಇಲ್ಲದೆ ಈ ಜನ ಕಾಯಿ ಕಸರು ಸೊಪ್ಪು ಸದೆ ಎಲ್ಲ ತಿಂತಾ ಇದ್ರು ಅದನ್ನ ನೋಡಿ ಸಂಕಟ ಸಡಿಲಾರದೆ ನಾನು ಗಾಡಿಲಿ ಅನ್ನ ರೊಟ್ಟಿ ಅದು ಇದು ಅಂತ ಸಪ್ಲೈ ಮಾಡಿ ಮಾಡಿ ಸಾಕಾಗೋಗ್ಬಿಟ್ಟೆ ಆ ನೀವೇನ್ ತಂದಿದ್ದೀರಿ ಅನ್ನ ಹಾಲು ಬಟ್ಟೆ ಎಲ್ಲ ತಂದಿದ್ದೀನಿ ಬೆಳಗ್ಗೆ ಆಫೀಸಿಂದ ಯಾರೋ ಫೋನ್ ಮಾಡಿದ್ರು ತಕ್ಷಣ ಹೊರಟು ಬಂದೆ ಇವರೇ ಮಾಡಿದ್ದು ಫೋನು ನಮ್ಮ ಯಜಮಾನರು ಬೆಳಗ್ಗೆಯಿಂದ ಒಂದು 4-5 ಫೋನ್ ಯಾರ್ಯಾರಿಗೆ ಏನೇನೋ ಮಾಡಿದ್ರು ಅದರಲ್ಲೊಂದು ತಪ್ಪಿ ನಿಮ್ಮ ಆಫೀಸಿಗೆ ಬಂದು ಬಿಡ್ತು ತುಂಬಾ ಥ್ಯಾಂಕ್ಸ್ ಬರ್ತೀನಿ ಅಪ್ಪಣ್ಣ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದೆ ನನ್ನ ಆಫೀಸರ್ ಅದಕ್ಕೆ ನಿಮ್ಮನ್ನ ಟ್ಯೂಬ್ಲೈಟ್ ಏನಾದ್ರೂ ಒಟ್ಟಲ್ಲಿ ನನ್ನ ಮರ್ಯಾದೆ ತಂದಲ್ಲೋ ಯಜಮಾನ್ರೆ ಎದ್ಕೊಳ್ಳಿ ಅಡೇ ನಮ್ಮೂರಲ್ಲಿ ಇನ್ನೂ ಏನೇನು ನಡೆಯುತ್ತೆ ಎಲ್ಲ ತಿಳ್ಕೊಂಡ್ ಬಂದ್ಬಿಡ್ತೀನಿ ಒಂದೇ ಒಂದು ನಿಮಿಷ ಬೇಗ ಬಾರೋ ಇವ್ರು ಯಾರು ಬೇಡ ಅಂತ ಇದನ್ನ ನಾನು ನೀನು ಕೂತ್ಕೊಂಡೆ ತಿನ್ಬೇಕಾಗುತ್ತೆ ಎರಡು 3 4 5 ಏನಯ್ಯ ಇದು ಸರ್ಕಾರದವರು ಪ್ರವಾಹದಿಂದ ನೊಂದವರಿಗೆ ಕೊಟ್ಟ ದುಡ್ಡಿ ನೀನು ಇಸ್ಕೊಂಡು ಬಂದ್ಯಾ ಇಲ್ಲ ನಿಮಗೂ ಒಂದು ಇಸ್ಕೊಂಡು ಬಂದೆ ಲೋ ಬಟ್ಟೆ ಬರೆ ಇಂದ ಅನಾಥರು ಕಣೋ ಇದನ್ನ ಇಸ್ಕೊಳ್ಳೋದು ನಾನು ಅನಾಥ ನನಗೂ ಅಪ್ಪ ಅಮ್ಮ ಇಬ್ರು ಇಲ್ವಲ್ಲ ನಾನು ಅನಾಥೆ ನೀನು ಈ ಬಟ್ಟೆ ಬರೆ ಇಲ್ವೇನೋ ಹಾಕೊಳಕಿದೆ ಹೊತ್ಕೊಳಕಿಲ್ವಲ್ಲ ಇದನ್ನೆಲ್ಲ ಹಂಚಿದ್ರಲ್ಲ ಅವ್ರಿಗೆ ನೀನ್ ನಮ್ಮೋನು ಅಂತ ಗೊತ್ತಾಯ್ತೇನು ನಿಮ್ ಹೆಸರೇ ನಾನು ಮೊದಲು ಹೇಳಿದ್ದು ತಲೆ ಕೆಚ್ಕೋಬೇಡಿ ನಿಮಗೆ ಮೊದಲು ಕೊಟ್ರು ಆಮೇಲೆ ನನಗೆ ಕೊಟ್ರು ದಾನವಾಗಿ ಕೊಟ್ಟಿದ್ದು ನೋಡಿ ಅನುಮಾನ ಬಂತು ಮಳ ಹಾಕ್ತಿದ್ದೆ ತೊಳೆದು ಬಿಟ್ಟಿಯಲ್ವ ನನ್ನ ಮಾನ ಯಾತಕ ಪ್ರೇತವೇ ನಿನ್ನ ಜೊತೆಯಲ್ಲಿ ಬಂದ್ರೆ ನನ್ನ ಮರ್ಯಾದೆ ಉಳಿಯುತ್ತೇನೋ ನಿನ್ನ ಮರ್ಯಾದೆ ಉಳಿಲಿ ಅಂತ ನಾನೇ ಇಸ್ಕೊಂಡು ಬಂದೆ ಅಲ್ಲ ನಿನ್ಗೆ ಏನ್ ಹೊಟ್ಟೆ ಉರಿ ಇರ್ಬೋದು ದಾನ ತಗೊಂಡು ಬಂದ್ರು ಕೂಡ ಸಹನೆ ಇಲ್ವಲ್ಲ ಲತಾ ನೀನ್ ನನ್ನ ಮಗಳಾಗಿ ಅಯೋಗ್ಯ ಹಳ್ಳಿ ಜನಗಳ ಜೊತೆಗೆ ಸೇರ್ಕೊಂಡು ನಾನು ಅನ್ಯಾಯವ ನಿನ್ ಮರ್ಯಾದೆ ಕಳ್ಕೊತಾ ಇದ್ಯಾ ಇದು ಸರಿಯಲ್ಲ ಹೌದಪ್ಪ ನನ್ನ ಮರ್ಯಾದೆ ಖಂಡಿತ ಹೋಯ್ತು ಕಪಟ ವಿಶ್ವಾಸ ತೋರಿಸೋ ಜನಗಳಿಗೆ ಎಂಥ ಮರ್ಯಾದೆ ಸಿಕ್ಕುತ್ತೆ ಅಂತ ಇವತ್ತು ನಿಮ್ಮ ನೋಡಿದ ಮೇಲೆ ನನಗೆ ತಿಳಿತಪ್ಪ ಅರ್ಥವಿಲ್ಲದ ಮಾತು ನಾನು ಅವ್ರಿಗೆ ಸಹಾಯ ಮಾಡಕ್ ಬಂದಿದ್ದು ನಿಮ್ ಸಹಾಯ ಅವ್ರು ಬೇಕಾಗಿಲ್ಲಪ್ಪ ಆ ಊರಿನವರು ದೇಹ ದಂಡಿಸಿ ಶ್ರಮದ ಅನ್ನ ತಿಂತಾರೆ ಅವರೆದುರಿಗೆ ನಿಮ್ಮ ಅಂತಸ್ತು ಅಧಿಕಾರ ಎಲ್ಲ ಏನಾಯ್ತಪ್ಪ ನೀನು ಹದ್ದು ಮೀರಿ ಮಾತಾಡ್ತಾ ಇದೆಯಲ್ಲಪ್ಪ ಇಲ್ಲಪ್ಪ ಸಂಕಟಪಟ್ಟು ಹೇಳ್ತಾ ಇದ್ದೀನಿ ನಾವು ಹುಟ್ಟಿ ಬೆಳೆದ ಊರು ಇವತ್ತು ನಾಶವಾಗಿ ನೆಲಸಮವಾಗಿದೆ ಅಲ್ಲಿರೋ ಜನಗಳ ಗೋಳು ಸಂಕಟ ನಮ್ಮ ಜೀವಮಾನ ಇರೋವರೆಗೂ ಮರೆಯೋ ಹಾಗಿಲ್ಲ ಅದನ್ನ ನೋಡಿ ಸಂತೋಷ ಪಡಕ್ಕೆ ಬಂದಿದ್ರೇನಪ್ಪ ನೀವು ಹಳ್ಳಿ ಮುಳುಗಿದ್ದಕ್ಕೆ ಯಾರೇನ್ ಮಾಡೋಕ್ಕಾಗುತ್ತೆ ಉಪಕಾರ ಮಾಡೋಕಾಗದೆ ಹೋದ್ರು ಅಪಕಾರ ಮಾತ್ರ ಮಾಡಬಾರ್ದಪ್ಪ ಯಾರಿಗೂ ನೊಂದ ಜೀವಿಗಳಿಗೆ ಒಂದೊಳ್ಳೆ ಮಾತಾಡಿದ್ರೆ ಅದೇ ಕರುಣೆ ಅಂತ ಅನ್ನಿಸ್ಕೊಳ್ಳುತ್ತೆ ಒಬ್ಬ ಸಂಕಟ ಪಡ್ತಾ ಇದ್ರೆ ಮತ್ತೊಬ್ಬ ಸಂತೋಷ ಪಡೋದೇನು ಆ ಹಳ್ಳಿಯವರಿಗೆ ನನ್ನ ಕಂಠ ತಿರಸ್ಕಾರ ಗೊತ್ತಾ ಅದು ನಿಮ್ಮ ಕಲ್ಪನೆ ಅವರು ಅಭಿಮಾನಿಗಳು ಅವರು ನಿಮ್ಮ ಮೇಲೆ ತಿರಸ್ಕಾರ ಭಾವನೆ ಬೆಳೆಸಿದ್ದಿದ್ರೆ ಇವತ್ತು ಆ ನಮ್ಮೂರು ಮುಳುಗಿರೋ ಹಾಗೆ ನಮ್ಮ ಮನೆಯನ್ನು ಮುಳುಗಿಸಿ ಬಿಡ್ತಿದ್ರಪ್ಪ ಸಾಕು ಮಾಡ್ಲಪ್ಪ ಅವ್ರು ಹೊಗಳಿಕೆ ಕೇಳೋಕೆ ನಾನು ಸಿದ್ಧನಾಗಿಲ್ಲ ಅಪ್ಪಣ್ಣ ನನ್ನ ಮಗಳಿಗೆ ಬದಲಾಯಿಸೋಕೆ ಏನೋ ಕಾರಣ ನೀವೇ ಕಾರಣ ವಿಚಾರ ಏನ್ ಹೇಳೋ ಅಂದ್ರೆ ವಿಚಾರ ಏನ್ ಬಂತು ಯಜಮಾನ್ರೆ ರವಿ ರಾಮು ಇವರಿಬ್ರು ಜೊತೆ ನಿಮ್ ಮಗಳು ಕುಳಿತಿದ್ದಾಗಲೇ ಅವಳ ಯೋಗ್ಯತೆ ನೀವು ತಿಳ್ಕೋಬಹುದಾಗಿತ್ತು ಏನ್ ಮಾಡೋದು ನಿಮ್ಗೆ ಯಾವ್ದು ತಕ್ಷಣ ಕೊಳೆಯಲ್ಲ ಟ್ಯೂಬ್ ಲೈಟು ಇನ್ ಮುಂದೆ ತಿಳ್ಕೊತೀನಿ ತಡಿಯಾ ಈಗ ತಿಳ್ಕೋಬೇಕು ಅಂದ್ರೆ ಇದನ್ನ ಉಟ್ಕೊಳ್ಳಿ ಇದನ್ನ ಹೊದ್ದುಕೊಳ್ಳಿ ಬೇಗ ತಗೊಳ್ರಲ್ವೇ ಉಟ್ಕೊಳ್ರ ಪಟೇಲ್ರೆ ಏನಿದ್ ನಿಮ್ಮ ಮಾತಾ ಕೆಲಸ ನಮ್ಗೆಲ್ಲ ಬುದ್ಧಿವಾದ ಹೇಳ್ಬೇಕಾದ್ ನೀವೇ ಹೀಗೆ ದುಡುಕ್ಬಿಟ್ರೆ ರವಿ ನಾನು ತಡಿಬೇಡಪ್ಪ ತಡಿಬೇಡ ನನ್ನ ಸರ್ವಸ್ವೂ ಹೋಯ್ತು ಮನೆ ಮಠ ಜಮೀನು ನನ್ನ 2 ಮಕ್ಕಳು ಎಲ್ಲ ಹೊರಟೋದ್ರು ಈ ಊರಲ್ಲಿ ಇರೋದಿಕ್ಕಿನ ಆಶ್ರಯ ಎಲ್ಲಿರಪ್ಪ ಪಟೇಲ್ರೆ ಕೆರೆ ಹೊಡಿತು ಅಂತ ನಮ್ಮ ಮನಸ್ಸು ಹೊಡೆದು ದೂರ ಹೋಗ್ತೀರಾ ಮಗುವಿನ ಒಂದು ಕೈ ಮುರಿದೋದ್ರೆ ಹೆತ್ತ ತಾಯಿ ಆ ಮಗುನ ಬೀದಿಗೆ ಬಿಸಾಡ್ತಾಳೇನು ಇವತ್ತಿರೋ ಕತ್ತಲೆ ಕಳೆದು ನಾಳೆ ಬೆಳಕು ಬರೋದೇ ಇಲ್ವೇನು ಹೌದಪ್ಪ ನಾವು ನಮ್ಮ ಭವಿಷ್ಯನ ತೀರ್ಮಾನ ಮಾಡ್ಕೊಂಡಿದ್ದೀವಿ ನಿನ್ನ ಉಪಕಾರದ ಮಾತು ನಮಗ್ ಬೇಡ ನೀನ್ ನುಡಿಯೋದಕ್ಕೆ ಏನಿದೆ ರವಿ ಪಟೇಲ್ರೆ ಮನಸ್ಸನ್ನು ಬದಲಾಯಿಸಿ ನಮ್ಮೂರ್ನ ಬಿಟ್ಟು ಹೋಗ್ಬೇಡಿ ಕ್ಷಮಿಸ್ಬಿಡಪ್ಪ ಕ್ಷಮಿಸ್ಬಿಡು ಶಿವಣ್ಣ ಗಾಡಿ ಕಟ್ಟು ನಮ್ ತಂದೆಯವ್ರು ನೀವೆಲ್ಲ ಕೊಟ್ಟು ವಚನ ಏನಾಯ್ತು ನಮ್ಮ ಆದ್ರೆ ಊರು ಉದ್ಧಾರ ಆಗುದಿಲ್ಲ ಅಂತ ನೀವು ತೀರ್ಮಾನ ಮಾಡ್ಬಿಟ್ರ ನನಗೇನೋ ನಮ್ಮ ಊರಿನ ಮೇಲೆ ತಿರಸ್ಕಾರ ಇಲ್ಲಪ್ಪ. ಬೇರೆ ಕಡೆ ಜೀವನಕ್ಕೊಂದು ಮಾರ್ಗ ಹುಡುಕೊಂಡಿದ್ದೀನಿ. ನನ್ನನ್ನ ನೀನು ತಪ್ಪಾಗಿ ತಿಳ್ಕೋಬೇಡ. ನಮ್ಮ ಊರಿನ ಕೆರೆ ಉದ್ಧಾರವಾಗಬೇಕಾದ್ರೆ ಇನ್ನೂ ಕೆಲವು ಕಾಲಾವಕಾಶ ಬೇಕು. ಅಲ್ಲಿ ತನಕ ನಮ್ಮ ಗತಿ ನಾವಿರ್ತೀನಿ ಮೇಷ್ಟ್ರೆ. ನಮ್ಮ ಸ್ನೇಹಿತರಿದ್ದಾರೆ. ಕಷ್ಟ ಕೆಲವೇ ದಿನ ಮೇಷ್ಟ್ರೆ. ಯೋಚನೆ ಮಾಡಿ. ನಮಗೆ ಕಾಲಾವಕಾಶ ಆದಾಗ ಬರ್ತಾ ಇರ್ತೀವಪ್ಪ. ನನ್ನನ್ನು ಕ್ಷಮಿಸಿಬಿಡು. ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ಹೋಗೋಣ. ಬರಲ್ಲ, ನೀನು ಈ ಊರಲ್ಲಿ ಹೊಟ್ಟೆಗಿಲ್ಲದೆ ಸಾಯ್ಬೇಕಾಗುತ್ತೆ. ನಾನು ನಮ್ಮೂರ್ ಬಿಟ್ಟು ಬರಲ್ಲ. ಇದೇ ನಿನ್ ಕೊನೆ ನಿರ್ಧಾರನ? ಹೌದು. ನಿನ್ ಹಣೆಯಲ್ಲಿ ಹೇಗೆ ಬರ್ದೀವಿ ಅದೇ ರೀತಿ ಸಾಯಿ. ನಾನಂತ ಇರೋದಿಲ್ಲ. ಹೋಗು, ನೀನೆಲ್ಲಿ ಹೋದ್ರು ನಮ್ಮೂರಿಗೆ ಬಂದೇ ಬರಬೇಕು. ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ, ಮನೆಯನ್ನು ತೊರೆದು ಹೋಗುವಿರಾ, ಮನಗಳ ಮರೆತು ಅಗಲುವಿರಾ, ಇಲ್ಲಿಗೆ ಮುಗಿಯದು ಋಣಾನುಬಂಧ, ಊರಿನ ಸೋದರ ಸಂಬಂಧ, ನಮ್ಮೂರಿನ ಸೋದರ ಸಂಬಂಧ. ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ. ಚಿನ್ನವ ಬೆಳೆಯುವ ಮಣ್ಣನ್ನು ಮರೆತು ಅನ್ನಕ್ಕೆ ಕೈಯನ್ನು ಚಾಚುವಿರಾ, ಹಿಡಿ ಅನ್ನಕ್ಕೆ ಕೈಯನ್ನು ಚಾಚುವಿರಾ. ಹುಟ್ಟಿದ ಊರನ್ನು ಬಿಟ್ಟು ಹೋದರೆ ಕಟ್ಟುವರಾರಿ ನಮ್ಮೂರ, ಕೆರೆ ಕಟ್ಟೆಯ ಬಯಸುವ ನಮ್ಮೂರ. ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ. ನಾವೆಲ್ಲ ಹುಟ್ಟಿ ಬೆಳೆದುದೇ ಇಲ್ಲಿ, ರಾಮಾಯಣವು ಬದುಕಿಹುದಿಲ್ಲಿ, ಮಹಾಭಾರತ ನಡೆದುದೇ ಇಲ್ಲಿ, ಕಲ್ಲು ಕಲ್ಲು ಕಥೆ ಹೇಳುವುದಿಲ್ಲಿ. ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ. ನೀವೆಲ್ಲಿ ಹೋದರೂ ಬರಲೇಬೇಕು, ನಮ್ಮೂರಿನಲ್ಲೇ ಬದುಕಲು ಬೇಕು, ಪರದೇಶದಲ್ಲೂ ಸ್ಥಳ ನಿಮಗಿಲ್ಲ, ಹುಟ್ಟಿದ ಊರೇ ನಮಗೆಲ್ಲ. ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ. ದೊಡ್ಡ ಕಾರ್ಯ ಸಾಧಿಸಬೇಕಾಗಿದ್ರೆ ದೊಡ್ಡ ಮನಸ್ಸಿರಬೇಕು. ಜನ ಹೋದ್ರೇನು ಮನಸ್ ಹೋಯಿತೇನು ಸಮಾಧಾನ ತಂದುಕೊಳ್ಳಿ. ಲತಾ ನನ್ನ ಆಶೆ ಹೃದಯನ ಚೂರ್ ಚೂರ್ ಮಾಡಿಬಿಟ್ಟು ನನ್ನ ಪಾಲಿಗೆ ಯಾವತ್ತೂ ಮರೆಯಲಾರದಂತಹ ದುಃಖ ಇಟ್ಬಿಟ್ಟು ಆಗಲಿ ಹೊರಟೋದ್ರು ನಿರ್ದಯ ಜನರು. ಎಲ್ಲಿ ಹೋಗ್ತಾರೆ? ಲೋಕದ ಎಲ್ಲಾ ಸ್ಥಳದಲ್ಲಿರೋ ಮೋಸ, ವಂಚನೆ, ಅಶಾಂತಿ ಇವುಗಳನ್ನು ಅನುಭವಿಸಿದ ಮೇಲೆ ನಮ್ಮೂರಲ್ಲಿರೋ ಶಾಂತಿ ಬೇರೆಲ್ಲಿಯೂ ಇಲ್ಲ ಅಂತ ಇಲ್ಲಿಗೆ ಬರ್ತಾರೆ. ನೀವೇನು ಯೋಚನೆ ಮಾಡಬೇಕು, ಅವರು ಪುನಃ ಇಲ್ಲಿಗೆ ಬರೋ ಹಾಗೆ ನಾವು ಮಾಡೋಣ. ಹೇಳಿ ಜನಸೇವೆ ಮಾಡಿ ಒಳ್ಳೆಯ ಯಜಮಾನ್ರೆ, ನಮ್ಮೂರಿನ ಜನ ಗಾಡಿ ಕಟ್ಕೊಂಡು ಒಬ್ಬೊಬ್ಬರನ್ನು ದಿಕ್ಕಿಗೆ ದಿಕ್ಕಾಪಾಲಾಗಿ ಹೊರಟೋದ್ರು. ಹೋಗದೆ ಇದೇನು ಮಾಡ್ತಾರೋ, ಅಲ್ಲಿ ಹಳ್ಳಿಲಿ ಏನಿದೆ ಅಂತ ಇರ್ತಾರೆ. ಅವರೆಲ್ಲ ಹೋದ ಮೇಲೆ ನಾವು ಹೋಗೋದೆ. ಅಂದ್ರೆ ನೀವು ದಿಕ್ಕಾಪಾಲಾಗಿ ಹೊರಟೋಗ್ತೀರಾ? ನೋಡು, ಇವರಿಬ್ಬರ ಜೊತೆಯಲ್ಲಿ ನಿನ್ನೂ ತಹಸೀಲ್ದಾರ್ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ. ಬೇಗ ಡ್ರೆಸ್ ಮಾಡ್ಕೊ. ಇದೇನಿದು? ಆ ಮೂರ್ತಿ ಕೆರೆ ಕಾಂಟ್ರಾಕ್ಟ್ ನಾನು ಹಿಡಿತೀನೋ ಅದಕ್ಕಿದು ಅಪ್ಲಿಕೇಶನ್. ಅಯ್ಯೋ, ನಾನು ಟ್ಯೂಬ್ ಲೈಟೆ, ಈಗ ಅರ್ಥ ಆಯ್ತು. ಅಂದ್ರೆ ನೀವು ಬರೀ ಒಡದ ಕೆರೆನೇ ಕಾಂಟ್ರಾಕ್ಟ್ ಹಿಡಿತೀರಿ. ಅದ್ ಸರಿ, ಇವರಿಬ್ರು ಯಾಕೆ ನಿಮ್ ಜೊತೆಯಲ್ಲಿ? ನಮ್ಮೂರ್ ಕೆರೆ ಹೊಡೆದು ಮನೆ ಮಠ ಆಸ್ತಿ ಪಾಸ್ತಿ ಎಂಟ್ರು ಮಕ್ಕಳು ಎಲ್ಲ ಹಾಳಾಗೋಯ್ತು ಅಂತ ಆ ತಹಸೀಲ್ದಾರ್ ಮುಂದೆ ಇವರಿಬ್ರು ಕೈಲಿ ಗೊಳೋ ಅಂತ ಆಳಿಸ್ತೀನಿ. ಸಲೀಸಾಯಿ ಕಾಂಟ್ರಾಕ್ಟ್ ನನಗೆ ಸಿಗ್ತದೆ. ಅದಕ್ಕೆ ನಿಮ್ಮನ್ನ ಟ್ಯೂಬ್ ಲೈಟ್ ಬೇಡ. ಅಲ್ಲ ಯಜಮಾನ್ರೆ, ಇವರಿಬ್ರು ನಿಮ್ಮ ಮುಂದೆ ದಿನ ಗೋಳಾಡ್ತಾ ಅಳ್ತಾನೆ ಇರ್ತಾರೆ. ಇನ್ನು ಸಾಲದು ಅಂತ ತಹಸೀಲ್ದಾರ್ ಮುಂದೆ ಬೇರೆ ಕರ್ಕೊಂಡೋಗಿ ಗಳಿಸ್ತೀರ? ಅಪ್ಪಣ್ಣ, ಎರಡೇ ದಿವಸದಲ್ಲಿ ಈ ಕೆರೆ ಕಾಂಟ್ರಾಕ್ಟ್ ನಾನು ಹಿಡಿದು ಮೀಸೆ ತಿರುಗಿಸ್ತಿಲ್ಲ. ನನ್ನ ಹೆಸರು ಕಾಳಿನ ಮೇಲೆ. ಅದಕ್ಕೆ ನಿಮ್ಮನ್ನ ಟ್ಯೂಬ್ ಲೈಟ್ ಅನ್ನೋದು. ಅವನೇ ಹಾಕಿ ಬರ್ತಾನಿಲ್ಲಿ. ನಾವು ಕೆಲಸಕ್ಕೆ ಬರೋರು ಅಂತ ಯಾವತ್ತೋ ನಮ್ಮನ್ನು ಒಂದು ಮೂಲೆಯಲ್ಲಿ ಬಿಟ್ಬಿಟ್ಟಿದ್ದಾನೆ. ನಮಗಂತೂ ಮರ್ಯಾದೆ ಇಲ್ಲ. ದಿನ ಅವನೊಂದು ಅಪ್ಲಿಕೇಶನ್ ಹಾಕೊಳ್ತಿರ್ತೀವಿ ಅಂದ್ರೆ ಅವನಿಗೂ ಮರ್ಯಾದೆ ಇಲ್ವೇ? ಸುಮ್ಮನೆರೋ, ಅವನ್ನ ನನ್ನ ಎದುರು ಹೊಗಳಬೇಡ. ಹೇಳ್ರೋ, ಗೊತ್ತಾಯ್ತು ಹೇಳ್ರೋ. ನಿಮಗೆ ಬೇರೆ ನಾನು ಸಾಲ ಮಾಡಿಸ್ಬೇಕು. ಏನ್ರೋ ಅಲ್ಲೋ ಚೆನ್ನಾಗಿ ಅಳ್ತೀರಾ? ಯಾರೋ ನೀವು ಅಳ್ತೀರಾ ಅಂದ್ರೆ ನಗತೀರಲ್ಲ. ಇರ್ಲಿ, ನಡೀಲಿ ಬುದ್ಧಿ. ಅಪ್ಪಣ್ಣ, ನಾವು ಹೋಗೋ ಕೆಲಸ ಎರಡು ದಿನದಲ್ಲೇ ಆಗ್ಬಿಟ್ರೆ ದಿವಸ ಅವನೊಂದು ಕೆರೆ ಹೊಡೆಸಬಹುದು. ನೋಡೋದು ತಳ್ಳು ಬಂದ್ರು. ನಾವು ಮಾತ್ರ ಕೈ ಕಟ್ಟಿ ಕೂತ್ಕೊಳ್ಳೋದು ಬೇಡಲ್ಲ, ಏನಾದ್ರೂ ಯೋಚನೆ ಮಾಡಿ ಮಾಡ್ಲೇಬೇಕು. ನನಗೆ ತೋಚ್ತಾ ಇರೋದು ಒಂದೇ ಮಾರ್ಗ ರವಿ. ಏನು ಹೇಳೋಣ ರವಿ? ನಾನು ಹೇಗಿದ್ರು ಇಲ್ಲಿವರೆಗೂ ಓದಿದ್ದೀನಿ. ಬೆಂಗಳೂರು ಹೋಗಿ ಯಾವ್ದಾದ್ರು ಕೆಲಸ ಕೇಳ್ಕೊತ. ಅಣ್ಣ, ಏನೋ ನಂಗೆ ಮಾತಾಡ್ತಿರೋದು? ಹೊಟ್ಟೆ ಪಾಡ್ಗೋಸ್ಕರ ಪಟ್ಟಣಕ್ಕೆ ಹೋಗಿ ಸೇರ್ಬೇಕೇನು? ನಮ್ಮೂರ್ ಮೇಲೆ ನಿಂಗೂ ತಿರಸ್ಕಾರ ಬಂದ್ಬಿಡ್ತೇನು? ನಾವಿಲ್ಲೇ ಇದು ಏನ್ ಮಾಡಕ್ ಸಾಧ್ಯ ರವಿ? ಅಣ್ಣ, ನೀನ್ ಬುದ್ಧಿವಂತ ಅಣ್ಣ. ನೀನ್ ಮುಂದಕ್ಕೆ ಓದ್ಲೇಬೇಕು, ದೊಡ್ಡ ಇಂಜಿನಿಯರ್ ಆಗ್ಬೇಕು. ಒಡೆದು ಹೋದ ಈ ಕೆರೆನ ಇಂದಲ್ಲ ನಾಳೆ ನೀನ್ ದೊಡ್ಡದಾಗಿ ಕಟ್ಟಬೇಕು. ಬೇರೆಯವ್ರ ಸಹಾಯವಿಲ್ಲದೆ ಈ ನಮ್ಮೂರನ್ನ ನಾವು ಆದರ್ಶವರನ್ನಾಗಿ ಮಾಡ್ಬೇಕು. ಇವೆಲ್ಲ ನಾವೇ ಮಾಡ್ಬೇಕಂತ. ರವಿ, ನಮ್ಮ ಜೀವಮಾನ ಇರೋವರೆಗೂ ಸಾಧಿಸಲಾಗದ ಕೆಲಸದ ಬಗ್ಗೆ ನೀನ್ ಯೋಚನೆ ಮಾಡ್ತಾ ಇದೀಯಲ್ಲ, ಸ್ವಲ್ಪ ಬುದ್ಧಿ ಉಪಯೋಗಿಸು ರವಿ. ಅಣ್ಣ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ವರ್ಷಗಳವರೆಗೆ ಅನೇಕ ಜನ ಶ್ರಮಿಸಿ ದೇಹ ತ್ಯಾಗ ಮಾಡಿದ್ರು. ಅಂಥವರ ತ್ಯಾಗದಿಂದ ಇಂದು ನಮಗೆ ಸ್ವಾತಂತ್ರ್ಯ ದೊರೆತು ನಮ್ಮ ಗುರಿಯನ್ನು ನಾವು ಸಾಧಿಸ್ತು ಅಂತ ನೀನೇ ಹೇಳ್ತಿದ್ಯಲ್ಲಣ್ಣ. ಇಷ್ಟು ಬೇಗ ಮರ್ತು ಬಿಟ್ಟಿಯಣ್ಣ. ತಂದೆ ಬಾಳಿ ಬೆಳೆದ ಊರನ್ನೇ ಕಟ್ಟಲಾರದ ನಾವು ನಮ್ಮ ನಾಡನ್ನು ಬೆಳೆಸಬಲ್ಲವೆ, ನಮ್ಮ ದೇಶ ಕಟ್ಟಬಲ್ಲವೆ? ಅಣ್ಣ, ನಿರ್ಧಾರ ಮನಸ್ಸು ನಿರ್ಧಾರವಾಗಿರ್ಲಣ್ಣ. ರವಿ, ನಿನ್ನ ಭಾಷಣದಿದ್ದು ಏನು ಪ್ರಯೋಜನವಿಲ್ಲ. ನಾನೇನ್ ಮಾಡ್ಬೇಕು ಹೇಳು? ಅಣ್ಣ, ನೀನು ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೊಂಡ. ನಾನು ಈ ಊರ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಕಷ್ಟಪಟ್ಟು ನೀನು ಓದಿಸ್ತೀವಿ. ಇದು ಮಾತ್ರ ಸತ್ಯ. ನಾನು ಓದ್ಲೇಬೇಕೇನು? ಖಂಡಿತ. ನೀನು ಒಪ್ಕೊಂಡ ನಾನು ಓದ್ತೀನಿ ಅಂತ. ನಾನು ಓದಿಸ್ತೀನಿ, ನಮ್ಮ ಊರ್ನೂರು ಸಹಾಯ ಮಾಡ್ತಾರೆ. ಆಗಲಿ ರವಿ. ಏನೇನ್ ಮಾಡೋದು? ರವಿ, ಅನುಷ್ಠಾನ ಮಾಡ್ಬೇಕು ಅಂತಿದ್ಯಾ? ರೂಪಾಗಿ ಹಣ ಸೇರ್ಬೇಕಾದ್ರೆ ಒಂದೇ ಒಂದು ಮಾರ್ಗ. ಏನೇ ಅದು? ಪಕ್ಕದ ಕಾಡಿನಲ್ಲಿರೋ ಸೌದೆ ಕಡಿಯೋದು, ಗಾಡಿ ತುಂಬೋದು, ಶಿವಪುರ ಕಡಿಯೋದು, ಹಣ ಎಣಿಸ್ಕೊಳ್ಳೋದು, ನಮ್ಮನ್ನ ಬೆಂಗಳೂರು ಕಳಿಸೋದು. ರವಿ, ಒಳ್ಳೆ ಉಪಾಯ. ಯಥಾ ಪ್ರಕಾರ ಇವತ್ತು ಲೇಟಾ ನೀನು? ಸಂಸಾರ ತಗತ್ತೆ ಕಣಪ್ಪ. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಕಣ. ಯಾವ ಹುಡುಗರು ಹೋಗೋಣಪ್ಪ. ನಮ್ಮನ್ನು ಮರ್ಬಿಡ್ಬೇಡಪ್ಪ. ಹಾಗೇನಿಲ್ಲ, ಆವಾಗ ಕಾಗದ ಬರಿತಾ ಇರೋದು. ಆಯ್ತು, ಮರ್ಬಿಡ್ಬೇಡ, ಬರೀಬೇಕು. ನಮ್ಮಣ್ಣ ಓದೋದಕ್ಕೆ ಊರಿಗೆ ಹೋಗ್ತಾ ಇದ್ದಾನ ಅಜ್ಜಿ. ಅವ್ನು ಚೆನ್ನಾಗಿ ಆಶೀರ್ವಾದ ಮಾಡಜ್ಜಿ. ಬೇಡ ಅಜ್ಜಿ, ಇದೆಲ್ಲ ಸುಮ್ಮನೆ ಯಾಕಜ್ಜಿ? ಕಂಡೋಕತ್ತ ತುಂಬಾ ವಿನ್ಯಾಸ ಮಾಡಿ ರಾಮು ಹೋಗ್ಬಿಟ್ಟು ಬರ್ತೀರಾ? ಹೋಗ್ ಬರ್ತೀನಮ್ಮ. ರವಿ ಹೋಗ್ ಬರ್ತೀನಿ ಲತಾ, ಬೇಗ ಬಂದ್ಬಿಡ್ತೀನಿ. ರವಿ ರಾಮು ಮಿಸ್ಟ್ರೆ, ನಾವು ನಮ್ಮೂರಿಂದ ಬರ್ತಾ ಇದ್ದೀವಿ. ಕಳೆದ ವರ್ಷ BSc ಡಿಗ್ರಿ ಕ್ಲಾಸ್ ನಲ್ಲಿ ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂದಿರೋ ಸ್ಟೂಡೆಂಟ್ ವಿಚಾರ ನಮಗೂ ಗೊತ್ತಿರಬಹುದಲ್ವಾ ಸರ್? ನೀನೇನ ಆ ಸ್ಟೂಡೆಂಟ್? ಪ್ರಿನ್ಸಿಪಾಲ್ಗೆ ಹೇಗೆ ಅಡ್ರೆಸ್ ಮಾಡಬೇಕು ಅನ್ನೋದು ಕೂಡ ತಿಳಿದಿರೋನು ನಾನಲ್ಲ ಸರ್, ನಮ್ಮಣ್ಣ ರಾಮು. ಓಹೋ, ನಾನೇ ಸರ್ ಆ ನಿರ್ಭಾಗ್ಯ ರ್ಯಾಂಕ್ ಸ್ಟೂಡೆಂಟ್. ನೀನು ಸ್ಟೂಡೆಂಟ್ ಅಂತ ಹೇಳ್ತಿ, ಮತ್ತೆ ನೀನ್ಯಾಕೆ ಮಾತಾಡದೆ ಸುಮ್ಮನೆ ನಿಂತಿದ್ದಿ? Come on, take your seat. Thank you, sir. You ನನ್ನ ತಮ್ಮ ಸರ್, ನನ್ನ ಇಂಜಿನಿಯರ್ ಮಾಡಬೇಕು ಅಂತ ಈ ಕಾಲೇಜ್ ಕರ್ಕೊಂಡು ಬಂದಿದ್ದಾನೆ. ಹೊತ್ತೊತ್ತಿಗೆ ಆಹಾರ ಹೊಂದಿಸ್ಕೊಳ್ಳೋಕ್ಕೆ ಕಷ್ಟವಾಗಿರೋ ನಮಗೆ ನಾನು ಈ ಕಾಲೇಜಿಗೆ ಸೇರಿ ಇಂಜಿನಿಯರ್ ಆಗಕ್ಕೆ ಸಾಧ್ಯವೇ ಸರ್? ನಾನಿದ್ದೀನಿ ಸರ್, ಹಗಲು ರಾತ್ರಿ ಕಷ್ಟಪಡ್ತೀನಿ ಸರ್, ಇವನು ಬೇಕಾದಲ್ಲ ಒದಗಿಸ್ಬಿಡ್ತೀನಿ ಸರ್. ನಾನೊಬ್ಬನೇ ಅಲ್ಲ ಸರ್, ಇವನು ಇಂಜಿನಿಯರ್ ಮಾಡಬೇಕು ಅಂತ ನಮ್ಮೂರಿನ ಜನ ಎಲ್ಲ ಕಷ್ಟಪಡ್ತಾರ ಸರ್. ರವಿ, ನಿನ್ನ ಭಾಷಣ ನಿಲ್ಲಿಸು. ಇದು ಭಾಷಣ ಅಲ್ಲ ಸರ್, ನಮ್ಮೂರು ಸ್ಥಿತಿ ಸರ್. ಮಾದರಿ ಆಗಿದ್ದ ನಮ್ಮೂರು ಪ್ರವಾಹದ ತುಳಿತಕ್ಕೆ ಸಿಕ್ಕಿ ನೆಲಸಮ ಆಗ್ಬಿಡ್ತು ಸರ್. ಪ್ರಿನ್ಸಿಪಾಲ್ ಸರ್, ನಿಮ್ಮಲ್ಲಿ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ, ನಮ್ಮೂರಿನ ಉದ್ಧಾರಕ್ಕಾಗಿ ನಾವಿಬ್ರು ಶ್ರಮಿಸಬೇಕಾಗಿದೆ ಸರ್. ದಯಮಾಡಿ ನಮ್ಮ ಅಣ್ಣನ ನಿಮ್ಮ ಕಾಲೇಜಿಗೆ ಸೇರಿಸ್ಕೊಂಡು ಆದಷ್ಟು ಬೇಗ ಇಂಜಿನಿಯರ್ ಮಾಡಿಬಿಡಿ ಸರ್. ಅವನಿಂದ ನಮ್ಮೂರು ಉದ್ಧಾರ ಆಗಬೇಕಾಗಿದೆ ಸರ್. ಹೌದು ಸರ್, ನಿಮ್ಮ ಉಪಕಾರ ನಾನೆಂದೂ ಮರೆಯೋದಿಲ್ಲ ಸರ್. ಸರ್, ಇವನು ತುಂಬಾ ಬುದ್ಧಿವಂತ ಸರ್. ಅವನೇನು, ನೀನು ಬುದ್ಧಿವಂತ ಕಣೆಯ, ಪರವಾಗಿಲ್ಲ. ಆಗ್ಲಿ, ಈ ಕಾಲೇಜಿನ ವ್ಯಾಸಂಗಕ್ಕೆ ಬೇಕಾದ ಹಣ ಒದಗಿಸೋದಾಯ್ತು ಅಂತಂದ್ರೆ ನಾನು ಸೀಟ್ ಕೊಡ್ತೀನಪ್ಪ. ಥ್ಯಾಂಕ್ ಯು ಸರ್, ನಿಮ್ ದಯ ಸರ್. ಸರ್, ಕಾಲೇಜಿಗೆ ಎಷ್ಟು ಹಣ ಒದಗಿಸ್ಬೇಕು, ಫೀಸ್ ಎಷ್ಟು ಕಟ್ಬೇಕೆಲ್ಲ ಹೇಳ್ಬಿಟ್ರೆ? ಆತರ ಬೇಡ, ಆತರ ಬೇಡ. ಮೊದಲು ಈ ಊರಿನಲ್ಲಿ ನಿಮ್ಗೆ ತಿಳಿದವರು ಯಾರಿಂದಾದ್ರೂ ಒಂದು ರೆಫರೆನ್ಸ್ ಲೆಟರ್ ತಗೊಂಡು ಬನ್ನಿ, ಆಮೇಲೆ ನಾನು ಕಾಲೇಜಿಗೆ ಅಡ್ಮಿಟ್ ಮಾಡ್ಕೊಡ್ತೀನಿ. ಸರ್, ಲೆಟರ್ ನಾನು ತರ್ತೀನಿ ಸರ್. ಮೊದಲು ಲೆಟರ್ ತಗೊಂಡು ಬನ್ನಿ, ಆಮೇಲೆ ಫೀಸ್ ಎಷ್ಟು ಏನು ಹೇಗೆ ನಿಧಾನ ಆಗ್ತದೆ. ಥ್ಯಾಂಕ್ ಯು ಸರ್. ರ್ಯಾಂಕ್ ಬಂದ ಸ್ಟೂಡೆಂಟು ಫೀಸ್ ಕೊಡ್ಬೇಕಾ ಸರ್? ಏನಪ್ಪ ಈ ಮಾತಾಡ್ತಿದ್ದಿ, ಕಾಲೇಜ್ ಸೇರಿದ್ಮೇಲೆ ಅವೆಲ್ಲ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮ ಉಪಕಾರ ನಾವೆಂದಿಗೂ ಮರೆಯಲ್ಲ ಸರ್. ನಾವೇನು ಬರ್ತೀವಿ ಸರ್. ಸರಿ, ನಮಸ್ಕಾರ ಸರ್. ನಮಸ್ಕಾರ ಸರ್. ವಿದ್ಯೆ ಕಲಿಯುವ ಆಸೆ ಇದೇ ರೀತಿ ಪ್ರತಿಯೊಬ್ಬರಿಗೂ ಇದ್ರೆ ನಮ್ಮ ದೇಶ ಎಷ್ಟು ಮುಂದುವರಿಯುತ್ತೆ. ಡ್ಯಾಡಿ, ನಿಮ್ ಗ್ಲಾಸ್. ನಮಸ್ಕಾರ ಸರ್. ಸರ್, ನನ್ನ ಜ್ಞಾಪಕ ಇದೆಯಾ ಸರ್ ನಿಮಗೆ? ಏನಾಗ್ಬೇಕಿಷ್ಟೇ ಹೇಳು. ನಾನು ಕಾಲೇಜ್ ಸೇರ್ಬೇಕು, ನಿಮ್ಮಿಂದ ಒಂದು ಇಂಟ್ರೊಡಕ್ಷನ್ ಲೆಟರ್ ಬೇಕಾಗಿತ್ತು ಸರ್. ದಯವಿಟ್ಟು ಕೊಡ್ತೀರಾ ಸರ್? ನನಗೆ ಇವಾಗ ಅರ್ಜೆಂಟ್ ಕೆಲಸ ಇದೆ, ಬೇರೆಯವ್ರ ಹತ್ರ ಮಾಡ್ಕೊ. ಒಳಗೆ ನಮ್ ತಾಯಿ ಇದಾರೆ, ಬನ್ನಿ. ಇಲ್ಲ, ಇನ್ನೊಂದ್ಸಾರಿ ಬಂದಾಗ ಬರ್ತೀನಿ. ಇದೇನು ಹಾಗೆ ಬಂದು ಹೀಗೆ ಹೊರಟ್ಬಿಟ್ರಲ್ಲ? ನನಗೆ ಬಹಳ ಮುಖ್ಯವಾದ ಕೆಲಸ ಇದೆ, ಬರ್ತೀನಿ. ನಮಸ್ಕಾರ ಸರ್, ಬನ್ನಿ ಕೂತ್ಕೊಳ್ಳಿ. ಏನ್ ಈ ಊರಲ್ಲಿ ನಮ್ಗೆ ತಿಳಿದವರು ಒಬ್ರು ಇದಾರೆ ಅಂತ ಹೇಳಿದ್ವಲ್ಲ ಸರ್, ಅವ್ರ ಮನೆಗೆ ಹೋದ್ವಿ. ಅವ್ರಿಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಹೊರಟೋದ್ರು ಸರ್. ಅವ್ರಿಗೆ ಏನು ಸಹಾಯ ಆಗ್ಲಿಲ್ಲ ಸರ್. ಯಾರು ನಿಮ್ಗೆ ತಿಳಿದವರು? ಮಲ್ಲೇಶ್ವರದಲ್ಲಿ ಶರ್ಮಾ ಅಂತಿದಾರಲ್ಲ ಸರ್, ಮಿಸ್ಟರ್ ಶರ್ಮಾ. आर्किटेक्ट हौदु सर और न्यू परिचयने ತುಂಬಾ ಪರಿಚಯ ಸರ್ ಓಹೋ ಅವರೇ ಹೇಳಿದ್ರು ಬೆಂಗಳೂರು ಬಂದ್ರೆ ಖಂಡಿತ ನಮ್ಮ ಮನೆಗೆ ಬನ್ನಿ ಅಂತ ಹೋದ್ವಿ ಅವರಿಂದ ನಮಗೆ ಏನು ಸಹಾಯವಾಗಲಿಲ್ಲ ಸರ್ ಈ ಊರಲ್ಲಿ ನೀವಲ್ದ ನಮಗೆ ಯಾರು ಪರಿಚಯ ಇಲ್ಲ ಸರ್ ಏನಾದರೂ ಮಾಡಿ ನೀವೇ ನಮಗೆ ದಾರಿ ತೋರಿಸಬೇಕು ಸರ್ ಯಾವನಿಂದ ನೀ ಕಾಲೇಜ್ ಸೇರ್ಕೋಬೇಕು ಅಂತ ಸರ್ ಇವತ್ತೇ ಸೇರ್ಸ್ಬಿಡಿ ಸರ್ ಆತ್ರ ಬೇಡ ಸೇರ್ಸ್ಕೊಳ್ಳೋಣ ನೋಡಪ್ಪ ಅಡ್ಮಿಷನ್ ಫೀಸ್ ಲ್ಯಾಬೊರೇಟರಿ ಡೆಪಾಸಿಟ್ ವರ್ಕ್ಶಾಪ್ ಡೆಪಾಸಿಟ್ 351 ರೂಪಾಯಿ ಪ್ರತಿ ತಿಂಗಳು ಫೀಸ್ 45 ರೂಪಾಯಿ ಹಾಸ್ಟೆಲ್ ಸೇರೋ ಆಗಿದ್ರೆ ಇನ್ನೊಂದು 70 ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕಾಗುತ್ತೆ ಸರ್ ಇಷ್ಟೊಂದು ಹಣ ಹೌದಪ್ಪ ಆಗುತ್ತೆ ಕಾಲಕ್ರಮೇಣ ಕಾಲದಿಂದ ಫ್ರೀ ಶಿಫ್ಟ್ ಸಿಗಬಹುದು ಕೇಳಿದ್ಯಾ ರವಿ ನಾವು ಈ ಸ್ಥಿತಿಲಿ ಇಷ್ಟೊಂದು ಖರ್ಚು ಮಾಡಿ ಓದಕ್ಕೆ ಆಗಲ್ಲ ಅಂತ ನಾನು ಮೊದಲೇ ಹೇಳಿದೆ ಕೇಳಿದ್ಯಾ ಕೇಳಲಿಲ್ಲ ಈಗ ಅರ್ಥವಾಯ್ತು ತಾನೇ ಅಣ್ಣ ನೀ ಸುಮ್ಮನೆ ಇರಣ್ಣ ಫೀಸ್ ನಾನು ಕಟ್ತೀನಿ ಪ್ರಿನ್ಸಿಪಾಲ್ ಸರ್ ನನ್ನ ಜೀವ ಒತ್ತೆ ಇಟ್ಟಾದರೂ ನೀವು ಕೇಳಿದ ಫೀಸ್ ಅಲ್ಲ ನಾನು ಕೊಡ್ತೀನಿ ಸರ್ ನಮ್ಮ ಅಣ್ಣನ ಚೆನ್ನಾಗಿ ಓದಿಸ್ಬಿಡಿ ಸರ್ ಆಗಲ್ಲ ತಗೊಳ್ಳಿ ಸರ್ ನೀವು ಕೇಳಿದಷ್ಟು ಹಣ ಇದರಲ್ಲಿದೆ ಸರ್ ಹಣ ತಗೊಂಡು ರಸೀದಿ ಕೊಡ್ಬೇಕು ಸರ್ ನಮ್ಮ ಅಣ್ಣನ ಯೋಗಕ್ಷೇಮ ಇನ್ಮೇಲೆ ನೀವೇ ನೋಡ್ಕೋಬೇಕು ಸರ್ ಅವನು ಚೆನ್ನಾಗಿ ಓದ್ತಾ ಇರೋದ್ರ ಬಗ್ಗೆ ನನಗೆ ದಿನ ಒಂದೊಂದು ಲೆಟರ್ ಹಾಕ್ತೀರಿ ಸರ್ ದಿನ ಒಂದೊಂದು ಕಾಗದ ಬರೆಯೋಕ್ಕಾಗುತ್ತೇನಪ್ಪ ಹಾಗೆಲ್ಲ ಆಗೋಲ್ಲ ಹಾಗಾಗೆ ಬರೀತೀನಿ ಅದು ನಿಮ್ಮ ಅಣ್ಣನ ಇಷ್ಟು ಮುತುವರ್ಜಿ ವಹಿಸಿ ಓದಿಸ್ತಾ ಇದೆಯಲ್ಲ ಅಂತ ಸರಿ ಸರ್ ನನ್ನ ವಿಳಾಸ ಎನ್ಪಿ ರವಿ ನಮ್ಮೂರು ಬೆಂಗಳೂರು ಸೌತ್ ಬೆಂಗಳೂರು ಡಿಸ್ಟ್ರಿಕ್ಟ್ ಅಷ್ಟು ಬರ್ದು ಸಾಕು ಸರ್ ಸರಿ ನಿಮ್ಮ ಅಣ್ಣನ ಬಗ್ಗೆ ಏನು ಯೋಚನೆ ಮಾಡಬೇಡ ಕೊಡ್ಬ ಸರಿ ಸರ್ ಬರ್ತೀವಿ ಸರ್ ನಮಸ್ಕಾರ ನಾನು ಬರ್ತೀನಣ್ಣ ನೀನು ತಪ್ಪದೇ ಕಾಗದ ಬರೀತಾ ಇರಬೇಕು ನಿನ್ನ ಹಾಸ್ಟೆಲ್ ಫೀಸ್ಗೆ ನಾನು ಹಣ ಹೊಂದಿ ಕಳಿಸ್ತೀನಿ ನನ್ನ ಹತ್ರ ಈ 10 ರೂಪಾಯಿ ಮಾತ್ರ ಇದೆ ಇದು ನೀನು ಖರ್ಚಿಗೆ ಇಟ್ಕೋ ಬೇಡ ಹೋಗಿ ನೀನು ಇಟ್ಕೋ ನಾನು ಊರಿಗೆ ಹೋಗ್ತಾ ಇದ್ದೀನಣ್ಣ ನಿನ್ನ ಖರ್ಚಿಗೆ ಬೇಕಾಗಿ ಬರುತ್ತೆ ಇಟ್ಕೋ ನೀನು ಅಂತೂ ನಿನ್ನ ಹಠ ನೀನು ನೆರವೇರಿಸ್ಬಿಟ್ಟೆ ನನ್ನ ಕರ್ತವ್ಯದ ಕಡೆ ನಾ ಬೀಗ ಕೊಡ್ತೀನಿ ರವಿ ಊರ್ನವರೆಲ್ಲ ಕೇಳಿದೆ ಹೇಳಿ ಹಾಗೆ ಚೆಲುವಿನ ಗಣಿಯಾಗಿ ನಮ್ಮೂರು ಸುಖದಲ್ಲಿ ನಿಂದಾಯ್ತು ನಮ್ಮೂರ ಗೆಳೆತನ ಬಲವಾಯ್ತು ಚೆಲುವಿನ ಗಣಿಯಾಗಿ ನಮ್ಮೂರು ಸುಖದಲ್ಲಿ ನಿಂದಾಯ್ತು ನಮ್ಮೂರ ಗೆಳೆತನ ಬಲವಾಯ್ತು ಇಲ್ಲಿಲ್ಲ ಬಡತನ ನಡು ಕಟ್ಟಿ ಬನ್ನಿ ನೇಗಿಲ ಬದುಕಲಿ ಸುಖ ಕಾಣಬನ್ನಿ ಕಾವೇರಿ ಹರಿವಾಗ ನಮಗೇನು ಕೊರತೆ ಕೈ ನೀಡಿ ಕೊಡುವೆವು ನೂರೆಂಟು ದೇಶಕ್ಕೆ ಚೆಲುವಿನ ಗಣಿಯಾಗಿ ನಮ್ಮೂರು ಸುಖದಲ್ಲಿ ನಿಂದಾಯ್ತು ಒಳ್ಳೆತನ ಬಲವಾಯಿತು. ಮಣ್ಣಲ್ಲ ಜನರೇ ಇದು ಸ್ವರ್ಣ ಭೂಮಿ, ಹಳ್ಳಿ ಹಳ್ಳಿಗಳೇ ಈ ಮಾತೃಭೂಮಿ. ಮಣ್ಣಲ್ಲ ಜನರೇ ಇದು ಸ್ವರ್ಣ ಭೂಮಿ, ಹಳ್ಳಿ ಹಳ್ಳಿಗಳೇ ಈ ಮಾತೃಭೂಮಿ. ಅನ್ನದ ಕೂಗದು ನಾಶವಾಗಲಿ, ದೇಶದ ಜನಗಳು ನಗುತ್ತಿರಲಿ. ಚೆಲುವಿನ ಗಣಿಯಾಗಿ ನಮ್ಮೂರು ಸುಖದಲ್ಲಿ ನಿಂದಾಯ್ತು. ನಮ್ಮೂರ ಗೆಳೆತನ ಬಲವಾಯ್ತು. ನಾಡಿನ ಹಿರಿಯರು ಹಚ್ಚಿದ ದೀಪ ನಾಳಿನ ಬದುಕಿಗೆ ಹೊಸದೊಂದು ರೂಪ. ನಾಡಿನ ಹಿರಿಯರು ಹಚ್ಚಿದ ದೀಪ ನಾಳಿನ ಬದುಕಿಗೆ ಹೊಸದೊಂದು ರೂಪ. ಉನ್ನತ ಭಾವನೆ ಸೇವೆಯದಾಗಲಿ, ಭಾರತ ಚರಿತೆಯು ಬೆಳಗಿರಲಿ. ಚೆಲುವಿನ ಗಣಿಯಾಗಿ ನಮ್ಮೂರು ಸುಖದಲ್ಲಿ ನಿಂದಾಯ್ತು. ನಮ್ಮೂರ ಗೆಳೆತನ ಬಲವಾಯ್ತು, ಗೆಳೆತನ ಬಲವಾಯ್ತು. ನಡಿಯಪ್ಪ, ಹೊಸ ಉದ್ಯಮ ಪ್ರಾರಂಭಿಸೋಣ. ಹೊಸ ಉದ್ಯಮ ಯಾವುದು? ಅದೇ ಕಲ್ಲೊಡಿಯೋದು. ಹೌದಪ್ಪ, ನಡೀರಿ ಹೋಗೋಣ. ನನ್ ಯಾಕೆ ಬಲವಂತ ಮಾಡ್ತೀಯ ರಂಗಮ್ಮ? ನನಗೆ ಹಸಿವಿಲ್ಲ ರಂಗಮ್ಮ. ಸುಮ್ಮನೆ ತಿನ್ಬೇಕು. ಬಹಳ ಚೆನ್ನಾಗಿದೆ. ರಾಮಣ್ಣ ಕಾಯ್ದ ಬಂದಿದೆಯಪ್ಪ. ಹೌದಾ? ನಿಮಗೆ ದಿನ ಒಂದು ಸಂತೋಷ ಸುದ್ದಿ ತಿಳಿಸುತ್ತಿದ್ದೇನೆ. ನಿಮ್ಮ ಅಣ್ಣ ರಾಮ ನಮ್ಮ ಕಾಲೇಜಿಗೆ ಬದಲು ಅವನಿಗೆ ತೆರೆಗಡೆ ಹೊಂದಿದ್ದಾನೆ. ಅಲ್ವಾ? ಭಾರತದ ಲೋಕಕ್ಕೆ ಸ್ವಾಗತವು ಕೂಡಿ ಹಾಡು ಬಾವೋ ಗೆಳತಿ ಸುಂದರ ಲೋಕಕ್ಕೆ ಸ್ವಾಗತವು ಕೂಡಿ ಹಾಡು ಬಾವೋ ಗೆಳತಿ ಕಣ್ಣಲ್ಲಿ ಕಾಣುವ ಮನಸ್ಸಿನ ಚಿತ್ರಕ್ಕೆ ಕನ್ನಡಿಯೇ ತಕೆ ನಿಜ ರೂಪಕ್ಕೆ ಕಣ್ಣಲ್ಲಿ ಕಾಣುವ ಮನಸ್ಸಿನ ಚಿತ್ರಕ್ಕೆ ಕನ್ನಡಿಯೇ ತಕೆ ನಿಜ ರೂಪಕ್ಕೆ ತುಂಬಿದ ವಿಚಾರವೊಂದು ನಿನ್ನ ಹೃದಯ ತುಂಬಿತಾನೆಂದಿಹುದು ನಗು ಮುಖ ಇದುವೇ ನುಡಿಯುತ್ತಿರುವುದು ನಿಜ ತಾನೇ ನಗು ಮುಖ ಇದುವೇ ನುಡಿಯುತ್ತಿರುವುದು ನಿಜ ತಾನೇ ಮಾತಾಡುವೋ ಗೆಳೆಯ ಮಾತಾಡುವೋ ಗೆಳೆಯ ಕಣ್ಣಲ್ಲಿ ಕಾಣುವ मनसिन चित्रके कन्नडिये तके निज रूपके सोदर प्रेमद ई संदेश नम्मूरिगे नीडितु होस हरुष सवि बेळकदुवे बेळगुतिरुवुदु निज ताने सवि बेळकदुवे बेळगुतिरुवुदु निज ताने माताडुवो गेळति माताडुवो गेळति सुंदर लोकक्के स्वागतवु कूडि हाडु बावो गेळति ಕಾಣುವ ಮನಸ್ಸಿನ ಬಿಂಬ ನಿರ್ಮಲ ಪ್ರೇಮದ ಪ್ರತಿಬಿಂಬ ನಮ್ಮಿಬ್ಬರ ಪ್ರೇಮದ ಪ್ರತಿಬಿಂಬ ಯಜಮಾನ್ರೆ ನಿಮ್ಮ ಮಗಳು ಅಪ್ಪಣ್ಣ ನನಗೆ ಹೊಟ್ಟೆ ಉರಿತೆ ನಿಮ್ಗೆ ಹೊಟ್ಟೆ ಉರಿಯಲ್ಲಿ ಯಜಮಾನ್ರೆ ಅಲ್ಲೋ ಇವಳನ್ನ ತುಂಬಾ ದುಡ್ಡಿರೋ ದೊಡ್ಡ ಕಾಂಟ್ರಾಕ್ಟರ್ಗೆ ಕೊಟ್ಟು ಮದುವೆ ಮಾಡೋಣ ಅಂತ ನಾನಿದ್ರೆ ಇವಳ ರವಿ ಜೊತೆ ಓಡಾಡ್ಕೊಂಡು ಅಲ್ಲೇ ಹೊಡಿತಾ ಇದ್ದಾಳಲ್ಲೋ. ನಮ್ಮವರೊಬ್ಬ ಇದಾರೆ. ಯಾರು? ಮದುವೆ ಕಾಂಟ್ರಾಕ್ಟರ್. ಅವ್ರಿಗೆ ಹೇಳಿಬಿಟ್ರೆ ಒಳ್ಳೆ ವರನ್ ಕರ್ಕೊಂಡು ಬರ್ತಾರೆ. ಹೇಳೋದು ಹೇಳ್ತೀಯಾ? ತುಂಬಾ ದುಡ್ಡಿರೋ ದೊಡ್ಡ ಕಾಂಟ್ರಾಕ್ಟರ್ನೇ ನೋಡು ಅಂತ ಹೇಳೋಪ್ಪ. ಲತಾ ನಿನ್ನ ನಡತೆ ಸರಿಯಾಗಿಲ್ಲ. ನಿನ್ನನ್ನು ಮರ್ಯಾದೆ ಕಳೀತಾ ಇದ್ಯಾ. ಆ ರವಿ ಜೊತೆ ಹತ್ರ ಕೂತ್ಕೊಂಡು ಅದೇನು ನಿನಗೆ ಮಾತು? ಅಪ್ಪ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿದ ಆಕ್ಷಣಕ್ಕೆ ನಿಮ್ ಮರ್ಯಾದೆ ಹೋಗುವಂತ ಕೆಲಸ ನಾನೇನ್ ಮಾಡಿದೆ? ಅವನಿಗೂ ನಿನ್ಗೂ ಅದೇನು ಅಂತ ಮಾತು ಒಂದೇ. ನಾವಿಬ್ಬರು ಒಂದೇ ಊರಿನಲ್ಲಿ ಹುಟ್ಟಿ ಬೆಳೆದವರು. ನಮ್ಮಿಬ್ಬರಿ ಭಾವನೆ ಒಂದೇ. ಅವನ ತಪ್ಪು ದಾರಿ ಗೆಳಿತಾ ಇದ್ದಾನೆ ಗೊತ್ತಾ? ಅಪ್ಪ ಕೆಟ್ಟ ಮನ್ಸಿರೋವರಿಗೆ ನೋಡಿದ್ದೆಲ್ಲ ಕೆಟ್ಟದಾಗೆ ಕಾಣುತ್ತೆ. ನೀನು ಸುಮ್ಮನೆ ವಾದಿಸ್ಬೇಡ. ಹೌದು, ನಾಳೆಯಿಂದ ನೀನ್ ನಮ್ಮ ಜೊತೆ ಇದ್ದದನ್ನ ನಾನೇನಾದ್ರೂ ನೋಡಿದ್ರೆ ಸುಮ್ಮನೆ ಇರೋದಿಲ್ಲ. ನೀನ್ ನಮ್ಮ ಜೊತೆ ನಾಳೆಯಿಂದ ಇಲ್ಲೇ ಕೊಡು ಹೇಳಿತಾ. ಅಪ್ಪಣ್ಣ ಆ ಮದುವೆ ಏಜೆಂಟ್ಗೂ ಹೇಳು, ನೀನು ಇವತ್ತಿನಿಂದ ಪ್ರಯತ್ನ ಪಡು. ತಲೆ ಮೇಲೆ ತಲೆ ಬಿದ್ದವ್ರು ಯಾರು ರವಿಗೆ ಮಾತ್ರ ಇವನು ಕೊಟ್ಟು ಖಂಡಿತ ಮದುವೆ ಮಾಡೋದಿಲ್ಲ. ಬೇಕಾದ್ರೆ ದಾರಿ ಹೋಗೋ ದಾಸೇನು ಕೊಟ್ಟು ಮದುವೆ ಮಾಡ್ತೀನಿ. ದಾರಿಲಿ ಹೋಗೋ ದಾಸೇನಿಗೆ ಮಗಳು ಕೊಡ್ತೀನಿ ಅಂದ್ರಲ್ಲ, ಬಂದಿದ್ದಾನೆ. ಕೊಡಿ ಕೊಡಿ. ನೋಡಿದ್ರ ಮಿಸ್ಟರ್ ರಮೇಶ್, ರಾಮು ನಮ್ ಕಾಲೇಜ್ ಹೆಸರನ್ನ ಹೇಗೆ ಬೆಳಗಿಸ್ತಾ ಇದ್ದಾನೆ. ಈ ಸ್ಕೆಚ್ ಬಗ್ಗೆ ನಾವುಗಳೆಲ್ಲ ಹೆಮ್ಮೆ ಕೂಡ ಹಾಗೆ ಮಾಡಿದಾನೆ ರಾಮು. ದೊಡ್ಡ ಇಂಜಿನಿಯರ್ಗಳಿಗೆ ಸವಾಲು ಹಾಕದಾಗಿದೆ. ಮಿಸ್ಟರ್ ರಮೇಶ್, ರಾಮುವಿಂದ ಒಂದು ದೊಡ್ಡ ಕಾರ್ಯ ಸಾಧಿಸಬಹುದು ಅಂತ ನಾನು ನಿಶ್ಚಯ ಮಾಡ್ಕೊಂಡಿದ್ದೀನಿ. ಶೋರ್ ಶೋರ್, ನಿಮ್ಮ ಮಾತೆ ಖಂಡಿತ ನೆರವೇರುತ್ತೆ. ನಮಸ್ತೆ ಸರ್. ಹಲೋ ಮಿಸ್ಟರ್ ರಾವ್. Hello, Mr. Sharma. Come on, come on. Take your seat. ಏನ್ ಅಪರೂಪ ಬಂದು ಬಿಟ್ರಲ್ಲ ಸರ್. ನಮ್ಮ ಮನೆ ಕೆಲಸಗಳಲ್ಲಿ ನಿಮ್ಮ ನೋಡೋದಕ್ಕೆ ನನಗೆ ಪುರಸತ್ತಾಗಲಿಲ್ಲ. ಹಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಹೋ, ವಂಡರ್ಫುಲ್ ವಂಡರ್ಫುಲ್. ಯಾರು ಮಾಡಿದ್ರು? ನಮ್ಮ ಕಾಲೇಜಿನ ಒಬ್ಬ ಬುದ್ಧಿವಂತ ಹುಡುಗ. ಹೇಗೆ? ಒಬ್ಬ ಸ್ಟೂಡೆಂಟ್. ಎಸ್, ವಂಡರ್ಫುಲ್ ವಂಡರ್ಫುಲ್. ಬೈ ಬೈ ಮಿಸ್ರಾವ್, ನಮ್ಮ ಫ್ರೆಂಡ್ ಒಬ್ಬರು ಫಾರಿನ್ಗೆ ಹೋಗ್ತಾರೆ. ಅವ್ರಿಗೋಸ್ಕರ ಒಂದು ಪಾರ್ಟಿ ಇಟ್ಕೊಂಡಿದ್ದೀನಿ. ದಯವಿಟ್ಟು ಅವತ್ತು ನೀವು ತಪ್ಪದೇ ಬರಬೇಕು. ಹತ್ತನೇ ತಾರೀಕು ಫಂಕ್ಷನ್. ಹೌದು. ಅಯ್ಯೋ, ಅವತ್ತೇ ನಾನು ಮೈಸೂರಿಗೆ ಮೀಟಿಂಗ್ ಹೋಗ್ಬೇಕಾಗಿದೆಯಲ್ಲ. ಅದೆಲ್ಲ ನೀವು ಏನು ಹೇಳ್ಬೇಕು, ತಪ್ಪದೆ ನೀವು ಬರಲೇಬೇಕು. ಎಕ್ಸ್ಕ್ಯೂಸ್ ಮೀ. ಹಾಗಂದ್ರೆ ಹೇಗೆ? ಎಕ್ಸ್ಕ್ಯೂಸ್ ಮೀ ಸರ್. ಮಿಸ್ಟರ್ ರಾಮ, ಕಮನ್ ಕಮನ್, ಮೇಟ್ ಮಿಸ್ಟರ್ ಶರ್ಮಾ, ಫೇಮಸ್ ಆರ್ಕಿಟೆಕ್ಟ್. ನಮಸ್ಕಾರ ಸರ್. ನಮಸ್ಕಾರ. ಈ ಸ್ಕೆಚ್ ಬರ್ತಿರೋ ನಮ್ಮ ಕಾಲೇಜ್ ಹುಡುಗ ಮಿಸ್ಟರ್ ರಾಮು. ಈ ಹುಡುಗನೇ ನನಗೆ ಪರಿಚಯವಿದೆ ಮಿಸ್ಟರ್ ರಾವ್. ಗೊತ್ತಿದೆ, ಗೊತ್ತಿದೆ. ನನಗೆ ಸಹಾಯನೂ ಮಾಡಿದ್ದಾರೆ. ನಾನು ಮರ್ತಿಲ್ಲಪ್ಪ. ನಮ್ಮಂಥವ್ರು ನಾನು ಮರೆಯೋಲ್ಲ ಸರ್. ಆದರೆ ನೀನು ದೊಡ್ಡ ಕೂಡ ತಗೋ, ನೀನು ಪಾರ್ಟಿಗೆ ಬರಲೇಬೇಕು. ಸಾರಿ ಸರ್, ಓದ್ಕೊಳ್ಳೋದು ತುಂಬಾ ಇದೆ. ಐ ಕಾಂಟ್ ಅಟೆಂಡ್ ಪಾರ್ಟಿ. ಡೋಂಟ್ ವರಿ, ನನ್ನ ಪರವಾಗಿ ರಾಮನ್ ಕಳಿಸ್ಕೊಡ್ತೀನಿ. ನೀವು ಬಂದಿದ್ರೆ ಚೆನ್ನಾಗಿದೆ. ನಾನೇನು ಬರ್ತೀನಿ. ರೈಟ್ ರೈಟ್. ಮಿಸ್ಟರ್ ರಾಮ್, ತಪ್ಪದೆ ಬರಬೇಕು, ಮರಿಬೇಡ. ಟ್ರೈ ಮಾಡೋಣ ಸರ್. ರಾಮು, ಇಂಥ ದೊಡ್ಡ ವ್ಯಕ್ತಿಗಳ ಸರ್ಕಲ್ನಲ್ಲಿ ಇರೋದನ್ನ ನೀನು ಅಭ್ಯಾಸ ಮಾಡ್ಕೋಬೇಕು. ಅಲ್ಲಿ ನೀನು ಇಂಜಿನಿಯರ್ ಆಗ್ತಾ ಇದ್ದೀ. ನಿನ್ನ ಕಾರ್ಯರಂಗದಲ್ಲಿ ಇಂಥವ್ರ ಸ್ನೇಹ ಅತ್ಯವಶ್ಯಕ. ನೀವು ಹೇಗೆ ಹೇಳಿದ್ರೆ ಹಾಗೆ ಸರ್. 10ನೇ ತಾರೀಕು ಇವ್ರ ಮನೆ ಫಂಕ್ಷನ್ಗೆ ನನ್ನ ಪರವಾಗಿ ನೀನು ಹೋಗ್ಬಿಟ್ಟು ಬರಬೇಕು. ತಪ್ಪು ಕೊಡುದು. ಡೆಫಿನೆಟ್ ಆಗಿ ಹೋಗ್ತೀನಿ ಸರ್. ಮಲಾ, ನಮ್ಮ ಮನೆಗೆ ಬಂದು ವಾಪಸ್ ಹೋಗ್ಲಿಲ್ಲ ಹುಡುಗ. ಯಾರು? ಅದೇನಮ್ಮ, ಒಂದು ಹಳ್ಳಿ ಹತ್ರ ಕಾರ್ ಕೆಟ್ಟು ಹೋಗಿ ರಿಪೇರಿ ಮಾಡಿ ಸಹಾಯ ಮಾಡಲಿಲ್ಲ ರಾಮು ಅಂತ. ಹೌದು, ಅವರು. ಇವತ್ತು ಪ್ರಿನ್ಸಿಪಾಲ್ರಿಗೆ ಇನ್ವಿಟೇಷನ್ ಕೊಡಕ್ ಹೋಗಿದ್ದೆ. ಆ ಹುಡುಗನ್ ತುಂಬಾ ಹೋಳಿಗೆ ನನಗೂ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಕಾಲೇಜಿನಲ್ಲೆಲ್ಲ ಬಹಳ ಬುದ್ಧಿವಂತ ಹುಡುಗನಂತೆ. ನಮ್ ಗ್ರೂಪ್ ಸೇರಿದವನೇ. ಅವನಿಗೂ ಇನ್ವಿಟೇಷನ್ ಕೊಡ್ಬೇಕಾಗಿತ್ತು ಅಂದ್ರೆ ಈಗ ಬಿಟ್ಟು ಬರ್ತೀನಿ. ಆ ಹುಡುಗ ಇಂಜಿನಿಯರ್ ಆದ್ರೆ ನನ್ನ ಕೈ ಕೆಳಗೆ ಕೆಲಸ ಮಾಡಬಹುದು ಅಂತ. ಹೌದಪ್ಪ, ಆ ಹುಡುಗ ನಮ್ಮ ಮನೆಗೆ ಬರ್ತಾನೆ. ಖಂಡಿತವಾಗಿ ಬರ್ತಾನೆ. ಪ್ರಿನ್ಸಿಪಾಲರಿಗೆ ಬರೋದಕ್ಕೆ ಅವಕಾಶವಿರುವಂತೆ ಅವ್ರ ಪರವಾಗಿ ಆ ಹುಡುಗನೇ ಬರ್ತಾನೆ. ಸರಿ. ಕಣ್ಣಿನ ಗಾಳಕ್ಕೆ ಬಿದ್ದಿತು ಮೀನು, ಹೆಣ್ಣಿನ ಮನಸ್ಸಲ್ಲಿ ನೀನೇ ನೀನು. ನನ್ನಂತೆ ಇರು, ನೀವು ಯಾರಿಂದ ಇಷ್ಟ, ಯು ಆರ್ ದ खोले। थैंक यू। निम्गे नम तंदे मेले कोपवे? हागेनिल्ल। नम डैडी हेळिद्रु नीवु निम कॉलेज्गे हेसरु तंदिदीरंते। इन्नू तंदिल्ल, तरोदक्के प्रयत्न पड्ता इदीनि। नीवु तुम्बा बुद्धिवंतरंते। I like that. ನನ್ನ ಈ ಸಲಿಗೆ ವಿಶ್ವಾಸವನ್ನ ನೀವು ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ ತಾನೆ? ವಿಶ್ವಾಸದಲ್ಲಿ ತಪ್ಪೆಂತದ್ದು? ಇನ್ಮೇಲೆ ನೀವು ನಮ್ಮ ಮನೆಗೆ ಬರ್ತಾ ಇರಬೇಕು. ಸಾರಿ, ಸ್ಟಡೀಸ್ ತುಂಬಾ ಇದೆ, ಅವಕಾಶವಾದ್ರೆ ಬರ್ತೀನಿ. ನಿಮ್ಮ ಮನೆ ಎಲ್ಲಿರೋದು? ಕಾಲೇಜ್ ಹಾಸ್ಟೆಲ್, ರೂಮ್ ನಂಬರ್ 50. ನನಗೆ ಗೊತ್ತಾಯ್ತು, ನಾನು ಬರ್ತೀನಿ. ಜಸ್ಟ್ ಎ ಮಿನಿಟ್, ನಾನೇ ನಿಮ್ಮನ್ನ ಹಾಸ್ಟೆಲ್ ಡ್ರಾಪ್ ಮಾಡ್ತೀನಿ. ಅಯ್ಯೋ, ನಿಮ್ಗೆ ಯಾಕೆ ತೊಂದರೆ? ಅವತ್ತು ನಮ್ಮ ಕಾರ್ ನಿಂತು ಹೋದಾಗ ನೀವು ಯಾಕೆ ತನ್ನ ತಗೊಂಡ್ರಿ? ಹಾಗೆ ನಾವು ಹಾಗಂದ್ರೆ ನಮ್ಮ ನಿಮ್ಮ ವಿಶ್ವಾಸ ಪರಸ್ಪರ ಸಹಾಯ ಸಂಘ ಪ್ರೈವೇಟ್ ಲಿಮಿಟೆಡ್, ಸರಿ ತಾನೆ? ಲೆಟ್ಸ್ ಗೋ. ಇದೇನು ಪೈಸೆ ಬೇರೆ ಹೊರಟುಬಿಟ್ಟೆ? ಗೊತ್ತಾಯ್ತಮ್ಮ, ನಾನು ಬರ್ತೀನಿ. ಹಾಗಾಗಿ ನಮ್ಮ ಮನೆಗೆ ಬರ್ತಾ ಇರು. ಆಗಲಮ್ಮ. ಅಮ್ಮ ಬರ್ತೀನಿ. ಸರಿ. ಅಮ್ಮ ಇವತ್ತು ಹೊತ್ತಾಗಿ ಬಂದಿಯಾ? ಸಂಸಾರ ತಾಪತ್ರೆ ಕಣಯ್ಯ, ನೀವಿನ್ನೂ ಸುಡು. ನಿನ್ ಹಳೆ ಪುರಾಣ ಸಾಕಪ್ಪ. ಹಳೆ ಪುರಾಣ ಅಲ್ಲಯ್ಯ, ಹೊಸ ಸಮಾಚಾರ. ಇವತ್ತು ನಮ್ಮನೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದಾನೆ. ಎಟ್ಟನೇ ಮಗು ಅಲ್ಲೋ? ಮಗು ಚೆನ್ನಾಗಿದ್ಯಾ? ಆಹಾ, ಮಗು ಬಹಳ ಸೊಗಸಾಗಿದೆ. ಹನುಮ, ನಿನ್ನೊಬ್ಬರ ಮನೇಲಿ 8 ಮಕ್ಕಳೇ? ಹೌದು. ದೇಶದಲ್ಲೆಲ್ಲ ಕುಟುಂಬ ಯೋಜನೆ ಕೂತು ಮರಿತಾ ಇದೆ. ನಿನ್ ಕಿವಿಗೆ ಅದು ಬೀಳಿಲ್ವನೆಯಾ? ಬೀಳಿಲ್ವಾ? ದೇಶ ಸಮಸ್ಯೆ ಪರಿಹಾರ ಆಗ್ಬೇಕಾದ್ರೆ ನಮ್ಮಂಥ ಜನ ಸರ್ಕಾರಕ್ಕೆ ಬೆಂಬಲ ಕೊಡಬೇಕು. ನಾವು ಒಬ್ಬೊಬ್ರು ಸುಧಾರಿಸಿದ್ರೆ ದೇಶ ಸುಧಾರಿಸಾಗಿದೆ. ಹೌದಲ್ವಾ? ಹೌದು ರವಿ ಅಂತ ಬರೀ ಬಾಯಲ್ಲಿ ಹೇಳೋದಲ್ಲಯ್ಯ, ನಾವು ಆದರ್ಶವಾಗಿ ನಡ್ಕೋಬೇಕು. ಆಗಲಯ್ಯ, ಆದರ್ಶವಾಗಿ ನಡ್ಕೊಳ್ತೀನಿ. ಇರ್ಲಿ, ನೀವ್ ಆ ಗಾಡಿ ಭರ್ತಿ ಮಾಡಿ, ನಾ ಈ ಗಾಡಿನ ಊರಿಗೆ ಹೊಡ್ಕೊಂಡು ಹೋಗ್ತೀನಿ. ನೋಡಿ, ಹೇಗಿದ್ದಾನೆ ಹುಡುಗ? ಒಳ್ಳೆ ಅಪರಂಜಿ ಅಪರಂಜಿ ಚಿನ್ನ ಚಿನ್ನ ಇದ್ದಾಗಿದ್ದಾನೆ. ಹಾ, ಹೆಸರು ತಾಂಡವೇಶ್ವರ ಅಂತ. ಓಡಾಡ್ಕೊಂಡೇ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೆಲಸ ಮಾಡೋ. ಬಿಲ್ಡಿಂಗ್ ಕಾಂಟ್ರಾಕ್ಟರು ಸಾಮಾನ್ಯವಲ್ಲ, ಆದ್ರೆ ಸ್ವಲ್ಪ ಕಣ್ಣಪ್ಪ. ದಾರಿ ನಡಿಬೇಕಾದ್ರೆ ಏನ್ ಭಯವಿಲ್ಲ, ಬೇಕಾದ ಜನ ಅಸಿಸ್ಟೆಂಟ್ಗಳಿದ್ದಾರೆ. ಸುಳ್ಳು ನೀ ಏನ್ರಿ, ನನ್ನ ಮಗಳಿಗೆ ಜೊತೆ ಸರಿಯಾಗಿಲ್ಲ. ಏನ್ರಿ ಫೇಸ್ ಹೀಗಿದೆ ರೀ? ಪಕ್ಕದ ಮೇಲೆ ಏನ್ರಿ ಇದು ಗಾಯ? ಯಾವ್ದು ಸಿನಿಮಾ ಥಿಯೇಟರ್ ಹತ್ರ ಗಲಾಟೆ ಮಾಡಿ ಏಟ್ ತಿಂದಂಗಿದೆ. ಅಲ್ಲ ಅಲ್ಲ ಅಲ್ಲ, ನೀವು ತಪ್ಪು ಮಾಡಿಬಿಟ್ಟಿದ್ರಿ. ಸಿನಿಮಾ ಥಿಯೇಟರ್ ಮುಂದೆ ಏಟ್ ತಿಂದದ್ದಲ್ಲ, ಬಿಲ್ಡಿಂಗ್ ಹತ್ರ ಕೆಲಸ ಮಾಡ್ಬೇಕಾದ್ರೆ ಈ ಬಿಲ್ಡಿಂಗ್ ಕೆಲಸಗಾರರು ಒಪ್ಪಿ ತಪ್ಪಿ ಕಾರದೆ ಇವ್ ಚೆಕ್ ಮಾಡ್ಬೇಕಾದ್ರೆ ಇಟ್ಟಿಗೆ ತೆಗೆದು ಮೊಕದ ಮೇಲೆ ಎಸ್ತು ಬಿಟ್ಟಿದ್ದಾರೆ. ಅದೇನು ಆಗೋಗ್ಬಿಟ್ಟಿದೆ, ಸ್ವಲ್ಪ ಏಟ್ ಆಗಿಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಕಣ್ಣು ಅಪ್ಸೆಟ್ಟು. ಬಾಸವ ರಾಜಪ್ಪ, ನನಗಿದ್ಯಾವುದು ಒಂದು ತೃಪ್ತಿ ಇಲ್ಲ. ನನ್ನ ಮಗಳು ಬಂಗಾರ ಇದ್ದ ಹಾಗೆ, ಗೊತ್ತಾಯ್ತು? ಇದ್ರೆ ಸರಿಯಾದ ದೊಡ್ಡ ಕಾಂಟ್ರಾಕ್ಟರ್ ಗೊತ್ತು ಮಾಡಿ ಹೇಳಿ. ನಮ್ಮ ಅಪ್ಪಣ್ಣ ಕರಿತಾ ಇದ್ದಾನೆ, ಕೂತಿರಿ. ಬನ್ನಿ ಬನ್ನಿ ಬನ್ನಿ, ಆದ್ರೆ ಬೇಗ ಬನ್ನಿ. ಹೀಗಾಯ್ತು ಅಂತ ಯಾರ ಕೈಲಾದ್ರೂ ಹೇಳಿ ಕಳಿಸಬಾರ್ದಾಗಿತ್ತು. ಇದು ಯಾವ ದೊಡ್ಡ ವಿಷಯ ಅಂತ ಹೇಳಿ ಕಳಿಸ್ಲಿಲ್ಲಪ್ಪ. ಮಣ್ಣನಿಂದ ಕಾರದ ಬಂತು ಬರ್ತಾ ಇದೆ, ಅವನು ಓದ್ತಾ ಇದ್ದಾನೆ. ನಮ್ಮಣ್ಣ ನಾನು ಮಾಡ್ತಿರೋ ಸಹ ಸಾಲದು. ಲತಾ ಲತಾ ರವಿ, ನಗತಾ ಇರೋ ಹೂವನ್ನ ಗಿಡದ ಮೇಲೆ ನೋಡಿ ಸಂತೋಷ ಪಡ್ಬೇಕಪ್ಪ. ಹಾ, ಒಳ್ಳೆಯ ಬಾಳನ್ನು ಬಾಳ್ಬೇಕಾದ ಲತಾ ಜೀವನನ ಹಾಳು ಮಾಡಬೇಡ, ಅವಳು ಒಳ್ಳೆ ಗುಣಕ್ಕೆ ಮಸಿ ಬಳಿಬೇಡ. ಹಾ, ಏನ್ರ ನೀವ್ ಹೇಳ್ತಾ ಇರೋದು? ಲತಾನ ನೀನು ಮರ್ತು ಬಿಡ್ಬೇಕು ರವಿ. ಗಂಡು ಎಡವಿದ್ರೆ ಜನ ಅವನನ್ನು ತಿರಸ್ಕರಿಸೋಲ್ಲ, ಅದೇ ಹೆಣ್ಣು ಎಡವಿದ್ರೆ ಪ್ರಪಂಚದಲ್ಲಿ ಅವಳಿಗೆ ಆಶ್ರಯವೇ ಇಲ್ಲ, ಗೊತ್ತಾ? ಹಾ, ನಾನೇನು ಯಾರನ್ನು ಕೆಟ್ಟರಿಗೆ ಹೇಳ್ತಾ ಇಲ್ವಲ್ಲ. ನೀನು ಮುಂದೆ ಹೀಗ ಕೂಡುದು ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ ರವಿ. ನಿನಗೆ ಹಣ ಬೇಕಾದ್ರೆ ಹೇಳು, ನೀನು ಕೇಳಿದಷ್ಟು ಕೊಡ್ತೀನಿ, ಆದ್ರೆ ನನ್ನ ಮನತನದ ಗೌರವಕ್ಕೆ ಮಸಿ ಬಳಿಬೇಡ. ಕಾಂಟ್ರಾಕ್ಟ್ರೆ, ನೀನು ಖಂಡಿತ ಲತಾಳನ್ನ ಮರ್ತು ಬಿಡ್ಬೇಕು ರವಿ. ನಿನ್ನ ಅವಳ ಭೇಟಿ ಇವತ್ತೇ ಕೊನೆಯದಾಗಿರಲಿ, ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ. ನನ್ನ ಜನ್ಮ ಇರೋವರೆಗೂ ಮರೆಯಲ್ಲ. ದಾರಿಯ ಕಾಣದೆ ನಿಂತಿರುವೆ ತಿಳಿಯದೆ ಇರುವುದ ನೀ ತಿಳಿಸು ನಿನ್ನ ದೇಹದ ಬೆಳಕಲಿ ಮಾತಾಡಿಸು ನೀ ನನ್ನ ಡಿಯರ್ ನಾ ನಿನ್ನ ಡಾರ್ಲಿಂಗ್ ಹಲೋ ನನ್ನ ಮಾಲ ಇದೇನು ನಿನ್ನ ಜಾಲ ಕೇಳಬರುವೆ ನಿನ್ನೊಂದು ಪಾಠ ಹತ್ತಿರ ಹತ್ತಿರ ಬಂದೆ ಇನ್ನೂ ಹತ್ತಿರ ಬಂದೆ ಬಿಡಿ ಮುಂದಿನ ಪಾಠಕ್ಕೆ ಗಮನ ಕೊಡಿ ಹಿಂದಿನ ಪಾಠವ ಮರೆತು ಬಿಡಿ ಮುಂದಿನ ಪಾಠಕ್ಕೆ ಗಮನ ಕೊಡಿ ನಿದ್ದೆಯು ನನಗೆ ಬರುವಂತಿಲ್ಲ ಹತ್ತಿರ ನೀವು ಇರುವಂತಿಲ್ಲ ನಾನಿನ್ನ ಡಿಯರ್ ಹಲೋ ಇಂಜಿನಿಯರ್ ನಾನಿನ್ನ ಡಿಯರ್ ನೀ ನನ್ನ ಡಾರ್ಲಿಂಗ್ ಹೇಳಿಕೊಡುವೆ ನಾನೊಂದು ಪಾಠ ಹತ್ತಿರ ಹತ್ತಿರ ಬನ್ನಿ ಇನ್ನೂ ಹತ್ತಿರ ಬನ್ನಿ ಬಿಡಿ ಬಿಡಿ ಹಾ ಬಿಡಿ ನಾನೇನ್ ಮಾಡ್ಲಿ ರವಿ ನಾವು ಎಷ್ಟೋ ಪ್ರಯತ್ನ ಪಟ್ಟು ಇಟ್ಟಿಗೆನ ಬೇಡ ಅಂತ ಹೇಳ್ಕೊಳ್ತೀನಿ ಆ ಶಿವಪುರದ ಮೇಸ್ತ್ರಿ ಈಗ ಏನ್ ಮಾಡುವುದು ಹಾಗಾದ್ರೆ ಈ ಗತಿ ರವಿ ಹಣ ಯಾವುದು ಸದ್ಯಕ್ಕೆ ಬರ ಹಾಗೆ ಬರೀ ಕಷ್ಟ ಪಡೋದೇ ಆಗಿದೆ ಈಗಂತೂ ಏನ್ ಮಾಡ್ಬೇಕು ಅಂತಲೇ ನನಗೆ ತೋಚ್ತಿಲ್ಲ ಈ ಒಂದು ತಿಂಗಳು ತುಂಬಾ ಕಷ್ಟನಯ್ಯ ಹೌದು ರವಿ ಇದೊಂದು ತಿಂಗಳು ಕಳೆದ್ರೆ ಸಾಕು ನಮ್ಗೆ ಇಟ್ಟಿಗೆ ದುಡ್ಡು ಬರುತ್ತೆ ನಾವು ಊರ್ನಲ್ಲಿ ಏನಾದ್ರು ಕೆಲಸ ಪ್ರಾರಂಭಿಸ ರಾಜು ಈಗ ತಕ್ಷಣಕ್ಕೆ ನಮ್ಮ ಅಣ್ಣನಿಗೆ ಹಣ ಬೇಕಾಗಿದೆಯಲ್ಲಯ್ಯ ನೋಡು ಕಾಣ್ತಾನ ಇದುವರೆಗೂ ನೀ ತಡ ಮಾಡದಂತೆ ಪರೀಕ್ಷೆ ಕಟ್ಟು ಹಣ ತಡ ಮಾಡೋ ಹಾಗಿಲ್ಲ. ನಿಧಾನವಾದ ನನ್ನ ಓದು ಇಲ್ಲಿಗೆ ಮುಗಿದಂತೆ. ನಾಳೆ ಕಡೆ ದಿವಸ ನಾನೇನೇ ಮಾಡಲಿ ಈಗ? ರವಿ, ನಾವು ನಮ್ಮ ಅಣ್ಣ ಅನ್ನೋ ಅಭಿಮಾನದಿಂದ ತಾವು ಇದುವರೆಗೂ ಹಣ ಕಳಿಸ್ತೀವಿ. ಊರ್ನವ್ರು ಕೂಡ ಹೊಟ್ಟೆಗೆ ಒಂದೇ ಹೊತ್ತು ಇಲ್ಲದೆ ಹೋದ್ರು. ನಮ್ಮ ಊರಿನ ರಾಮು ಓದ್ ಬರ್ಲಿ ಅಂತ ಆಸೆ ಹೊತ್ತು ಹಣ ಕೊಟ್ಟು ಇನ್ನೂ ಕೊಡಿಯೋದು ಕೇಳೋಕೆ ಅವ್ರ ಹತ್ರ ಏನಯ್ಯ ಇದೆ? ಊರ್ನವ್ರು ಕೇಳೋದಲ್ಲಯ್ಯ, ನಾವೇ ಏನಾದ್ರು ಮಾಡಿ ಹಣ ಕಳಿಸ್ಬೇಕು. ರವಿ, ನನ್ನ ಹತ್ರ ಈ ಉಂಗುರ ಇದೆ. ಇದನ್ನ ಮಾರಿ ಎಷ್ಟು ಬರುತ್ತೋ ಅಷ್ಟನ್ನು ಹಣ ತಂದ್ಕೊಡ್ತೀನಿ. ಶಂಕರ, ನೀವೆಲ್ಲ ಯಾವ ಧರ್ಮದ ಅಡ್ಡ ತಗೊಂಡಿರೋ? ನಿಮ್ಮ ವಿಶ್ವಾಸ ದೃಢ ನಾನು ಹೇಗೆ ತಿಳಿಸ್ಲಿ? ರವಿ, ಇದನ್ನ ರಾಮಕ್ಕೆ ಕಳಿಸ್ಕೊಡಿ. ಚಂದಪ್ಪನವರೇ, ನೀವೆಲ್ಲರೂ ಎಷ್ಟು ಕಷ್ಟಪಡ್ತೀರಾ. ಮುಖ್ಯ ರಾಮ ಒಳ್ಳೇದಾಗಬೇಕು. ಬರ್ತೀವಿ ರವಿ. ದೇವ್ರಿಗೆ ನನ್ನ ಮೇಲೆ ಕರುಣೆ ಇಲ್ಲ ರಾಮು. ಎಲ್ರೂ ಸಹಾಯ ಮಾಡಿದ್ರು ನಿನ್ ಪರೀಕ್ಷೆಗೆ ಹಣ ಸಾಧು. ಏನ್ ಮಾಡ್ಲಿ, ನಂದು ಅಂತ ಅನ್ನೋ ವಸ್ತು ಈ ಮನೆಯಲ್ಲಿ ಯಾವುದೂ ಇಲ್ಲ. ಅಪ್ಪ ದೇವಾದಿನ, ನಿಮಗ್ ಬಂದ ಇನ್ಶೂರೆನ್ಸ್ ಹಣದಿಂದ ನನಗೂ ರಾಮಗೂ ಪ್ರೀತಿಯಿಂದ ತಂದುಕೊಟ್ಟ ಆಸ್ತಿ 2 ಸೈಕಲ್ಲು ಇವತ್ತು ವಿಧಿ ಇಲ್ಲದೆ ಅದನ್ನು ಮಾಡ್ತಾ ಇದ್ದೀರಪ್ಪ. ಇದಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಬೇಡ್ತಿದ್ದೀನಿ. ಆದ್ರೆ ನನಗೊಂದು ನಂಬಿಕೆ ಇದೆ, ಇದನ್ನೊಂದು ಒಳ್ಳೆ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದೀನಪ್ಪ. ನೀವು ನನಗೆ ಧೈರ್ಯ ಕೊಡಿಯಪ್ಪ. ನೀನು ಒಪ್ಕೊಳ್ಳೋದಿಲ್ವೇನೋ? ನಾನು ನಮ್ಮೂರಿಂದ ಹೊರಟು ಇವ್ರಿಗೆ ರೈಲಲ್ಲಿ ಬಂದೆ ಸ್ವಾಮಿ. ಈ ಸ್ಟೇಷನ್ನಲ್ಲಿ ರೈಲ್ ನಿಲ್ತಿದ್ದ ಹಾಗೆ ನೂರಾರು ಜನ ನಮ್ ಕಂಪಾರ್ಟ್ಮೆಂಟ್ ನುಗ್ಗಿ ಅವ್ರ ಕೈಲಿ ದೊಡ್ಡಗಳಿಂದ ನಮ್ ಕಂಪಾರ್ಟ್ಮೆಂಟ್ ದೀಪ ಇವೆಲ್ಲ ಹೊರತು ಹಾಕಿ ಬೆಂಕಿ ಹತ್ತಿಸ್ತಾ ಇದ್ರು. ಈ ಕಲಾಟ ಮಾಡ್ತಿದ್ದ ಜನಗಳಿಗೆ ನಾನು ಕೈ ಮುಗಿದು ಬೇಡ್ಕೊಂಡೆ. ಅಷ್ಟಕ್ಕೆ ಅವರೆಲ್ಲ ಸೇರಿ ನಾನೊಂದು ಸಿಕ್ಕಾಪಟ್ಟೆ ಹೊಡೆದು ನನ್ನ ಬಟ್ಟೆ ಹರಿದು ಹಾಕಿ ನಮ್ಮಣ್ಣನ ಪರೀಕ್ಷೆ ಫೀಸ್ಗೋಸ್ಕರ ನನ್ನ ಸೈಕಲ್ ಮಾರಿ ನಮ್ಮ ಸ್ನೇಹಿತರ ಒಡವೆ ಮಾರಿಸಿ ತಂದು ಹಣ ನನ್ನ ಜೇಬಿನಿಂದ ಹಾರಿಸ್ಕೊಂಡು ಹೊರಟೋದ್ರು. ಪೊಲೀಸರು ನನ್ನ ಹಿಡ್ಕೊಂಡ್ರು. ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಅಪರಾಧಿಯು ತಪ್ಪು ಮಾಡಿದ ಅನ್ನುವುದಕ್ಕೆ ಸರಿಯಾದ ಸಾಕ್ಷಿ ಇಲ್ಲದೆ ಇರುವುದರಿಂದಲೋ ವ್ಯಕ್ತಿಯು ನಿಜಸಂಗತಿಯನ್ನು ತಿಳಿಸಿದ್ದರಿಂದಲೋ ಈತನನ್ನು ನ್ಯಾಯಾಲಯದ 253ನೇ ಕಾನೂನು ರೀತಿಯಾಗಿ ಬಿಡುಗಡೆ ಮಾಡಲಾಗಿದೆ. ಶರ್ಮಾ, ನಿಮ್ ರೊಟ್ಟಿ ಜಾರಿ ತುಪ್ಪದಲ್ಲೇ ಬಿತ್ತು. ನೋಡಿದ್ರ ನಮ್ ರಾಮು ಈ ಸಲ ಫಸ್ಟ್ ರ್ಯಾಂಕ್ ದಲ್ಲೇ ಪಾಸ್ ಮಾಡ್ಬಿಟ್ಟ. ಆ ಹುಡುಗ ಮುಂದುವರಿಯೋದಕ್ಕೆ ನಿಮ್ ಯೋಗ್ಯ ಶಿಕ್ಷಣವೇ ಕಾರಣ. ಚೇಚಿ ಹಾಗನ್ಬೇಡಿ, ಎಲ್ರಿಗೂ ಸಮಾನವಾಗಿ ತಾನೇ ಶಿಕ್ಷಣ ಕೊಡ್ತೀವಿ. ಎಲ್ರು ರಾಮು ಆಗಿ ಹೆಸರು ಗಳಿಸ್ತಾರೇನು? ಒಟ್ನಲ್ಲಿ ರಾಮು ಬೆಳಕಿಗೆ ಬರ್ಬೇಕು. ಇದೀರಲ್ಲ ನಿಮ್ಮಂಥವ್ರು ದೊಡ್ಡವರು, ಮುಂದುವರಿಸಬೇಕಾದವ್ರು ನೀವು. ರಾಮು ಆಸೆ ಏನಿದೆಯೋ ಏನೋ, ಅವನು ವಿದ್ಯಾಭ್ಯಾಸನ ಇಲ್ಲಿಗೆ ಮುಗಿಸ್ತಾನೋ ಅಥವಾ ಉನ್ನತ ಶಿಕ್ಷಣಕ್ಕಾಗಿ ಫಾರಿನ್ಗೆ ಹೋಗಿ ಆಸೆ ಪಟ್ರೆ ನಾನು ಬೇಕಾದಷ್ಟು ಸೌಲಭ್ಯ ಮಾಡ್ಕೊಡ್ತೀನಿ. ನಮ್ಮ ಕಾಲೇಜಿನ ಪರವಾಗಿ ಅವನಿಗೆ ಫಾರಿನ್ ಸ್ಕಾಲರ್ಶಿಪ್ ಮಾತ್ರ ಸಿಗುತ್ತೆ. ನಾನು ಅಂತ ಹೇಳ್ಬೇಡಿ ಮಿಸ್ಟರ್ ರಾವ್, ನಾವು ಅಂತ ಹೇಳಿ. ನನ್ನ ಕೈಲ ಸಹಾಯ ನಾನು ಮಾಡ್ತೀನಿ. अदर बग्गे ಏನೂ ಸಂಕೋಚ ಪಡ್ಕೋಬೇಡ ಅಂತ ನಾನು ಹೇಳಿ ನಾವು ಏನು ಹೇಳಿದ್ರು ಬೇಡ ಅಂತನಲ್ಲ ಸಚ್ ಎ ಗುಡ್ ಬಾಯ್ ನಾನು ಹೇಳಿದ ವಿಷಯ ಮರಿಬೇಡ ಎಲ್ಲಾದರೂ ಅಂತೆ ಐ ಆಮ್ ಆಲ್ವೇಸ್ ಅಟ್ ಯುವರ್ ಸರ್ವಿಸ್ ಥ್ಯಾಂಕ್ ಯು ನಾನು ಬರ್ತೀನಿ ರೈಟ್ ಹಾಗಾದ್ರೆ ನಿಮ್ಮ ಹತ್ರ ಹಣ ಇಲ್ಲ ಅನ್ನಿ ಇದೆ ಕಣಯ್ಯಾ ಬೇಕಾದಷ್ಟು ಇದೆ ಇದೆ ಅಂತ ಅಂದ್ಬಿಟ್ಟು ಬೀದಿ ಮೇಲೆ ಸುರಿಯೋಕಾಗುತ್ತೇನೆಯಾ ಇವತ್ತು ಖರ್ಚು ಮಾಡಿದ್ರೆ ನಾಳೆ ಕಂತಕಂತೆ ತಗೋತೀವಲ್ಲ ನಾಳೆವರೆಗೂ ಬದುಕಿರ್ತೀವಿ ಅಂತ ಅನ್ನೋ ಗ್ಯಾರಂಟಿ ಏನೋ ಏನಯ್ಯ ಇದೆಲ್ಲ ಪ್ರಜಾವಾಣಿ ಜನವಾಣಿ ಸಂಯುಕ್ತ ಕರ್ನಾಟಕ ಕನ್ನಡ ಪ್ರಭಾ ಕನ್ನಡ ಎಲ್ಲ ಪೇಪರ್ಗಳ ಯಾಕಯ್ಯ ಇಷ್ಟೊಂದು ತಂದೆ ಎಲ್ಲಾದ್ರೂ ಅಡ್ವೈಸ್ ಸಿಗ್ತೇನೆಯ ಅದಕ್ಕೆ ನಿಮ್ಮ ಟ್ಯೂಬ್ ಲೈಟ್ ಅನ್ನೋದು ರಾಮು ಫಸ್ಟ್ ರ್ಯಾಂಕ್ ನಲ್ಲಿ ಇಂಜಿನಿಯರಿಂಗ್ ಪಾಸ್ ಮಾಡ್ದ ಅಂತ ಬೆಂಗಳೂರಿನಲ್ಲೆಲ್ಲ ಏನ್ ಹೆಸರು ಏನ್ ಕಥೆ ನಮ್ಮೂರವ್ರು ಅಷ್ಟೇ ಅವನನ್ನು ಎದುರುಗೊಂಡು ಭವ್ಯವಾಗಿ ಮೆರವಣಿಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ 60/40 ದೊಡ್ಡ ರಥ ಮಾಡಿಸಿದ್ದಾರೆ ಇಂಥದ್ರಲ್ಲಿ ಏನು ತಿಳಿಯಿದೆ ರಸ್ತೆ ಕಂಟ್ರಾಕ್ಟ್ ಇಷ್ಟೊಂದು ಹಣ ಕೊಡ್ತಾ ಇದ್ದೀರಲ್ಲ ನಾನ್ ನಿಮ್ಗೆ ಏನ್ ಹೇಳಿ ಅಪ್ಪಣ್ಣ ಕಾಳಿಂಗ ಸರ್ಪನ ತುಳಿದು ಬಿಟ್ಟ ರಾಮು ಇನ್ ನಾನ್ ಸುಮ್ನಿರೋಕಾಗಲ್ಲ ನಾನ್ ತಹಸೀಲ್ದಾರ್ ಆಫೀಸ್ಗೆ ಹಾಕಿರೋ ಅಪ್ಲಿಕೇಶನ್ ನಾನು ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಿಡ್ತಾನೆ ಇನ್ನಾನ್ ಅವ್ರ ಮೇಲೆ ಹೆಡೆ ಬಿಚ್ಚಲೇಬೇಕು ಸುಮ್ನೆ ನಿಮ್ದೇನಿದ್ರು ಮನೆ ಒಳಗೆ ಪೌರುಷ ನೀವ್ ಹೆಡೆ ಬಿಚ್ಚಿಬಿಟ್ರೆ ಅವ್ನು ಸುಮ್ನಿದ್ ಬಿಡ್ತಾರೋ ಹಲ್ಲು ಕಿತ್ ಬಿಡ್ತಾನೆ ಹಾವು ಹಲ್ಲು ಮೇಲೆ ಏನು ಪ್ರಯೋಜನ ಅಂತೀನಿ ಬರೀ ಬಾಲ ಅಳ್ಳಾಡಿಸ್ತಾ ಇರ್ಬೇಕಷ್ಟೇ ಹೌದಾ ಅಲ್ವೋ ಈಗ ರಾಮು ಬಂದ್ಬಿಟ್ಟು ಇಂಜಿನಿಯರ್ ಆಗಿ ನಿಮ್ ಮುಂದ್ಗಡೆ ಕೂತ್ಕೊಂಡ್ಬಿಡ್ತಾರೆ ನಿಮ್ ರಸ್ತೆ ಕಂಟ್ರಾಕ್ಟು ಸೇತುವೆ ಕಂಟ್ರಾಕ್ಟು ಗಾಡಿ ಕಂಟ್ರಾಕ್ಟು ಎಲ್ಲಾ ಕಿತ್ಕೊಂಡ್ಬಿಟ್ಟು ಬರೀ ನಿಮಗೆ ಗೊಬ್ಬರದ ಕಂಟ್ರಾಕ್ಟ್ ಕೊಡ್ತಾನೆ ಹುಷಾ ಸುಮ್ನಿರು ನಾನು ಅವನ ವಿಚಾರಿಸ್ಕೊತೀನಿ ಮನೆ ಬರ ಕರ್ಕೊಂಡು ಹೋಗ್ಬೇಕು ಅಂತ ಎಷ್ಟೋ ಸಂತೋಷದಿಂದ ಬಂದೆ ಅವ್ನು ನಮ್ಮೂರಿಗೆ ಬರೋದೇ ಇಲ್ವಂತೆ ಸರ್ ಇಷ್ಟಕ್ಕೆಲ್ಲ ಅಳೋದೇನಪ್ಪ ನಿನ್ ಎಷ್ಟು ಧೈರ್ಯಶಾಲಿ ನಿನ್ನ ದೃಷ್ಟಿಲಿ ಅವನ ವಿದ್ಯಾಭ್ಯಾಸ ಪೂರ್ಣವಾಯಿತು ಅಂತ ತಿಳ್ಕೊಂಡಿದ್ದಿ ನನ್ನ ದೃಷ್ಟಿಲಿ ಅವನು ಕಲಿಬೇಕಾದ ದಿನ ಬಹಳ ಇದೆಯಪ್ಪ ನಮ್ಮೂರಿನ ಉದ್ಧಾರಕ್ಕಾಗಿ ಅವನು ಓದಿರೋ ವಿದ್ಯೆ ಸಾಲದೆ ಸರ್ ಅವನ ಬುದ್ಧಿಗೆ ಅವನು ಕಲಿಬೇಕಾದ ಇನ್ನೂ ಬಹಳ ಇದೆ ಅವನ ಸೇವೆಯಿಂದ ನಿನಗೆ ನನಗೆ ನಮ್ಮೂರ್ಗೆ ನಮ್ಮ ದೇಶಕ್ಕೆ ಕೀರ್ತಿ ನಿನ್ನೊಬ್ಬನ ತ್ಯಾಗ ಇಲ್ಲದೆ ಹೋಗಿದ್ರೆ ನಮ್ಮ ಕಾಲೇಜ್ಗೆ ಇಷ್ಟು ದೊಡ್ಡ ಹೆಸರು ಬರ್ತಾನೆ ಇರ್ಲಿಲ್ಲಪ್ಪ ನಿನ್ನ ಬೆಲೆ ನನಗೆ ಗೊತ್ತು ಏನೇನೋ ಹೇಳ್ತಾ ಇದ್ರಲ್ಲ ಸರ್ ನನ್ನ ಮನಸ್ಸಿನ ದುಃಖ ನಾನು ಯಾರ ಹತ್ರ ಹೇಳ್ಕೊಳ್ಳಿ ನಮ್ಮ ಅಣ್ಣನ್ ಕರ್ಕೊಳ್ಳದೆ ನಾನ್ ಹೇಗ್ ನಮ್ಮ ಊರಿಗೆ ಹೋಗ್ಲಿ ಸಮಾಧಾನ ಪಡ್ಕೋ ರವಿ ರಾಮು ಓದ್ ಮುಗಿಸಿ ಬೇಗ ಬಂದ್ಬಿಡ್ತಾನೆ ಸಂತೋಷ ಅವನು ಕಳಿಸ್ಕೊಡು ನನ್ನ ಮಾತಿನಲ್ಲೂ ನಿನಗೆ ವಿಶ್ವಾಸ ಇಲ್ವೇ ನಾನ್ ನಿಮ್ ಮಾತಿಗೆ ಏನು ಹೇಳೋಕ್ಕಾಗೋದಿಲ್ಲ ಸರ್ ನಮ್ ತಂದೆ ಸ್ಥಾನದಲ್ಲೂ ನೀವೇ ನಮ್ ತಂದೆ ಅಂತ ತಿಳ್ಕೊಂಡಿದ್ದೀನಿ ನಾನ್ ದುಡುಕಿ ಆಡಿದ ಮಾತಿನಿಂದ ನಿಮ್ ಮನಸ್ಸಿಗೆ ತುಂಬಾ ಬೇಸರವಾಗಿರ್ಬೋದು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಛೇ ಹಾಗೇನಿಲ್ಲ ಹೋಗಿ ರಾಮನ್ ಕಳ್ಸಿಕೊಟ್ಬಿಟ್ವ ನಾನೇನು ಹೋಗಿ ಬರ್ತೀನಿ ಸರ್ ಹೊರಟು ಬರ್ತೀನಿ ಸರ್ ಹೊರಟು ಬನ್ನಿ ರಾಮು ಸರ್ ನಾನು ಹೇಳಿದ್ದನ್ನು ಮರಿಬೇಡ ಬಿ ಕೇರ್ಫುಲ್ ನೀನು ರಾಮು ಒಬ್ಬನಾಗಿ ಹೋಗ್ತಾ ಇಲ್ಲ ನಮ್ಮ ಇಂಡಿಯಾ ದೇಶವನ್ನೇ ರೆಪ್ರೆಸೆಂಟ್ ಮಾಡ್ತಾ ಇದ್ದೀ ನಿನ್ನ ಪ್ರತಿಭೆ ದೇಶದ ಪ್ರತಿಭೆ ಮರಿಬೇಡ ಹೊರಟು ಹೋಗಿ ಪ್ಲೇನ್ ಹಚ್ಚಿಬಿಟ್ವ ರವಿ ನೀವೇನ್ ಹೇಳಿದ್ರು ನನಗೆ ನಂಬಿಕೆ ಬರ್ತಾ ಇಲ್ಲ ನಿಮ್ಮಣ್ಣ ನಮ್ಮೂರನ್ನ ನಮ್ಮೂರಿನ ಬಡ ಜನರನ್ನು ಸಂಪೂರ್ಣವಾಗಿ ಮರ್ತು ಬಿಟ್ಟಿದ್ದಾರೆ ಇಲ್ಲಲ್ಲಪ್ಪ ನಮ್ಮಣ್ಣ ನೀನ್ ಸರಿಯಾಗಿ ತಿಳ್ಕೊಂಡಿಲ್ಲ ಅವ್ನು ನಂಗೆ ಮಾತು ಕೊಟ್ಟು ಹೋಗಿದ್ದಾನೆ ನಮ್ಮೂರಿಗಾಗಿ ಅವ್ನು ಓದ್ತಾ ಇರೋದು ನಮ್ಮೂರಿಗಾಗಿ ಅವ್ರು ಓದ್ತಿರೋ ಹಾಗಿದ್ರೆ ಅವ್ರು ವಿದೇಶಕ್ಕೆ ಯಾಕೆ ಹೋಗ್ಬೇಕಾಗಿತ್ತು ಲತಾ ನಮ್ಮೂರಿನ ಕೆರೆ ಹೊಡೆದು ಆ ಜಾಗದಲ್ಲಿ ಆಧುನಿಕ ಕೆರೆ ಕಟ್ಟಬೇಕಾದ್ರೆ ಹೆಚ್ಚಾಗಿ ಓದ್ಬೇಕಂತೆ ರವಿ ನೀವು ಬೆಳಗಿರೋದನ್ನೆಲ್ಲ ಹಾಲು ಅಂತ ತಿಳ್ಕೊಂಡಿರೋದಕ್ಕಾಗಿ ನಾನು ತುಂಬಾ ಸಂಕಟ ಪಡ್ತೀನಿ ನಿಮ್ಮ ಲವಲವಿಕೆ ಮುಖ ಕೂಡ ಈ ಕುರುಡು ಅಭಿಮಾನದಿಂದ ಬಾಡಿ ಹೋಗ್ತಿದೆ ನೋಡ್ಕೊಳ್ಳಿ ನೀವು ಹೀಗೆ ಹೇಳಿದನ್ನೆಲ್ಲ ನಂಬ್ಕೊಳ್ತೀರಂತ ಎಲ್ರು ನಿಮ್ಮನ್ನು ವಂಚಿಸ್ತಾ ಇದ್ದಾರೆ ನನಗೆ ನೀವು ದುಃಖ ಪಡೋದು ನೋಡಕ್ ಆಗ್ತಾ ಇಲ್ಲ ಇಲ್ಲ ಲತಾ ನಮ್ಮ ಅಣ್ಣ ನನಗೆ ವಂಚನೆ ಮಾಡಲ್ಲ ಅವ್ನು ಖಂಡಿತವಾದಿ ನಮ್ಮೂರ್ನ ಅವ್ನು ಎಂದಿಗೂ ಮರೆಯೋಲ್ಲ ಎಲ್ರಿಗೂ ಹೇಳ್ದಂತೆ ಈ ಬರುಡು ಸಮಾಧಾನ ನನಗೆ ಹೇಳ್ಬೇಡಿ ರವಿ ದೊಡ್ಡ ಕಂಟ್ರಾಕ್ಟರ್ ಅಂತ ಹೆಸರು ಗಳಿಸಿದ್ದಾರೆ ನಮ್ಮ ತಂದೆ ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ ಲಕ್ಷಾಧಿಪತಿ ಅಂತ ಹೆಸರು ಗಳಿಸಿದ್ದಾರೆ ಅವ್ರೇನು ಕಾಲೇಜಿಗೆ ಹೋಗಿದ್ರು ಅಮೆರಿಕಾಗ್ ಹೋಗಿದ್ರು ನಿಮ್ಮ ಅಣ್ಣನ ವಿಚಾರದಲ್ಲಿ ನನಗೆ ತುಂಬಾ ಅನುಮಾನವಿದೆ ಅವರ ದೃಷ್ಟಿ ಬದಲಾಗಿರ್ಲೇಬೇಕು ಇಲ್ಲ ಲತಾ ನಾನು ಏನ್ ಹೇಳಿದ್ರು ನೀನ್ ನಂಬ್ತಾನೆ ಇಲ್ಲ ಪ್ರಿನ್ಸಿಪಾಲ್ ಕೂಡ ಹೇಳಿದ್ರು ರಾಮು ಅಮೆರಿಕಾಗ್ ಹೋಗ್ತಾ ಇರೋದಕ್ಕೆ ನೀನ್ ಹೆಮ್ಮೆ ಪಡು ಅಂತ ಹೇಳಿದ್ರು ಲತಾ ಹಾಗೆ ಹೋಗ್ಲೇಬೇಕಾಗಿದ್ರೆ ಈ ಊರಿಗೆ ಬಂದು ಅವರು ವಿದ್ಯಾಭ್ಯಾಸಕ್ಕಾಗಿ ಕಷ್ಟಪಟ್ಟ ನಮ್ಮ ಊರಿನ ಅಭಿಮಾನಿ ಜನಗಳಿಗೆ ಒಂದು ಮಾತು ಹೇಳಿ ಹೋಗ್ಬೇಕಾಗಿತ್ತು ಹೋಗಿ ಈಗ ಆಯ್ತಂತ ಕೊರಗಬೇಡಿ ಒಳ್ಳೆ ದಿನ ಬರುತ್ತೆ ದೇವರು ನಮ್ಮನ್ನ ಕೈ ಬಿಡೋದಿಲ್ಲ ಲತಾ ಈಗ ನಮ್ಮೂರಿನ ಜನರು ನಾನು ಹೇಗೆ ಮುಖ ತೋರಿಸಲಿ ನಿಜಾಂಶ ಹೇಳಿದ್ರೆ ಅವರು ನಾನು ಎಷ್ಟು ತಪ್ಪಾಗಿ ತಿಳ್ತಾರೋ ನನಗೆ ಗೊತ್ತಾಗ್ತಾ ಇಲ್ಲ ಈ ರವಿ ಏನು ಹೇಳಿದ್ರು ಊರಿನವರು ಸಮಾಧಾನ ಪಡ್ತಾರೆ ಈ ರವಿ ಊರಿನವರ ಬಾಳಿನ ರವಿ ರವಿ ಇದ್ಯಾಕೆ ಹೇಳ್ತಾ ಇದ್ದೀಯಾ ರಾಮು ಬರಲಿಲ್ವಾ ರವಿ ಸೋಮಯ್ಯ ರಾಮು ಇನ್ನೂ ಒಂದು ವರ್ಷ ಓದಬೇಕಾಗಿದೆಯಂತೆ ಅವನು ಅಮೆರಿಕಕ್ಕೆ ಹೋದ ಓಹೋ ಹಂಗ ಹೋಗ್ಬಿಟ್ಟು ಬರ್ಲಿ ಬಿಡಪ್ಪ ಅವನು ಚೆನ್ನಾಗಿ ಓದ್ಕೊಂಡು ಬಂದ್ರೆ ನಮ್ಮೂರಿಗೆ ಒಳ್ಳೇದಲ್ವಾ ಅದಕ್ಕಾಗಿ ನೀನು ಏನೂ ಯೋಚನೆ ಮಾಡಬೇಡಪ್ಪ ಧೈರ್ಯವಾಗಿ ಇನ್ನು ರಾಮನ ಊರಿಗೆ ಬರೋ ಸೂಚನೆ ಕಾಣಲಿಲ್ಲ ಅವನಿಂದ ಒಂದು ಲೆಟರ್ ಕೂಡ ಇಲ್ಲ ರಾಮನ ಹೃದಯ ಕಲ್ಲು ರವಿ ಅವನಿಂದ ಅಣ್ಣನಾಗಬಾರ್ದಾಗಿತ್ತು ರಾಜು ಹೌದು ನಿನ್ನ ದೇಹದಲ್ಲಿ ಹರಿತಾ ಇರೋ ರಕ್ತ ಅವನ ದೇಹದಲ್ಲೂ ಹರಿತಾ ಇದೆ ಅಂತ ನೀ ಹೇಳ್ತಿದ್ಯಾ ಇಲ್ಲ ಅವನ ದೇಹದಲ್ಲಿ ಹರಿತಾ ಇರೋದು ರಕ್ತವಲ್ಲ ನೀರು ರಾಜು ಅವನಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾನೆ ನಿಮ್ಗೆ ಗೊತ್ತೇನು ಇಲ್ಲಿ ನಮ್ಮ ಊರು ಎಷ್ಟು ಕಷ್ಟದಲ್ಲಿದೆ ನಮ್ಮ ರವಿ ಎಷ್ಟು ಕಷ್ಟದಲ್ಲಿದ್ದಾನೆ ಅಂತ ಅವನಿಗೆ ಗೊತ್ತಾಗಿದೆಯಾ ಅಮೆರಿಕಾದಲ್ಲಿ ಓದ್ತಿದ್ದಾನೆ ನೊಂದಿನ ಮನಸ್ಸು ನೋಯಿಸ್ಬೇಡ ರಾಜು ಅವನು ನಮ್ಮೂರಿಗೆ ಬಂದೇ ಬರ್ತಾನೆ ಅವನು ನಾನು ನಂಬಿದ್ದೀನಿ ನಮ್ಮೂರಿನವ್ರಿಗೆ ಈ ನಿನ್ನೆ ನಂಬಿಕೆ ಬಿಸಿಲು ಕುದುರೆ ಆಗಿದೆ ರವಿ ರಾಮು ನಮ್ಮೂರಿಗೆ ಬರಲ್ಲ ಅಂತ ಯಾರು ಹೇಳಲ್ಲ ನಾ ಹೇಳ್ತೀನಿ ರಾಮು ಇಷ್ಟು ನಿರ್ದಯನಾಗಿರೋದಕ್ಕೆ ಏನೋ ಒಂದು ಕಾರಣ ಇದೆ ಅದನ್ನ ನೀನು ಸರಿಯಾಗಿ ತಿಳ್ಕೊತಾ ಇಲ್ಲ ಅಷ್ಟೇ ಅಲ್ಲಯ್ಯ ಇಷ್ಟು ದಿನ ಆಯ್ತು ನಿನಗೊಂದು ಕಾಗದ ಇಲ್ಲ ಇಷ್ಟು ಕಷ್ಟ ಪಡ್ತಾ ಇರೋ ತಮ್ಮನಿಗೊಂದು ಕಾಗದ ಬರೀದೇ ಇರೋನು ಅವನು ಬಣ್ಣನೇನಯ್ಯ ರಾಜು ನಾನಿವತ್ತೇ ಪ್ರಿನ್ಸಿಪಲ್ ಹತ್ರ ಹೋಗಿ ಕೇಳ್ಕೊಂಡ್ಬರ್ತೀನಿ ಯಾವತ್ತು ಬರ್ತಾನೆ ಅಂತ ಅವ್ರಿಗೆ ಖಂಡಿತ ಗೊತ್ತಿರುತ್ತೆ ಅವ್ರ ದೇವರಂಥ ಮನುಷ್ಯರು ಅವ್ರು ನಮ್ಮ ಅಣ್ಣನ ಕಳ್ಸೆ ಕೊಡ್ತಾರೆ ನಾನಿವತ್ತೇ ಹೋಗಿ ಕೇಳ್ಕೊಂಡ್ಬರ್ತೀನಿ ಇವತ್ತೇ ಹೋಗಿ ಕೇಳು ಮೈ ಡಿಯರ್ ಮಾನ ನಿಮ್ಮೆಲ್ಲರ ವಿಶ್ವಾಸದಿಂದ ನನಗಿಲ್ಲಿ ದೊಡ್ಡ ಗೌರವ ದೊರೆತಿದೆ ನಿನಗೊಂದು ಸಂತೋಷದ ವಿಚಾರವನ್ನು ಹೇಳ ಬಯಸುತ್ತೇನೆ ಮಾಲ ನಾನು ಇಲ್ಲೇ ಒಂದು ದೊಡ್ಡ ಕಾಂಟ್ರಾಕ್ಟ್ಗೆ ಸೈನ್ ಮಾಡಿದ್ದೇನೆ ಈ ವರ್ಷವೂ ನನಗೆ ಇಂಡಿಯಾಗೆ ಬರೋಕ್ಕೆ ಅವಕಾಶವಿಲ್ಲವಾಗಿದೆ ನನಗೆ ಅಮೆರಿಕ ಜೀವನ ತುಂಬಾ ಮನಸ್ಸಿಗೆ ಮೆಚ್ಚಿಯಾಗಿದೆ ನೀವು ನಮ್ಮ ದೇಶದ ಪರವಾಗಿ ಹೊರದೇಶಕ್ಕೆ ಹೋಗಿ ಅಲ್ಲೇ ಇದ್ಬಿಡ್ತೀರಿ ಅಂತ ನಾನು ನೆನೆಸ್ಕೊಂಡಿರಲಿಲ್ಲ ನಿಮ್ ಬುದ್ಧಿನ ಬೇರೆ ದೇಶದವ್ರಿಗೆ ಮಾರ್ಕೊಳ್ತೀರಿಲ್ಲ ಇದು ದೇಶದ್ರೋಹ ನನ್ನ ರಾಮು ಹೀಗಾಗಬಾರ್ದು ರಾಮು ಕಾಯ್ದ ಬರೆದಿದ್ದಾರಮ್ಮ ಅಮೆರಿಕಾದಲ್ಲಿ ನನ್ನ ಸ್ನೇಹಿತರ ಕಡೆಯಿಂದ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದೆಯಂತೆ ನಮ್ಮ ಪರವಾಗಿ ಅವನು ಅಲ್ಲೇ ನಿಂತು ಎಲ್ಲಾ ಕೆಲಸ ನೋಡ್ಕೊಳ್ತಾ ಇದ್ದಾನೆ ಅವನು ಟ್ರೈಲಪ್ ಮಾಡೋದಕ್ಕೂ ಸಾರ್ಥಕವಾಯ್ತವ ಅಷ್ಟೇ ತಾನೇ ರಾಮು ಸಾಧಿಸೋದು ಓದ್ ಬರ್ತೀನಿ ಅಂತ ಹೇಳಿ ಅಲ್ಲಿ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡು ನಿಮ್ ರೆಪ್ರೆಸೆಂಟೇಟಿವ್ ಆಗ್ಬಿಟ್ರು ಇದನ್ನೆಲ್ಲ ಡ್ಯಾಡಿ ನಾನ್ ಬಯಸಿದ್ದು ಸುಮ್ನೆ ರಮ್ಮ ನಿನ್ಗೊಂದು ಗೊತ್ತಿಲ್ಲ ಲಕ್ಷಾಂತರ ರೂಪಾಯಿ ವ್ಯವಹಾರ ರಾಮು ಅಲ್ಲಿರೋದು ಬೇಡವೆ ನನ್ನ ಬಿಸ್ನೆಸ್ ಇನ್ನೂ ಮುಂದುವರಿಬೇಕಮ್ಮ ಅತಿ ಆಸೆ ಇಟ್ಕೊಂಡು ನಿಮ್ ಸ್ವಾರ್ಥ ಸಾಧಿಸೋದನ್ನ ಮರ್ತ್ಬಿಡಿ ಡ್ಯಾಡಿ ಮಾಲಾ ನೀನ್ ಇನ್ನೂ ಚಿಕ್ಕ ಹುಡುಗಿ ಪ್ರಪಂಚ ಜ್ಞಾನ ತಿಳಿದು ರಾಮು ವಿಚಾರದಲ್ಲಿ ತಿಳ್ಕೊಳ್ಬೇಕಾಗಿರೋದು ಬೇಕಾದ್ರೆ ಕಾಲ ಬರುತ್ತೆ ಎಲ್ಲ ಹೇಳ್ತೀವಿ ಡ್ಯಾಡಿ ಇದೆಲ್ಲ ನನ್ಗೆ ಇಷ್ಟ ಇಲ್ಲ ರಾಮು ನಮ್ಮ ದೇಶ ಮರಿಬಾರ್ದು ಬರ್ಲಿ ಅವ್ರು ಬಂದ್ಮೇಲೆ ನಾನೇ ಅವ್ರನ್ನ ವಿಚಾರಿಸ್ಕೊಳ್ತೀನಿ ಏನು ಅಂದ್ರೆ ಮಾಲಾ ರಾಮು ಏನ್ ಬರ್ದಿದ್ದಾನಮ್ಮ ಬರ್ದಿದ್ದಾರೆ ನಮಸ್ಕಾರ ನಮಸ್ಕಾರ ಬಾ ಕೂತ್ಕೋ ರವಿ ನಮ್ ರಾಮು ವಿಷಯ ತಿಳಿದೇ ಇಲ್ದಾ ಅವನು ಅಮೆರಿಕಕ್ಕೆ ಹೋದ 2 ವರ್ಷದಿಂದ ಅವನ ನಿರ್ಭಾಗ್ಯ ಸೋದನಿಗೆ ಒಂದು ಕಾಗದ ಕೂಡ ಬರೀಲಿಲ್ಲ ಸರ್ ಹೇಗಿದ್ದಾರೆ ಸರ್ ಅವನು ಚೆನ್ನಾಗಿದ್ದಾರೆ ನಮ್ಮೂರಿನ ಜನರು ಅವನಿಗಾಗಿ ಕಾದು ಕಾದು ತುಂಬಾ ನಿರಾಶರಾಗಿದ್ದಾರೆ ಸರ್ ಅವನು ಓದಿ ಇನ್ನೂ ಮುಗಿಲಿಲ್ಲ ಸರ್ ಸರ್ ಯಾಕೆ ಸರ್ ನೀವು ಮಾತಾಡೋದಿಲ್ಲ ನಾನಿಲ್ಲಿ ಬಂದು ಮಾತಾಡಿದ್ರೆ ನಿಮಗೂ ಬೇಸರ ನೀನು ಹಾಗೆ ಮಾತಾಡ್ಬೇಡಪ್ಪ ನೀನು ನೋಡ್ತಾ ಇದ್ರೆ ನನಗೆ ತುಂಬಾ ದುಃಖವಾಗುತ್ತಪ್ಪ ರಾಮನ ಬಗ್ಗೆ ನಾನು ನಿನಗೇನು ಹೇಳಿ ಅಂತಲೇ ನನಗೆ ತೋರ್ತಾ ಇಲ್ಲ ಸರ್ ಅವನು ಓದ್ ಮುಗಿಸ್ಕೊಂಡು ಯಾವಾಗ ಬರ್ತಾನೆ ಸರ್ ರವಿ ರವಿ ನೀನು ನೀನು ರಾಮನ್ ಮರ್ತು ಬಿಡು नम रामन मर्तुबिड़े ऐन तानी हेतु मातु नम रामन मर्तुबिड़े अयो नम्मल्ल रामन नानु मरेयोदक्के साध्य अंत ಅವನು ಇನ್ನು ಈ ದೇಶಕ್ಕೆ ಬರೋದಿಲ್ಲಪ್ಪ ಈ ದೇಶಕ್ಕೆ ಬರೋದಿಲ್ಲ ಇಲ್ಲ ನಮ್ಮೂರಿಗೂ ಬರೋದಿಲ್ಲ ಸರ್ ಇಲ್ಲ ಅಮೆರಿಕಾದಲ್ಲಿ ದೊಡ್ಡ ಕಂಪನಿಯ ಕಾಂಟ್ರಾಕ್ಟ್ ಒಂದಕ್ಕೆ ಸಹಿ ಹಾಕಿಬಿಟ್ಟಿದ್ದಾನೆ ಅವನು ಇನ್ನು ಇಲ್ಲಿಗೆ ಬರೋದಿಲ್ಲ ರಾಮೂನಿಂದ ನಿಮ್ಮ ಊರಿಗೆ ಏಳಿಗೆ ಆಗುತ್ತೆ ಅನ್ನೋದನ್ನ ಇವತ್ತು ಮರ್ತು ಬಿಡು ಅಯ್ಯೋ ನನ್ನ ಹೃದಯನೇ ಓಡ್ಬಿಟ್ಟು ಚೂರು ಚೂರು ಆಗ್ತಾ ಇದೆಯಲ್ಲ ಸರ್ ನಾನು ನಮ್ಮೂರಿನ ಜನಗಳಿಗೆ ಏನು ಹೇಳಿ ಸರ್ नम राम बरोदिल्ल अंत ई नन्न बायिंद नम्म ऊरिन जनगळिगे हेगे हेळ्ळि सर तप्पु निंदल्लप्प नंदु रामुगे कालेजल्लि सीट कोडक्कागल्ल अंत अवत्ते नानु हेळिबिट्टिद्रे इवत्तु इष्टोंदु दुःख नानु नोड्ताने इरलिल्ल नानु आसे पट्टिद्दु रामुवनु बुद्धिमंतिके बेळेयलि अंत अवನ ಕೀರ್ತಿ ದೇಶಕ್ಕೆ ಕೀರ್ತಿ ತರಲಿ ಅಂತ ಆದರೆ ದೇಶದ ಉದ್ಧಾರದ ಹೆಸರಿನಲ್ಲಿ ಅವನು ಪರದೇಶದಲ್ಲಿ ನೆಲೆಸ್ತಾನೆ ಅಂತ ನಾನು ಖಂಡಿತ ನೆನಪಿರಲಿಲ್ಲಪ್ಪ ಇದೊಂದು ತಪ್ಪಿಗಾಗಿ ನನ್ನನ್ನು ಮನ್ನಿಸಿಬಿಡು ಸರ್ ನಿಮಗೆ ಏನು ಹೇಳಬೇಕು ಅಂತ ನಾನು ಒಂದು ತೋರ್ಸಲಿಲ್ಲ ಸರ್ ಹೌದು ನೀನು ನನ್ನ ಮನ್ನಿಸಲೇಬೇಕು ನೀನು ಕೊಟ್ಟು ಮಾತ್ರ ನಾನು ನಡೆಸಿಕೊಡಕಾಗಲಿಲ್ಲ ನಿನ್ನ ಮಗುವಿನಂತ ಮನಸ್ಸಿಗೆ ರಾಮು ನನ್ನ ಕೈಯಿಂದ ಬರೆ ಎಳೆಸಿಬಿಟ್ನಪ್ಪ ಬರೆ ಎಳೆಸಿಬಿಟ್ಟ ಅದಕ್ಕೋಸ್ಕರವಾಗಿ ನಾನು ತಲೆ ತಗ್ಗಿಸಬೇಕಾಗಿದೆ ಸರ್ ನಮ್ಮ ತಂದೆ ವಚನ ನನ್ನ ಶ್ರದ್ಧೆ ನಮ್ಮೂರಿನ ತ್ಯಾಗ ಎಲ್ಲ ಗಾಳಿಗೆ ತೂರು ಹೋಯ್ತಲ್ಲ ಸರ್ ನಮ್ಮೂರಿನ ಜನಗಳಿಗೆ ಏನು ಅಂತ ಹೇಳಿ ಸರ್ ಸರ್ ನನ್ನ ರಾಮು ನನ್ನ ಆಸೆಗೆ ಬೆಂಕಿ ಇಟ್ಟ ಅಂತ ಮಾತ್ರ ಹೇಳ್ತಾರೆ ಸರ್ ದಯವಿಟ್ಟು ಹೇಗಾದ್ರೂ ಮಾಡಿ ನಮ್ಮ ರಾಮನ ಕರ್ಸ್ಬಿಡಿ ನಾನು ಅವ್ನು ನೋಡ್ಬೇಕು ಸರ್ ಸಮಾಧಾನ ಪಟ್ಕೋ ರವಿ ಸಮಾಧಾನ ಪಟ್ಕೋ ಕಡೆಯದಾಗಿ ಒಂದೇ ಒಂದು ಅವಕಾಶ ಇದೆಯಪ್ಪ ಏನು ಹೇಳಿ ಸರ್ ನಮ್ಮ ಕಾಲೇಜಿನವರು ನೀಡೋ ಸನ್ಮಾನಕ್ಕೆ ಬರೋದಾಗಿ ರಾಮು ಒಪ್ಕೊಂಡಿದ್ದಾನೆ ಅವತ್ತು ಬಂದೇ ಬರ್ತಾನೆ ನಮ್ಮ ರಾಮು ಬರ್ತಾನೆ ಸರ್ ಹೌದು ಬರ್ತಾನೆ ನಮ್ಮ ರಾಮು ಬರ್ತಾನೆ ಹೌದು ಬಿಡಿ ಸರ್ ನಾನು ಕರ್ಕೊಂಡು ಹೋಗ್ತೀನಿ ದೇವರು ಈ ಕಾರ್ಯದಲ್ಲಿ ನಿನಗೆ ಯಶಸ್ಸು ನೀಡಬೇಕಷ್ಟೆ ನಾನು ಇನ್ನೇನು ಹೇಳಲ್ಲ ಸರ್ ಅವನು ಯಾವಾಗ ಬರ್ತಾನೆ ಸರ್ जनवरी 3ನೇ ತಾರೀಖೆ ಜನವರಿ 30ನೇ ತಾರೀಖು ಹೌದು ಸರಿ ಸರ್ ನಾನು ನಮ್ಮ ಅಣ್ಣ ರಾಮನ್ ಖಂಡಿತ ಕರ್ಕೊಂಡು ಹೋಗ್ತೀನಿ ಸರ್ ನಾನು ಕರೆದ ಅವನು ಬಂದೇ ಬರ್ತಾನೆ ಸರ್ ಇಲ್ಲ ಅನ್ನಲ್ಲ ನಾನು ಬರ್ತೀನಿ ಸರ್ ಸರಿ ನಮಸ್ಕಾರ ನಮಸ್ಕಾರ ಎಷ್ಟು ಮಿನಿಟ್ ಮಾತ್ರ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಓಕೆ ಬಿ ಕ್ವಿಕ್ ರೇ ಎಲ್ರಿ ಹೋಗ್ತಾ ಇದ್ದೀರಾ ನಮ್ಮಣ್ಣ ನೋಡಕ್ ಹೋಗ್ತಾ ಇದ್ದೀನಿ ಯಾರು ನಿಮ್ಮಣ್ಣ ಈಗ ತಾನೇ ಕಾರಲ್ಲಿ ಬಂಗ್ಲೆಗೆ ಬಂದ್ರಲ್ಲ ಅವರೇ ನಮ್ಮಣ್ಣ ಯಾರ ನಂಗೆ ಗೊತ್ತಿಲ್ಲ ಜಾವ್ ನನ್ ತಡಿಯೋಕ್ ನೀನ್ಯಾರಯ್ಯ ಇನ್ನೊಂದು ಸಾರಿ ರವಿ ಅಂತ ಕರೆಯಣ್ಣ, ಬಾಯಿ ತುಂಬಾ ರವಿ ಅಂತ ಕರಿ. ನಿನ್ನ ನೋಡಿ ಎಷ್ಟು ದಿವಸ ಆಗೋಯ್ತಣ್ಣ. ಈ ರವಿ ನಿನ್ ಮನಸ್ಸಲ್ಲಿ ಇದ್ದಾನೇನಣ್ಣ? ಯಾಕೆ ರವಿ ಹಾಗೆ ಮಾತಾಡ್ತಿದ್ಯಾ? 2 ವರ್ಷದಲ್ಲಿ ಒಮ್ಮೆಯಾದ್ರೂ ಈ ರವಿ ನೆನಪು ನಿನಗೆ ಬರಲ್ವೇನಣ್ಣ? ನಿನ್ನ ಯೋಗಕ್ಷೇಮದ ಕಾಗದಾನ ಈ ರವಿ ಓದಬಾರ್ದಾಗಿತ್ತೇನಣ್ಣ? ನಿನ್ನ ಕೈ ಬರವಣಿಗೆ ಒಂದು ಕಾರ್ಡ್ ಬಂದಿದ್ರೆ ಅದನ್ನು ನಾನು ನಮ್ಮೂರಿನ ಬೀದಿ ಬೀದಿಗಳನ್ನೆಲ್ಲ ಮೆರವಣಿಗೆ ಮಾಡ್ತಿದ್ದಣ್ಣ. ಸಾರಿ, ನನಗೆ ಕಾಗದ ಬರೆಯ ಸಮಯ ಇರಲಿಲ್ಲ. ಬೇಡ, ನನಗೆ ಬರೆಯೋದಕ್ಕೆ ಸಮಯ ಸಿಕ್ಕಿಲ್ಲ. ಬೇಡ, ಪ್ರಿನ್ಸಿಪಾಲ್ ಬರೆದ ಕಾಗದಲ್ಲಿ ರವಿ ಅಂತ ಒಂದು ಪದ ಬರೆದಿದ್ರೆ ನನ್ನ ಹೃದಯಕ್ಕೆ ಎಷ್ಟು ಶಾಂತಿ ಸಿಕ್ಕಿತ್ತಣ್ಣ. ಬರೆದ ಹೋದ್ರು ನೀನೇ ಬಂದಿಯಲ್ಲ, ಅದ್ ನನ್ನ ಕರ್ತವ್ಯ ಅಣ್ಣ, ನಾನು ಬರಲೇಬೇಕು. ಅಣ್ಣ, ನಮ್ಮೂರಿನ ಜನ ನಿನ್ನ ನೋಡ್ಬೇಕು ಅಂತ ತುಂಬಾ ಆಸೆಯಿಂದ ಕಾಯ್ಕೊಂಡಿದ್ದಾರೆ. ಬಾಣ ಹೋಗೋಣ. ರವಿ, ನೀನು ನನ್ನ ಪ್ರೆಸ್ಟೇಜ್ ಅರ್ಥವಾಗ್ತಾ ಇಲ್ಲ. ಈ ಹರಕಲು ಬಟ್ಟೆ ಹಾಕೊಂಡು ಇಂಥ ದೊಡ್ಡ ಮನುಷ್ಯನ ಮನೆಗೆ ಬಂದು ಜಗಳ ಕಾಯ್ತಾ ಇದೆಯಲ್ಲ, ಎಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ಲ. ಹೌದಣ್ಣ, ನನ್ನ ಬಟ್ಟೆ ಹರಿದಿದೆ. ಇವತ್ತಿ ಬಟ್ಟೆ ಹರಿದಿರೋದ್ರಿಂದ ಇಂಥ ಬಟ್ಟೆ ನಿನ್ ಮೈ ಮೇಲೆ ಬಂತು. ಅಣ್ಣನ ತಮ್ಮ ಕರಿಬೇಕಾದ್ರೆ ಪ್ರೆಸ್ಟೇಜು ದೊಡ್ಡದಕ್ಕೆ ಬೇಕೇನು? ನನಗೆ ದೊಡ್ಡ ಮನುಷ್ಯ ಮನೆ ಆಡಂಬರ ಬೇಕಾಗಿಲ್ಲ, ನನಗೆ ಇರಬೇಕು. ನಾನು ನಿನ್ನನ್ನು ಕರೆಯೋದಕ್ಕೆ ಹೇಗೆ ಬಂದ್ರೇನು? ನಿನಗೆ ಪ್ರೆಸ್ಟೇಜ್ ಬೇಕು, ನನಗೆ ಪ್ರೀತಿ ಬೇಕು. ನಿನಗೆ ದೊಡ್ಡ ಹೆಸರೇ ಬಂಗಲ್ ಸಿಕ್ಕಿದೆಯಲ್ಲ. ರವಿ, ಈ ಮನೆಯವರು ನನಗೆ ಮಾಡಿದ ಉಪಕಾರ ನಾನು ಎಷ್ಟು ಹೇಳಿದ್ರು ಸಾಲದು. ಅದಿನ ತಪ್ಪು ತಿಳುವಳಿಕೆ. ಈ ಮನೆಯವರೆಲ್ಲ ನಿನ್ನ ಉಪಕಾರ ಮಾಡಿ ನಮ್ಮೂರಿನ ಸಾವಿರಾರು ಜೀವಗಳು ರಕ್ತ ನೆಲಕ್ಕೆ ಬಸಿದು ಕೂಲಿ ಮಾಡಿ ಕಾಸು ಕೂಡಿಸಿ ನಿನ್ನ ಕಾಲೇಜಿಗೆ ಸೇರಿಸಿ ಮಣ್ಣಾಗಿದ್ದು ನಿನ್ನ ದೇಹಕ್ಕೆ ಜೀವ ತುಂಬಿ ಇಂಜಿನಿಯರ್ ಆಗಿ ಮಾಡಿದ್ರು. ಅಂಥ ನಮ್ಮೂರಿನ ಜನಗಳ ಹೃದಯಕ್ಕೆ ಶೂಲ ಹಾಕ್ಬಿಟ್ಟೆ. ಇಲ್ಲ ಇಲ್ಲ, ನಿನ್ನ ನಾನು ಬಿಡೋದಿಲ್ಲ. ನೀನ್ ನಮ್ಮೂರ್ನವ್ರು, ನಮ್ಮೂರಿನ ಜನ ನೋಡಿ ಸಂತೋಷ ಪಡ್ತಾರೆ. ಬಾಣ ನಮ್ಮೂರಿಗೆ. ರವಿ, ನಮ್ಮೂರು ನಮ್ಮೂರು ಏನೀಗ ಬಡ ಹಳ್ಳಿಲಿ ಅಣ್ಣ. ರವಿ, ನನಗಂತೂ ಆ ಹಳ್ಳಿ ವಿಚಾರ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ. ಯಾಕ ಅನಾರೋಗ್ಯ ಹಳ್ಳಿಲಿ ಬಿದ್ದು ಸಾಯ್ತಿದ್ಯಾ? ಬಾ ನನ್ನ ಜೊತೆಲಿ, ಇಬ್ರು ಅಮೆರಿಕಾ ಹೋಗಿ ಸುಖವಾಗಿರೋಣ. ಅದು ಬಿಟ್ಬಿಟ್ಟು ನಮ್ಮೂರು 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 ಸಾಕು ಮಾಡು. ಮುಂದಕ್ಕೊಂದು ಅಕ್ಷರ ನಿನ್ ಬಾಯಿಂದ ಬರ್ಕೊಡು. ನಮ್ಮೂರಿಗೆ ಅವಮಾನ ಆಗುವಂತ ಮಾತಾಡೋದು ನಾವು ಸಹಿಸೋಲ್ಲ. ರಾಜು ಹೇಳಿದ ಮಾತು ನಿಜ. ಇನ್ನು ದೇಹದಲ್ಲಿ ರಕ್ತ ಇಲ್ಲ, ನೀರು ತುಂಬಿದೆ ಅಂತ. ರಾಮು, ನಿನ್ನ ಒಳ್ಳೆ ಗುಣಗಳನ್ನೆಲ್ಲ ಯಾರೋ ದುಡ್ಡು ಕೊಟ್ಟು ಕೊಂಡುಕೊಂಡ್ಬಿಟ್ರು. ರಾಮು, ನಮ್ಮೂರಿನ ಆಶಾದಿ ಪಾರಬೇಕು. ಆ ರಾಮು ಕಣ್ಮರಿ ಆಗ್ಬೋದ? ಈ ರಾಮು ಬೇರೆ, ಈ ರಾಮು ಬೇರೆ. ರವಿ, ನೀನ್ ಹೇಳಿದಕ್ಕೆಲ್ಲ ಹೂಂತ ತಲೆ ಆಡಿಸಿದ ರಾಮು ನಾನಲ್ಲ. ಇಂಜಿನಿಯರ್ ಆಗಿ ವಿದೇಶಕ್ಕೆ ಹೋಗಿ ದೊಡ್ಡ ಹೆಸರು ಗಳಿಸಿ ಇವತ್ತು ಪ್ರಪಂಚವೇ ನನ್ನ ಕುರಿತು ಸಾಯಿದೆ. ರವಿ, ನಿಜವಾಗ್ಲೂ ನನ್ನ ವಿಚಾರದಲ್ಲಿ ನಮ್ಮ ದೇಶವೇ ಹೆಮ್ಮೆ ಪಡಬೇಕು ಗೊತ್ತಾ? ನನ್ನನ್ನು ನಿಮ್ ಜೊತೆ ಯಾಕಪ್ಪ ಕರ್ಕೊಂಡು ಹೋಗ್ಲಿಲ್ಲ? ನಾನ್ ಊರಿನ ಜನಗಳಿಗೆ ಹೇಗ್ ಮುಖ ತೋರಿಸ್ಲಿ? ನಾನು ಯಾವ ಆಸೆಗಾಗಿ ಬದುಕಿದ್ನೋ ಆ ನನ್ನ ಆಸೆ ಇವತ್ತು ನಿರಾಶೆ ಆಗ್ಬಿಡ್ತು. ನಾನಿಲ್ಲಿರೋಲ್ಲ, ನನ್ನನ್ನು ಕ್ಷಮಿಸ್ಬಿಡಿ. ರಾಮು ಹೀಗೆ ಮಾಡ್ದ ಅಂದ್ರೆ ನೀವು ಕೂಡ ನಂಬೋದಿಲ್ಲ ಅಪ್ಪ. ನಾನಿದನ್ ಯಾರಿಗೂ ಹೇಳಕ್ ಹೋಗಲ್ಲ. ನಾನೇ ದೂರ ಹೊರಟೋಗ್ತೀನಿ. ಅಯ್ಯೋ, ನನ್ನ ಮಾತ್ರ ತರಲಿಕ್ಕೆ ಸಾಧ್ಯವಾಗಲಿಲ್ಲ. ಅಯ್ಯೋ ರವಿ, ರವಿ ಲತಾ, ನಾನು ಕಥೆಗಳಲ್ಲಿ ಓದಿದ್ದೆ ನಮ್ಮ ದೇಶದ ಮಹಿಳೆಯರು ತ್ಯಾಗಮಯಿ ಆದರ್ಶದ ಆರ್ಯರೆಂದು. ಇಂದು ನಾನು ಆ ಗುಣಗಳನ್ನು ನಿನ್ನಲ್ಲೇ ಕಾಣ್ತಾ ಇದ್ದೀನಿ ಲತಾ. ಏನೇ ಆದ್ರೂ ನನ್ನ ಮನಸ್ಸು ಬರ್ತಾ ಇಲ್ಲ. ಸಮಾಧಾನ ತಗೊಳ್ಳಿ, ದುಃಖ ಪಡಬೇಡಿ. ನಮ್ಮ ತಂದೆ ಹಿಡಿದ ಕೆಲಸ ಮಾಡೇ ತೀರ್ತಾರೆ. ಬನ್ನಿ, ಊರಿನ ಉದ್ಧಾರ ಬಯಸೋಣ. ಬನ್ನಿ ರವಿ, ಬನ್ನಿ. ಕಂಟ್ರಾಕ್ಟ್ರೆ, ನಿಮಗಾಗಿ ನಾನೇ ಇವತ್ತಿನ ಮನೆಗೆ ಬರ್ಬೇಕಾಯ್ತು. ಏನ್ ವಿಚಾರ? ನಮ್ಮೂರಿನ ಭವಿಷ್ಯ ಬೆಳಗ್ಬೇಕಾಗಿದೆ, ನಮ್ಮೂರಿನ ಜನರಿಗೆ ನಿಮ್ಮಿಂದ ಸಹಾಯ ಆಗ್ಬೇಕಾಗಿದೆ. दयमी नंगे स्वल्प सहाय मारी कंट्राक्ट्रे नान आवत्ते निनगे हेळिदे रवि ना हेळिद मातु नीनु केळलिल्ल आ नम्मूरिन जनगळन्न नीने हाळु माड्रे खंडित आ मातु हेळबेडि कंट्राक्ट्रे नम्मूरु एंदिगू हाळागबारदु नन्न आसे नेरवेरलि कंट्राक्ट्रे नम्मूरु केरे कट्टु मुगिदु नन्न वचनक्के बेले बरलि अंत इवत्तु नानु निम्मन्न ताला निमगे तंदु ओप्पिस्ता इद्दीनि निन्न माते ನನಗೆ ಅರ್ಥವಾಗಲಿಲ್ಲ ರಾಯರೇ निम लतान नहीं बेरे यार बेरू को मद्वे मारबिड़ी निम लतान नानु मर्तुबिट्टिद्दीनि रायरे अवळु बरो दारियल्लू सह नानु बरोदिल्ल नीवु ननगे कोट्ट मातन्न नडेसिकोट्बिड़ी रायरे नीनु लतान मर्तिद्या अन्नोदन्न नानु हेगे नंबली नाने हेळ्ता इद्दीनप्प नन्न मनस्सन्न गट्टि माड्कोंडु बिट्टिद्दीनि नानु नानिवन्न मर्त बिट्टिद्देनप्प ನನ್ನ ಮರ್ಯಾದೆ ಉಳಿಸಿದ್ದಕ್ಕೋಸ್ಕರ ನನಗೆ ತುಂಬಾ ಸಂತೋಷವಾಯಿತು ನಾನೀಗ ಏನು ಮಾಡಲಿ ಹೇಳು ನಿನಗೆ ಹಣ ಕೊಡ್ತೀನಿ ಅಂತ ಹೇಳಿದ್ದೆ ಎಷ್ಟು ಬೇಕು ನನಗೆ ಹಣ ಬೇಡ ನೀವು ಬೇಕು ನಮ್ಮೂರ ಕೆರೆಯನ್ನು ದೊಡ್ಡದಾಗಿ ಕಟ್ಟಿಸ್ಕೊಟ್ಬಿಟ್ಟು ನನ್ನ ಆಸೆನ ಪೂರ್ತಿ ಮಾಡಿಬಿಡಿ ಕಾಂಟ್ರಾಕ್ಟರ್ ಸಮಾಧಾನ ತಗೋ ನಿನ್ನ ಆಸೆ ನಾನು ನೆರವೇರಿಸ್ತೀನಿ ನಾನು ಮಾತು ಕೊಟ್ಟ ಮೇಲೆ ಅದನ್ನ ಮುಗಿಸೇ ತೀರ್ತೀನಿ ಕಾಂಟ್ರಾಕ್ಟರ್ ನಾನು ಹೇಳಿದ್ದಲ್ಲ ರಾಮಮೂರ್ತಿ ಅಂತ ಕೋಲಾರ್ ಗೋಲ್ಡ್ ಫೀಲ್ಸ್ ಅಲ್ಲಿ ಅಸಿಸ್ಟೆಂಟ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾವ್ರೆ ಅಂತ ಅವರೇ ಇವರು ನಮಸ್ಕಾರ ಬಹಳ ಸಂತೋಷ ನಮ್ಮ ವಿಚಾರ ಮೆನನ್ ರವರೇ ಎಲ್ಲ ಹೇಳಿರಬಹುದು ಇನ್ನು ನಾನು ಹೆಚ್ಚಿಗೆ ಹೇಳೋದು ಏನು ಇಲ್ಲ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ದೈವ ನಿಯಾಮಕ ನೋಡಿ ಈ ಮದುವೆಗಳು ಅಲ್ವೇ 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 ಇದೆಲ್ಲ ನಾವು ಮುಂಚೆನೆ ಹೇಳಿ ಇಟ್ಟಿದ್ದೀನಿ ಅಪ್ಪಣ್ಣ ಹೋಗಿ ಕರ್ಕೊಂಡು ಬಾಪ್ಪ ಯಾರಲ್ಲ ಲತಾನ ದೇವರೇ ನಾನು ಸುಖವಾಗಿರೋದು ನಿನಗೆ ಸಹಿಸಲಿಲ್ಲ ಲತಮ್ಮ ನಿಮ್ಮ ತಂದೆ ನಿಮ್ಮನ್ನು ಕರ್ಕೊಂಡ್ಮ ಯಾಕ ಮಾಡ್ತಾ ಇದ್ದೀರಾ ಏನಾಯ್ತಮ್ಮ ಅಪ್ಪಣ್ಣ ನನ್ನ ಹೃದಯದ ಸಂಕಟ ಯಾರಲ್ಲಿ ಹೇಳ್ಕೊಡಿ ತಾಯಿಲ್ಲದ ಹೆಣ್ಮಕ್ಕಳಿಗೂ ಅರಣ್ಯ ರೋಗ ನೀವು ಯಾವತ್ತೂ ಹತ್ತದನ್ನ ನೋಡಲೇ ಇಲ್ಲ ಇವತ್ತು ಯಾಕಮ್ಮ ಹೀಗಾಯ್ತು ಅಪ್ಪಣ್ಣ ಗೊತ್ತಾಯ್ತು ಬ್ಯಾಗ್ ಕರೆಸ್ಬಿಟ್ರೆ ನೋಡ್ಕೊಂಡು ಹೊರಟೋಗ್ತೀವಿ ಹೌದು ನನಗೂ ಆಫೀಸಲ್ಲಿ ತುಂಬಾ ಕೆಲಸ ಇದೆ ಬೇಗ ಹೋಗ್ಬೇಕಾಗಿತ್ತು ಸರಿ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ನನ್ನ ದುರ್ವಿಧಿ ಇದೆಲ್ಲ ತಂದೆಯೇನು ತಾಯಿಗಿಂತ ಹೆಚ್ಚಾಗಿ ನನ್ನನ್ನು ಸಾಕಿದ್ದಾರೆ ಆದ್ರೆ ಅವರು ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ ನಿಮ್ಮ ಮಾತು ನನಗೂ ಅರ್ಥ ಆಗ್ತಾ ಇಲ್ಲಮ್ಮ ಈಗ ನಿಮ್ಮ ಮನಸ್ಸಲ್ಲಿ ಆಗ್ತಿರೋ ಸಂಕಟ ಹೀಗೆ ಅಂತ ಹೇಳಿದ್ರೆ ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ನನ್ನ ಸೌಭಾಗ್ಯ ಬಾಳಿಗ ನಮ್ಮ ತಂದೆ ನನಗೆ ಮದುವೆ ಮಾಡಿ ಸಂತೋಷ ಪಡಬೇಕು ಅಂತಿದ್ದಾರೆ ಆದ್ರೆ ನನ್ನ ಮನಸ್ಸು ಈ ಮದುವೆಗೆ ಖಂಡಿತ ಒಪ್ಪಲ್ಲ ಕಾರಣ ನಾನು ರವಿಯ ವಿರಹ ಬೇರೆ ಯಾರನ್ನು ಮದುವೆ ಆಗೋಲ್ಲ ಅದಕ್ಕೆ ಯಾಕೆ ಮಾಡಬೇಕು ನಿಮ್ಮ ನಿರ್ಧಾರ ನಿಮ್ಮ ತಂದೆ ತಿಳಿಸ್ಬಿಡಿ ಇಲ್ಲ ಅದು ಮಾತ್ರ ಸಾಧ್ಯವಿಲ್ಲ ನಮ್ಮ ತಂದೆ ಹೃದಯಕ್ಕೆ ನೋವಾಗುವುದನ್ನು ನಾನು ಸಹಿಸಲಾರೆ ರವಿಯ ಮಾತುಗಾರ ಅವರು ಒಪ್ಪಿಕೊಂಡ್ರು ನಾನು ರವಿಯ ಪ್ರೇಮವನ್ನು ನಮ್ಮ ತಂದೆಯವರ ಮಾತಿಗಾಗಿ ತೊರೆದೆ ವಂಶಕ್ಕೊಬ್ಬಳಾಗಿ ಉಳಿದಿರೋ ಮಗಳು ಬಹಳ ಅರ್ಥ ಮಾಡ್ಕೊಳ್ಳೋದ್ರ ಅವಿವೇಕಿಯಾಗಿದ್ದಾರೆ ನಿಮ್ಮ ತಂದೆ ಏನು ಮದುವೆಯಿಂದ ಮಕ್ಕಳಾಟ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೇನು ನೀವು ಸುಮ್ಮನಿರಮ್ಮ ನಾವು ಬೇಕಾದ್ರೆ ಹೇಳ್ತೀನಿ ಬೇಡ ನಮ್ಮ ತಂದೆಯವ್ರದ್ದೇನು ತಪ್ಪಿಲ್ಲ ನಾನು ಶ್ರೀಮಂತನ ಕೈ ಹಿಡಿದು ಸುಖವಾಗಿ ಬಾಳಬೇಕು ಅಂತ ಅವರಿಗೆ ದೊಡ್ಡ ಆಸೆ ಅವರ ಆಸೆ ನೆರವೇರ ಲತಮ್ಮ ನಿನ್ನ ಬಾಳು ಹಸನ ಹಾಕಬೇಕು ಬಾಡು ಹೋಗ್ಬಾರ್ದು ನೋಡಿ ನಾನೇ ಯಜಮಾನರು ಹೇಳಿ ನಿಮ್ಮನ್ನ ರವಿಗೆ ಕೊಟ್ಟು ಲಗ್ನ ಮಾಡ್ತೀನಿ ಯೋಚನೆ ಮಾಡಬೇಡಿ ಕೈ ಮೀರಿ ಹೋದದ್ದು ಕಣ್ಣೆದುರಿಗೆ ಬರಲಾರದು ಅಳಬೇಡಮ್ಮ ನೋಡಿ ಲತಾ ಇದು ಸಿದ್ಧವಾಗಿ ಬಿಡ್ತೀನಪ್ಪ ಯಾಕಮ್ಮ ಕಣ್ಣೀರು ಇದು ಕಣ್ಣೀರಿಲ್ಲಪ್ಪ ಆನಂದ ಬಾಷ್ಪ ಅಮ್ಮ ಈಗ ನಿನ್ನ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಂಡೆಮ್ಮ ನಿನಗಿಂತ ಪ್ರಪಂಚದಲ್ಲಿ ನನ್ಗೆ ಯಾವ್ದಮ್ಮ ದೊಡ್ಡದು ನಿನ್ನ ಮನಸ್ಸು ಒಪ್ಪದೇ ಇರುವಂತ ಕೆಲಸ ನಾನು ಮಾಡಲ್ಲಮ್ಮ ಮಾಡಲ್ಲಮ್ಮ ಏನಪ್ಪ ಏನೇನೋ ಹೇಳ್ತಾ ಇದ್ದೀರಿ ಅಮ್ಮ. ನೀನೇ ಸುಖವಾಗಿಲ್ಲದ ಮೇಲೆ ನಾನು ಹೇಗಮ್ಮ ಸಂತೋಷವಾಗಿರ್ತೀನಿ? ನಿನ್ನ ಬಾಳು ಬಂಗಾರವಾಗಲಿ ಅಂತ ಕನಸು ಕಾಣ್ತಾ ಇರೋ ನಾನು ಈ ನನ್ನ ಕೈಗಳಿಂದ ನಿನ್ನ ಹೇಗಮ್ಮ ಭಾವಿಗೆ ತಡ್ತೀನಿ? ಇಲ್ಲಮ್ಮ, ನಿನ್ನ ರವಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಅಪ್ಪ, ನಿಮ್ಮ ಮನಸ್ಸು ನೋಯಿಸ್ಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪ. ಮಗಳ ಸುಖ ನೋಡಿ ನಲಿದೇ ಇರೋ ಕಣ್ಣುಗಳು ಇದ್ದರೆಷ್ಟು ಹೋದ್ರೆಷ್ಟಪ್ಪ. ನನ್ನ ನಿರ್ಧಾರವೇ ನಿರ್ಧಾರ. ಅಪ್ಪಣ್ಣ, ಹೋಗಿ ಆ ರವಿನ ಕರ್ಕೊಂಡು ಬಾಪ್ಪ. ರವಿನೇನೋ ಕರ್ಕೊಂಡು ಬರೋದಾಗತ್ತೆ, ಕೆಳಗಡೆ ಕೂತಿದ ನಾನು ಅಳಿದೇವರು ಅವನು ಮೊದಲು ಹೊರಗಡೆ ಕಳಿಸೋ ಏರ್ಪಾಡು ಮಾಡಿ. ನೀನೇ ಏನಾದ್ರೂ ನೆವ ಹೇಳಿ ಅವ್ನು ಕಳಿಸಪ್ಪ. ಆ ಅಳಿಯನ್ನೇನೋ ಕಳಿಸೋದಾಗತ್ತೆ. ಇನ್ನೊಬ್ಬಿದಾರಲ್ಲ ಮನೆ ತೊಳೆಯ, ಆ ಮದುವೆ ಏಜೆಂಟು, ಅವನಿಗೇನಾದ್ರೂ ಸಮಥಿಂಗ್. ಮಿಸ್ಟರ್ ಮೆನನ್, ಆ ವರ ನಮ್ಗೆ ಒಪ್ಪಿಗೆ ಆಗ್ಲಿಲ್ಲ. ನೀವೇನು ಹೆದರ್ಕೋಬೇಡಿ, ಇದು ನಿಮಗೆ ಕಾಫಿ ಟಿಫನ್ ಪಾನ್ ಬೇಡ ಖರ್ಚಿಗೆ. ಇನ್ನೇನಾರ ಅಭ್ಯಾಸ ಇದೆಯಾ? ಇನ್ನೇನಿಲ್ಲ, ಬಹಳ ಸಂತೋಷ. ಈಗ ನೀವು ಮಾಡ್ಕೊಂಡಿರೋ ಅಭ್ಯಾಸಕ್ಕೆ ಸಾಕಲ್ಲ, ಹಾಗಾದ್ರೂ ಮಾಡಿ ಈ ವರನ್ನ ಇನ್ಯಾವ್ದಾರು ಮನೆಗೆ ಕರ್ಕೊಂಡು ಹೋಗ್ಬಿಡಿ, ಬಹಳ ಉಪಕಾರ ಮಾಡ್ದಾಗತ್ತೆ. ಥ್ಯಾಂಕ್ಸ್. ಆದ್ರೆ ಈ ವರ ಒಪ್ಪಿದ್ರೆ ಸಿಗ್ತಾ ಇದ್ದಿದ್ದಕ್ಕಿಂತ ಜಾಸ್ತಿ ಆಗಿ ಕಮಿಷನ್ ಕೊಟ್ಟಿದ್ದೀರಿ. ಇದು ಜಾಸ್ತಿ ಆಯ್ತಾ? ಹೌದು, 5 ರೂಪಾಯಿ ಜಾಸ್ತಿ ಕೊಟ್ಟನೇನೋ. ಅಯ್ಯೋ ಪರವಾಗಿಲ್ಲ, ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಯಜಮಾನ್ರೆ, ಇರೋದ್ರಲ್ಲಿ 5 ರೂಪಾಯಿ ಅಡ್ಜಸ್ಟ್ಮೆಂಟ್. ಅದ್ರ ತಾಯಿ ಯಾರು ಕುಡಿಯೋ ಧಿಕಾರ ಅದಕ್ಕಿಲ್ವೇನು? ಇದೇನು ಯಜಮಾನ್ರೆ, ಇವತ್ತೇನು ಸೂರ್ಯ ಪಶ್ಚಿಮಲ್ಲಿ ಉಟ್ಬಿಟ್ಟ? ಬಿಡಯ್ಯ, ಹಾಲು ಕುಡಿಲಿ ಬಿಡಯ್ಯ. ಅಲ್ಲ ಯಜಮಾನ್ರೆ, ದಿನ ಕರಲು ಎಳದ್ ಕಟ್ಟು ಹೋಗ್ತಿದ್ರು, ತನ್ನೇ ಎಳದ್ ಕಟ್ತಾ ಇದ್ರಲ್ಲ. ಒಳ್ಳೆ ಕೆಲಸ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳೋ. ಪಾಪ, ಕೂತು ಪರವಾಗಿಲ್ಲ, ಕೂತಪ್ಪ. ನಾನೇ ಹೇಳಿ ಕಳಿಸಿದ್ದೆ ರವಿ, ಸರಿ, ನಾನ್ ನಿನ್ನ ಮಾತನ್ನ ನಡೆಸ್ಕೊಟ್ರೆ ನೀನು ನನ್ನ ಮಾತನ್ನ ನೆರವೇರಿಸ್ಕೊಡ್ತೀಯ ಅಲ್ವೇ? ಖಂಡಿತ. ನಮ್ಮೂರ್ ಕೆರೆ ಕಟ್ಟೋ ಕೆಲಸವನ್ನು ಮಾಡ್ಬಿಟ್ಟಿದ್ದಾರೆ. ನೀವು ಕಾಲಲ್ಲಿ ತೋರ್ತಿದ್ ನಾನು ತಲೆ ಮೇಲೆ ಹೊತ್ತು ಮಾಡ್ತೀನಿ. ಎಲ್ಲಿ ಹಾಗಂತ ಮಾತು ಕೊಡು. ಮತ್ತೆ ನಮ್ಮೂರ್ನ ಮೇಲೆ ನಾನು ಸತ್ಯ ಮಾಡಿ ಹೇಳ್ತೀನಿ, ನಾನು ನಿಮ್ಮ ಮಾತಿಗೆ ತಪ್ಪಿ ನಡೆಯೋದೇ ಇಲ್ಲ. ನಾನು ಇಲ್ಲೇ ಕೂತ್ಕೊಂಡ್ರು ಬರ್ತೀನಿ. ಖಂಡಿತ ನೆರವೇರಿಸಿ ಅಲ್ವೇ ರವಿ? ನಿಜವಾಗ್ಲೂ ನೆರವೇರಿಸ್ಕೊಡ್ತೀನಿ. ಹಾಗಾದ್ರೆ ನನ್ನ ಮಗಳು ಲತಾನ ನೀನು ಮದುವೆ ಮಾಡ್ಕೋಬೇಕು. ಇಲ್ಲ ಇಲ್ಲ, ನಿಮ್ ಲತಾನ ಮದುವೆ ಆಗೋ ಅಂತಸ್ತನ ಇಲ್ಲ ರಾಜೇಶ್. ರವಿ, ನಾನ್ ನಿನ್ನ ಅಂತಸ್ತಿಗೆ ಅಲ್ಲಪ್ಪ ಲತಾನ ಧಾರೆ ಏರ್ಕೊಡೋದು. ನಿನ್ನ ಗುಣಕ್ಕೆ, ನಿಮ್ಮಿಬ್ಬರ ಮನಸ್ಸು ಒಂದಾಗಿದ್ರೆ ಮಾತ್ರ ನಮ್ಮೂರಿನ ಕೆರೆ ಭದ್ರವಾಗಿರುತ್ತಪ್ಪ. ನನ್ನ ಆಸೆ ನೀನ್ ನೆರವೇರಿಸ್ಕೊಡೋದಾದ್ರೆ ನಿಮ್ ಲತಾ ನಾನು ಮದುವೆ ಆಗ್ತೀನಿ ರಾಜೇ. ನನ್ನ ವಿಚಾರದಲ್ಲಿ ನಿನಗೆ ಇನ್ನೂ ನಂಬಿಕೆ ಬರ್ಲಿಲ್ವೇನ ಯಾರ ರವಿ? ಒಳ್ಳೇದು, ಬಾ. ನೋಡು, ಈ ಎಲ್ಲಾ ಹಣವು ನಮ್ಮೂರಿಗಾಗಿ, ರವಿಗಾಗಿ ಸರ್ಕಾರದ ಸಹಾಯ ಪಡೆದು 10 ಜನ ಇಂಜಿನಿಯರ್ಗಳನ್ನ ಕರೆದು ನಮ್ಮೂರ ಕೆರೆಯನ್ನು ದೊಡ್ಡದಾಗಿ ಕಟ್ಟಿಸಿಬಿಡ್ತೇನೆ. ರವಿ, ನನ್ನಲ್ಲಿದ್ದ ಅಜ್ಞಾನ ನಾಶವಾಯ್ತಪ್ಪ, ನಾಶವಾಯ್ತು. ಇನ್ನು ಮುಂದೆ ನಮ್ಮೂರಿನ ಸೇವೆಯೇ ನನ್ನ ಗುರಿ. ಕಾಂಟ್ರಾಕ್ಟ್ರೇ, ನಿಮ್ಮ ಮಗಳ ದೊಡ್ಡ ಮನಸ್ಸು ನಮ್ಮೆಲ್ಲರ ಹೃದಯಗಳಲ್ಲಿ ಸಂತೋಷ ಮೂಡಿಸ್ತು. ಈ ನಿಮ್ಮ ಉಪಕಾರಕ್ಕೆ ನಮ್ಮೂರು ಚಿರಋಣಿ. ರವಿ, ನನ್ನ ಮಗಳೇ ನನಗೆ ಗುರುವಾದಪ್ಪ. ಬರ್ತೀನಿ, ನನಗಾದ ಈ ಸಂತೋಷನ ನಮ್ಮೂರು ಜನಗಳು ತಿಳಿಸ್ಬಿಟ್ಟು ಬರ್ತೀನಿ. ರವಿ ರವಿ ಇಷ್ಟಕ್ಕೆ ಬಂದಿದೆ ಅದು ಒಂದು ಘಟ್ಟಕ್ಕೆ ಬಂದಾಗ ಆಯ್ತು ಏನೋ ಸ್ವಾಮಿ ಇಂಜಿನಿಯರ್ ಈ ನಮ್ಮೂರಿನ ಕೆರೆ ನಮ್ಮ ದೇಶಕ್ಕೆ ಮಾದರಿ ಆಗಬೇಕು ಸರ್ಕಾರ ಸಹಾಯ ಮಾಡಲಿ ಬಿಡ್ಲಿ ಇದನ್ನ ಭದ್ರವಾಗಿ ಕಟ್ಟಿ ದೇಶಕ್ಕೆ ಒಂದು ಹೆಸರು ತಂದು ಕೊಡಬೇಕು ಸ್ವಾಮಿ ಇದಕ್ಕೆಲ್ಲ ನೀವು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಆಗ್ಬೋದ್ರೇ ನಿಮ್ಮ ಊರಿನ ಜನಗಳಿಗೆ ಇಷ್ಟೊಂದು ಉತ್ಸಾಹ ಇರೋದು ನಮ್ಮ ದೇಶದ ಎಲ್ಲ ಹಳ್ಳಿ ಜನಗಳಿಗೂ ಇದ್ದಲ್ಲಿ ಬಡತನ ಅನ್ನೋದು ಹುಡುಕಿದ್ರು ಸಿಕ್ಕೋಲ್ವರೇ ಇವತ್ತು ಸರ್ಕಾರದ ಅಧಿಕಾರಿಗಳು ಒಂದು ವಿಸಿಟ್ ಕೊಡೋಕೆ ಬರ್ತಾರಂತೆ ಅವ್ರು ಬಂದಾಗ ನಿಮ್ಗೆ ಏನ್ ಸಹಾಯ ಬೇಕು ಅದನ್ನ ಅಗತ್ಯ ಕೇಳಿಬಿಡು ಆಗ್ಬೋದ್ರೇ ಕೇಳ್ತೇನೆ ಸರ್ಕಾರ ಕೊಡೋ ಸಹಾಯ ಬೇಡ ಅನ್ನೋಕ್ಕಾಗತ್ತೆ ರವಿ ಈಗ ನಿನಗೆ ಸಂತೋಷವಾಯ್ತೇನಪ್ಪ ಮನುಷ್ಯ ಮನಸ್ಸಿಟ್ರೆ ಏನು ಬೇಕಾದ್ರೂ ಸಾಧಿಸಬಹುದು ಅಂತ ನನಗೆ ಪೂರ್ಣ ನಂಬಿಕೆ ಆಯ್ತರಾಯ್ರೆ ಲತಾ ಈಗ ನಿನಗೂ ಸಂತೋಷವಾಯ್ತಾ ನೋಡು ರವಿ ಮಾತನ್ನ ನಾನ್ ನಡೆಸ್ಕೊಟ್ಟಿದ್ದೀನಿ ರವಿ ಈಗ ನನ್ನ ಮಾತನ್ನ ನಡೆಸ್ಕೊಡೋದು ಒಂದು ಬಾಕಿ ಇದೆ ನಾನ್ ಕೊಟ್ಟ ಮಾತು ಯಾವತ್ತೂ ತಪ್ಪಿ ನಡೆಯೋನೇ ಇಲ್ಲ ಓ ಬಂದೆ ಈ ನಮ್ಮೂರಿನ ಕೆರೆಗೋಸ್ಕರ ಎಂತೆಂತ ಘಟನೆಗಳು ನಡೆದೋಯ್ತು ಇದಕ್ಕೆಲ್ಲ ಕಾರಣ ನೀನೇ ಹೌದಪ್ಪ ಎಲ್ಲ ತಪ್ಪು ನಂದೆ ಏನಾಗಿಲ್ಲ ರವಿ ಆಸ್ಪತ್ರೆಗೆ ಏನಾಯ್ತು ಸೋದರ ರಾಮುವಿಗೆ ಅಣ್ಣ ನೀನು ಕಾಲೇಜಿಗೆ ಮೊದಲನೆಯವನಾಗಿ ಪಾಸಾದ ವಿಚಾರ ಕೇಳಿ ನಾನು ನಮ್ಮೂರಿನವರಿಗೆಲ್ಲ ಸಕ್ಕರೆ ಹಂಚಿ ಕುಣಿದಾಡಿದೆ ಅಣ್ಣ ನಿನಗಾಗಿ ನನ್ನ ದೇಹದ ರಕ್ತವನ್ನೇ ಕೊನೆಯ ಹನಿ ಇರುವವರೆಗೂ ನೀಡಲು ಸಿದ್ಧನಿದ್ದೇನೆ ನನಗೆ ಗೊತ್ತು ನೀನು ಅಪ್ಪನ ಮಾತನ್ನ ನಡೆಸಿಕೊಡ್ತೀಯೆಂದು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಕಾಗದ ಬರಿಬೋದು ಇಂತಿ ನಮಸ್ಕಾರಗಳು ರವಿ ನಮ್ಮ ಊರು ನನ್ನ ಹತ್ರ ಈ 10 ರೂಪಾಯಿ ಮಾತ್ರ ಇದೆ ಇದು ನಿನ್ನ ಖರ್ಚಿಗೆ ಇಟ್ಕೋ ಬೇಡ ರವಿ ನೀನು ಇಟ್ಕೋ ನಾನು ಊರಿಗೆ ಹೋಗ್ತಾ ಇದ್ದೀನಣ್ಣ ನಿನ್ನ ಖರ್ಚಿಗೆ ಬೇಕಾಗಿ ಬರುತ್ತೆ ಇಟ್ಕೊಳ್ಳಿ ರವಿ ಅಂತೂ ನಿನ್ನ ಹಠಾನಿ ನೆರವೇರಿಸ್ಬಿಟ್ಟೆ ಬಾಯಾಕೆ ಆಗ್ತಿದೆ ಒಂದ್ ಲೋಟ ನೀರ್ ಕೊಡೋಣ ನೀರಿಲ್ಲ ಮುಗಿದೋಗಿದೆ ರವಿ ಹೋಗ್ಲಿ ಬಿಡೋಣ ಶ್ರೀಮಂತಿಕೆಗಾಗಿ ಹೆತ್ತ ತಾಯಿನ ಮರೆತಂತ ಮಾತೃದ್ರೋಹಿ ಭ್ರಾತೃದ್ರೋಹಿ ದೇವರು ನನ್ನ ಎಂದಿಗೂ ಮೆಚ್ಚಲ್ಲ ಖಂಡಿತ ಮೆಚ್ಚಲ್ಲ ಖಂಡಿತ ಮೆಚ್ಚಲ್ಲ ನೋಡಿದ ನಮ್ಮ ರಾಮ ಮಾಡಿರೋ ಕೆಲಸ ಏನಪ್ಪ ಅದು ನನ್ನ ಫಾರಿನ್ ಬಿಸ್ನೆಸ್ ಎಲ್ಲ ಕಳಿಸ್ಬಿಟ್ಟ ನನ್ನ ಸ್ನೇಹಿತರ ಕಾಂಟ್ರಾಕ್ಟ್ನೆಲ್ಲ ತಿರಸ್ಕರಿಸ್ಬಿಟ್ಟು ತನ್ನ ಕೆಲಸಕ್ಕೂ ರಾಜೀನಾಮೆ ಕೊಟ್ಟು ಇಂಡಿಯಾಗೆ ವಾಪಸ್ ಬರ್ತಾ ಇದ್ದಾನಂತೆ ನನಗಿದು ಒಪ್ಪಲಿಲ್ಲ ನನ್ನ ಮನಸ್ಸು ಒಪ್ತಪ್ಪ ನಿಮ್ಮ ಆಸೆಗೂ ಒಂದು ಮಿತಿ ಬೇಡ್ವಿ ನಮ್ಮ ದೇಶದ ಬುದ್ಧಿವಂತರನ್ನ ವಿದೇಶಕ್ಕೆ ಕಳಿಸಿ ಅವರಿಂದ ನಿಮ್ಮ ಸ್ವಾರ್ಥ ಸಾಧಿಸ್ಬೇಕೇನು ನಮ್ಮನೆ ಸುಖರ ನಾವು ಬಯಸೋ ತಪ್ಪೇನಮ್ಮ ದೇಶದ ಸುಖ ಬಯಸಿಪ್ಪ ದುಡಿಮೆ ಲಾಲಸಿಯಿಂದ ಮನೆ ಮೇಲೆ ಮನೆ ಕಟ್ಟೋ ಬದಲು ಸೇವಾ ಮನೋಭಾವನೆಯಿಂದ ಜನಗಳ ಮನಸ್ಸಲ್ಲಿ ಮನೆ ಮಾಡ್ಕೊಳ್ಳಿಪ್ಪ ಮಲಾ ಏನಮ್ಮ ಇವತ್ತು ಹೀಗೆಲ್ಲ ಮಾತಾಡ್ತಾ ಇದೀಯಾ ನಮ್ ದೇಶದ ಎಷ್ಟೋ ಜನ ಬುದ್ಧಿವಂತರು ನಿಮ್ಮಂತ ಹಣವಂತರ ಗುಲಾಮರಾಗಿ ದೇಶದ ಉದ್ಧಾರದ ಹೆಸರಿನಲ್ಲಿ ಪರದೇಶಕ್ಕೆ ಹೋಗಿ ಅಲ್ಲೇ ನೆಲೆಸ್ತಾ ಇದ್ದಾರೆ ನನ್ ರಾಮನು ಹಾಗೆ ಆಗ್ಬೇಕು ಅಂತ ನಿಮ್ಗೆ ಆಸೆ ಏನಪ್ಪ ಮಲಾ ರಾಮು ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಮ್ಮ ಅವ್ರ ಭವಿಷ್ಯ ನಮ್ ದೇಶದ ಪ್ರಗತಿಯ ಬೆಳಕಾಗ್ಲಪ್ಪ ಅನ್ನಕ್ಕಾಗಿ ಬುದ್ಧಿಯನ್ನು ಮಾರ್ಕೊಳ್ಳೋ ಅಲ್ಪ ಜನ ಇನ್ ಮುಂದಾದ ನಮ್ ದೇಶದಲ್ಲಿ ಮರೆಯಾಕ್ ಹೋಗ್ಲಿ ಮಲಾ ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀಯಮ್ಮ ನಿಮ್ಮಿಬ್ರು ಸುಖವೇ ನನ್ನ ಸುಖ ಗೊತ್ತಿರಮ್ಮ ನಮ್ ದೇಶ ನೆನ್ಸ್ಕೊಳ್ಳಿಪ್ಪ ನಮ್ ಚರಿತ್ರೆ ನೆನ್ಸ್ಕೊಳ್ಳಿಪ್ಪ ರಾಮುವಿನ ಸೇವೆ ನಮ್ ಭಾರತ ದೇಶಕ್ಕೆ ದೊರಕಲಿಪ್ಪ ಕರ್ನಾಟಕದ ಪೂಜನೀಯ ವ್ಯಕ್ತಿ ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಆದರ್ಶ ನನ್ ರಾಮುವಿನ ಬಾಳಿನಲ್ಲೂ ಬೆಳಗ್ಲಿಂತಪ್ಪ ನನ್ನ ಆಸೆ ಇದರಲ್ಲಿ ನಿಮ್ ಸ್ವಾರ್ಥ ಬೇಡಿಪ್ಪ ರಾಮು ಇಂಡಿಯಾ ಬರಲೇಬೇಕು ಬಂದೇ ಬರ್ತಾರೆ ಮಾಲಾ ಇದೇನಮ್ಮ ಇದೇನು ಅಂದ್ರೆ ರಾಮು ಇಂಡಿಯಾಗೆ ವಾಪಸ್ ಬರ್ತಾನಂತೆ. ಬರ್ತಾನಂತ? ಯಾವಾಗ ಬರ್ತಾನೆ? ಬಂದೇ ಬರ್ತಾನೆ. ಇದ್ಯಾಕೆ ಹೀಗೆ ಕೋಪ ಮಾಡ್ಕೋತಾರೆ? ಲತಾ, ನನಗೋಸ್ಕರ ನೀನು ಎಷ್ಟೊಂದು ಕಷ್ಟಪಡ್ತಿಲ್ಲ. ಆಯಾಸ ಮಾಡ್ಕೋಬೇಡಿ. ರಾಜು, ರಮೇಶ್, ಚಂದ್ರು, ಹನುಮ, ನಿನ್ನೆಲ್ಲರ ಋಣ ನಾನು ಹೇಗೆ ತಿಳಿಸ್ಲಿ? ರವಿ, ನಿನ್ನ ಗುಣ ಆದ್ರೆ ಸಾಕಪ್ಪ, ನಮ್ಗಿನ್ನೇನು ಬೇಡ. ಲತಾ, ನಮ್ಮಣ್ಣ ನಮ್ಮೂರಿಗೆ ಮೋಸ ಮಾಡ್ಬಿಟ್ಟು. ಲತಾ, ರವಿ, ನೀವು ಮಾತಾಡಬೇಡಿ. ರವಿ, ನೀವು ಮಾತಾಡಬೇಡಿ. ನಿನ್ನ ಆಸೆ ನಮ್ಮೂರು. नहीं क्षमता ಸೇವೆಗೆ ಕಂಟಾಕ್ಟ್ರೆ ಈ ಸೇವೆಗೆ ಅವಕಾಶ ಕೊಡಿ ಮಾತಾಡಿ ಕಂಟಾಕ್ಟ್ರೆ ಮಾತಾಡಿ ಮಾತಾಡಿ ನಮ್ಮೂರಿನ ಎರಡು ರತ್ನಗಳೇ ಕಣ್ಮರಿಯಾಗಿ ಹೋದಪ್ಪ ಇನ್ನು ಯಾರಿಂದ ನಮಗೇನಪ್ಪ ರವಿ ಮತ ಅಯ್ಯೋ ಕಂಟಾಕ್ಟ್ರೆ ಲಾದಿಬ್ಬವರು ತನಗೆ ಅವಕಾಶ ಕೊಡ್ತಿದ್ರು रवि हर आत्म के शांति दौड़वर नम आसे नेरवेस्कोड़ी ना नमूर्गी सेवे कंट्राक्ट्रे अवकाश कोड़ी नमन क्षमसी दयविट्टु नमन क्षमसी क्षमसी कंट्राक्ट्रे क्षमसी ना नमूर् क्षमसी कंट्राक्ट्रे नानु नम्मूर्गागि एनु माडबेकु हेळि हेळि कंट्राक्ट्रे हेळि ई नम्मूर्न हितक्कागि रवि लता एनु माडबेकु अंतिद्रो अदन्न मुंदुवरिसिकोंडु केलसवु आगिदे परम मुंदिन केलसद भारवेल्ल निनगे सेरिदे रामू स्लैब डायमेंशन नोडोण बन्नि समय रवि लता इब्बरू ನಮ್ಮಿಬ್ಬರ ಕಥೆ ಇದು ನೆನಪಿರಲಿ ನಮ್ಮೂರು ಎಂದೆಂದು ನಗುತ್ತಿರಲಿ ನಗುತ್ತಿರಲಿ ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ